Hello, Lavanya. Hello. What? Go, Papa, Manusha. Nine catch with na. Very good. Oh, my God. Manusha, but ki? A nice atoita. Aha. Yanta valle news. Acha, tikai. Yanande? Ade Manushina, how catch it the care? Ave satoita. Oh, poor creature. ಆ ಮನುಷ್ಯ ಇನ್ನು ಕಲ್ಲುಗುಂಡಾಗೆ ಇದ್ದಾನ ಬಿಸಿ ಬಿಸಿ ಸುದ್ದಿ ಅಂದ್ರೆ ಹೀಗಿರ್ಬೇಕು ಅನುಮಾನನೇ ಇಲ್ಲ ಅವನು ವಿಷಮಾನವನೇ ಸರಿ ಆ ಮಿಸ್ ಸುಂದರ ಅವನು ಯಾರು ಅವನ ವಯಸ್ಸೆಷ್ಟು ಅವನ ತಂದೆ ತಾಯಿ ಯಾರು ಅಂತ ಮೊದಲು ಪತ್ತೆ ಹಚ್ಚಬೇಕು ಅಂದಾಗ ಅವನು ಯಾವ ಊರಲ್ಲಿದ್ದಾನೆ ಓ ಬೆಂಗಳೂರು ಹತ್ರನೇನಾ ನೋಡಿ ಈ ಸುದ್ದಿ ಬೇರೆಯವರು ಪಬ್ಲಿಷ್ ಮಾಡೋದಕ್ಕೆ ಮುಂಚೆ ನಾವು ಅವನ ಜೀವನ ಚರಿತ್ರೆನ ನಮ್ಮ ಪತ್ರಿಕೆಯಲ್ಲಿ ಫಸ್ಟ್ ಪಬ್ಲಿಷ್ ಮಾಡ್ಬಿಡ್ಬೇಕು ಇಮ್ಮಿಡಿಯೇಟ್ಲಿ ಕಮೇನ್ ಮಾರ್ನಿಂಗ್ ಸರ್ ಓ ಲಾವಣ್ಯ ಬಾಬಾ 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 ಸಿಡ ನೋಡು ಅಂದಾಗೆ ನೀವು ಅರ್ಜೆಂಟ್ ಬೆಂಗಳೂರಿಗೆ ಹೋಗು ಯಾಕೆ ಬೆಂಗಳೂರಿನಲ್ಲಿ ಒಬ್ಬ ಬಹುತ್ ಬಡ ಸ್ಮಗ್ಲರ್ ಇದ್ದಾನೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಬೇಕಾದವನಂತೆ ಯಾರು ಎಷ್ಟೇ ಪ್ರಯತ್ನ ಪಟ್ರು ಸಾಕ್ಷಿ ಸಮೇತ ಅವನ ನಿಡಿಯಕ್ಕಾಗ್ತಿಲ್ವಂತೆ ಸಮಜ್ಗಯಿ ಇಂಥ ಅಪಾಯಕಾರಿ ಸ್ಮಗ್ಲರ್ ವಿಷಯನ ಅಮಾರ ಸಂಡೇನಲ್ಲಿ ಮಿರರ್ನಲ್ಲಿ ಪಬ್ಲಿಷ್ ಮಾಡಿದೆ ಇತನಾ ಅಚ್ಚ ಲಗೇಗ ಸೆನ್ಸೇಷನಲ್ ನ್ಯೂಸ್ ಇದು ನಿನ್ನಿಂದ ಸಾಧ್ಯನಾ ಇಫ್ ಇಟ್ ಇಸ್ ಎ ಡೇಂಜರಸ್ ಜಾಬ್ ಐ ವಿಲ್ ಶೂರ್ಲಿ ಡು ಇಟ್ ನನಗೆ ಗೊತ್ತು ನಿನ್ನ ಪ್ರಾಣ ಕಾಪತ್ ಬರೋ ಕೆಲಸ ಅಂತಂದ್ರೆ ತುಂಬಾ ಇಷ್ಟ ದೆನ್ ಸ್ಟಾರ್ಟ್ ಯುವರ್ ಇನ್ವೆಸ್ಟಿಗೇಷನ್ ಅಬೌಟ್ ದ ಡೇಂಜರಸ್ ಮ್ಯಾನ್ ಇಮ್ಮಿಡಿಯೇಟ್ಲಿ ಆದ್ರೆ ಅವ್ರು ಯಾರು ಅಂತ ನೀವಿನ್ನೂ ಹೇಳಿಲ್ವಲ್ಲ ಓ ಐ ಆಮ್ ಸಾರಿ ಮರ್ತು ಬಿಟ್ಟೆ ಭೂಲ್ ಗಯ ಅವನ ಹೆಸರು ಜಾಕಿ ಅವನ ಜನ ಕೂಗೋದು ಜಕೋಲ್ ಜಾಕಿ ಅಂತ ಕಸ್ಟಮ್ ವಿಜಿಲೆನ್ಸ್ ಜಕಾಲ್ ಜಾಕಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಚಿನ್ನಾನ ಸ್ಮಗಲ್ ಮಾಡಿ ಕಾರ್ನಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ ಆ ಕಾರ್ ನಂಬರ್ MYB 0001 MYB 0001 ನೋಟ್ ಐಟ್ ಓವರ್ ಜಾಕಿ ಕಸ್ಟಮ್ಸ್ ನವರು ಪೊಲೀಸ್ ನವರು ಚೇಸ್ ಮಾಡ್ಕೊಂಡು ಬರ್ತಾ ಇದಾರೆ ಅದಕ್ಕೆ ಹೋಮ್ ಮಿನಿಸ್ಟರ್ ಕ್ಯಾಂಪ್ ಮಾಡಿರೋ ಜಾಗನೇ ಸೇಫ್ ಅಂತ ಇಲ್ಲಿಗೆ ಬಂದೆ ವಾವ್ ಏನ್ ಬ್ರಿಲಿಯಂಟ್ ಬ್ರೈನ್ ಅಯ್ಯ ನಿಂದು ಅದಕ್ಕೆ ನಾನು ನಿನ್ನ ಲೈಕ್ ಮಾಡೋದು ನಮ್ ಬ್ರೈನ್ ಬಗ್ಗೆ ಆಮೇಲೆ ಟಾಮ್ಟಾಮ್ ಹೊಡೆಯೋಣ ಮೊದಲು ನಿಮ್ ತಂದೆ ಇಲ್ಲಿ ಎಷ್ಟು ದಿನ ಕ್ಯಾಂಪ್ ಮಾಡ್ತಾರೆ ಅದ ಹೇಳು ಎಷ್ಟು ದಿವಸನ ಮುಖ್ಯಮಂತ್ರಿಗಳು ಹಾರ್ಟ್ ಆಪರೇಷನ್ಗೋಸ್ಕರ ಅಮೆರಿಕಾಗೆ ಹೋಗ್ತಿದ್ದಾರೆ ಅದಕ್ಕೆ ನಾವು ತಕ್ಷಣ ಬೆಂಗಳೂರು ಹೋಗ್ತಿದ್ದೀವಿ ಒಳ್ಳೇದಾಯ್ತು ನೋಡು ನೀ ನನ್ನ ಜಿಪ್ಸಿ ತಗೊಂಡು ನಿಮ್ ತಂದೆ ಜೊತೆ ಹೋಗು ನಾನು ನಿನ್ ಕಾರಲ್ಲಿ ಹೋಗ್ತೀನಿ ವಿಲ್ ಮೀಟ್ ಅಟ್ ಅವರ್ ಪ್ಲೇಸ್ ಡನ್ ಹೌದು ಬಹಳ ಕ್ರಿಟಿಕಲ್ ಹಾರ್ಟ್ ಕಂಡೀಷನ್ ಆಪರೇಷನ್ ಸಕ್ಸಸ್ ಆಯ್ತು ಅಂದ್ರೆ ಮುಖ್ಯಮಂತ್ರಿಯವರು ಪದವಿಯಲ್ಲಿ ಮುಂದುವರಿಯುತ್ತಾರೆ
ಇಲ್ಲದೆ ಹೋದ್ರೆ ನಾನು ಮುಖ್ಯಮಂತ್ರಿ ಆಗಬೇಕಾಗುತ್ತೆ. ತಾವು ಮುಖ್ಯಮಂತ್ರಿಗಳಾದ್ರೆ ನಮ್ಮ ಕೆಲಸನು ಬಹಳ ಸುಲಭವಾಗಿ ಆಗಿಬಿಡುತ್ತೆ. ಎಲ್ಲ ಗೋವಿಂದನ ದಯೆ, ನಮ್ಮ ಕೈಯಲ್ಲಿ ಏನಿದೆ ಸರ್? ಬೆಂಗಳೂರಿಂದ ಫೋನ್ ಬಂದಿದೆ. ಹಲೋ, ಹೋಮ್ ಮಿನಿಸ್ಟರ್ ಹರಿವಂಶ್ ಸ್ಪೀಕಿಂಗ್. ಯಾರು? ಚೀಫ್ ಸೆಕ್ರೆಟರಿ ಅವರಾ? ನಾನು ಈಗಲೇ ಪ್ರಯಾಣ ಮಾಡ್ತಾ ಇದ್ದೀನಿ, ಸಂಜೆ ಒಳಗೆ ಅಲ್ಲಿರ್ತೇನೆ ಅಂತ ಸಿಎಂ ಅವರು ತಿಳಿಸ್ಬಿಡಿ. ಓಕೆ, ಕೂಡ್ಲೇ ಪ್ರಯಾಣಕ್ಕೆ ಸಿದ್ಧ ಮಾಡು. ಸರಿ ಸರ್. ರೆಡಿ ಪ್ರಸಾದ್, ನೀನ್ ರೆಡಿಯನಾ? ನೀವು ಹೊರಡಿ, ನಾನು ನನ್ನ ಫ್ರೆಂಡ್ ಸಾಗರ್ ಕಾರ್ ನಲ್ಲಿ ನಿಮ್ಮನ್ನು ಫಾಲೋ ಮಾಡ್ತೀನಿ. ಸರ್, ಎಲ್ಲ ರೆಡಿ ಆಗಿದೆ, ಹೊರಡೋಣ. ಓಕೆ, ನಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ऋतु के माया पेदाललो सारमिंते मया पुलिस पुलिस ए स्टुपिड नाविर जाग के पुलिस नोर्ग बरक दरिया दिया प्रताप बंदिर बेको ओह नाविर द होम मिनिस्टर काटेज नललवा मरच पोयनो गुरु इट्स ऑल राइट आत्मा बागल तगे ಏನ್ ಪ್ರತಾಪ್? ನಮ್ಮಲ್ಲಿ ಯಾರೋ ಒಬ್ರು ಸರ್ಕಾರದ ಸೀಕ್ರೆಟ್ ಏಜೆಂಟ್ ಕೆಲಸ ಮಾಡ್ತಿದಾರನ್ನೋ ಗುಮಾನಿ ಇದೆ. ನೇನ್ ಕಾದ್ ಬಾಬು, ನಾವು ಮಾಡ್ತಾ ಇರೋ ವ್ಯವಹಾರ ಆ ದೇವರು ಕೂಡ ಗೊತ್ತಾಗದೇ ಇರೋ ರಹಸ್ಯವಾಗಿದೆ. ಅಂತಾದ್ರಲ್ಲಿ ಕಸ್ಟಮ್ಸ್ ಅವರ ಅನುಮಾನ ಬಂದು ಜಾಕಿನ ಪೊಲೀಸ್ನವ್ರು ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನೊಂದ್ಸಾರಿ ಹೀಗಾಗದೇ ಇರೋ ನೋಡ್ಕೋಬೇಕು. ನಟರಾಜು, ಪ್ರತಾಪ್ ಮಾತ್ ವಿನ್ನವ ಹುಷಾರಾಗುಂಡಾಲಿ, ಅಜಿ ಗೋಲ್ಡ್ ಗೋಲ್ಡ್. ಸಾಕ್ ಸುಮ್ನೆ ರಾ ನಟರಾಜ್. ಸರ್, ನೀವಿಬ್ರು ಕಾರ್ನಲ್ ಹುಬ್ಳಿಗೆ ಹೋಗಿ ಅದನ್ನ ಪಾರ್ಟಿ ನಂಬರ್ ಟೂ ತಲುಪಿಸ್ಬಿಡಿ. ಸರಿ ಸರ್, ಬರ್ತೀವಿ. ಗುಡ್ ಲಕ್. ಪ್ರತಾಪ್, ಆ ಪಾರ್ಟಿ ಮಿಚ್ಚಿ 20 ಲಕ್ಷ ವಸ್ತುಂದಿ ಕದಾ, ಅದನ್ನ ಕಿಚ್ಚಿ ನೀನು ವೆಂಟನೆ ಬಾಂಬೆಕ್ಕೆ ವೆಳ್ಳಿ, ಅಂದಮೈನ ಡಾನ್ಸರ್ ತಿಸ್ಕೊ ವಚ್ಚಿ ನಾ ಹೋಟ್ಲ ಪೆಟ್ಟಿಸ್ತಾನು, ಮಂಚಿ ಬಿಸ್ನೆಸ್ ಅವುತ್ತಂದಿ. ಅದರಲ್ಲಿ ನಿನಗೆ ತೆಲುಗಲ್ಲಿ ಮಾತಾಡದೆ ಹೋದ್ರೆ ತಿಂದಿ ಜರುಗಲ್ವಾ? ನಾನು ತೆಲುಗಲ್ಲಿ ಮಾತಾಡೋದಕ್ಕೆ ಪೆದ್ದ ಚರಿತ್ರ. ಏನದು? ನಮ್ಮಅಮ್ಮ ಕರ್ನಾಟಕದವರು, ಮನ ನಾನ ಫಾದರು ಉನ್ನರ ಕದಾ, ವಾಳು ಆಂಧ್ರ ವಾಳು, ತೆಲುಗು ಫಾದರ್ ಟಂಗು. ನೀನು ಪುಟ್ಟಿನ ವೆಂಟನೇ ಮಾ ಅಮ್ಮಗಾರು ಸಿಚ್ಚಿಪೋಯಾರು. ನಿಮ್ಮಅಮ್ಮನ ಟಂಗ್ ಕಿತ್ಕೊಂಡ್ಬಿಡ್ಬೇಕಾಗಿತ್ತು. ಅದೇ ದುಃಖದಲ್ಲಿ ಮಾ ಫಾದರ್ ಸಿಚ್ಚಿಪೋಯಾರು. ಮಾ ಫಾದರ್ ಚಪ್ಪಾರು, ಲೋ ದಿನಕ್ಕೊಂದ್ಸರಿ ಯಾರು ತೆಲುಗು ಮಾತಾಡ್ಬೇಕು ಅಂತ. ಅದಕ್ಕೋಸ್ಕರ ದಿನಕ್ಕೊಂದ್ಸರಿ ಯಾರು ತೆಲುಗು ಮಾತಾಡದೆ ಹೋದ್ರೆ ನನಗೆ ಊಟ ಸೇರಲ್ಲ, ನಿದ್ರೆ ರಾದು. ರಾಘವ, ನಮ್ಮ ಹತ್ರ ಇರೋ ಈ ಗೋಲ್ಡ್ ಬಿಸ್ಕೆಟ್ ಬೆಲೆ ಎಷ್ಟಾಗ್ಬೋದು? ಏನೊಂದ್ 20 ಲಕ್ಷ ಆಗ್ಬಹುದು. ಆದ್ರೆ ನಾವು ನಮ್ ಪ್ರಾಣಾನೇ ಒತ್ತೆ ಇಟ್ಟು ಪೊಲೀಸ್ನವ್ರ ಕಣ್ ತಪ್ಸಿ ಕಷ್ಟಪಟ್ಟು ಇದನ್ನ ಹುಬ್ಳಿ ಪಾರ್ಟಿಗೆ ಒಪ್ಸಿದ್ರೆ ನಮಗ್ ಸಿಗೋದು ಬರೀ 10,000 ರೂಪಾಯಿ. ನಟರಾಜ, ಈಗ ಅದನ್ನೆಲ್ಲ ಯೋಚನೆ ಮಾಡಿ ಏನ್ ಪ್ರಯೋಜನ? ಸುಮ್ನೆ ಮುಂದೆ ನೋಡ್ಕೊಂಡು ಕಾರ್ ಓಡಿಸು. ಒಂದು ವೇಳೆ ಈ ಚಿನ್ನದ ಬಿಸ್ಕತ್ಗಳನ್ನ ನಾವೇ ಎಗರಿಸ್ಕೊಂಡು ಹೋಗಿ ಇಬ್ರು ಹಂಚ್ಕೊಂಡ್ರೆ ನಮ್ ಜೀವನ ಪೂರ್ತಿ ಸುಖವಾಗಿರ್ಬೋದು. ಏನಂತೀಯ? ನನಗೇನೋ ನಮ್ಮ ವ್ಯಾಪಾರದ ಬಗ್ಗೆ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಕೊಡ್ತಿರೋ ಸೀಕ್ರೆಟ್ ಏಜೆಂಟ್ ನೀನೇ ಅನ್ಸುತ್ತೆ. ಈ ಜಾಕಿ ಪ್ರತಾಪ್ ಲಕ್ಷಾಧೀಶ್ವರ ಆಗಿದ್ದು ಇಂಥ ಮೋಸದ ಕೆಲಸ ಮಾಡೇನೆ. ಒಂದು ಕಾಲದಲ್ಲಿ ಪ್ರತಾಪ್ ಕೂಡ ನಮ್ಮ ಹಾಗೆ ಜಲಕಂಠೇಶ್ವರನ ಕೈ ಕೆಳಗೆ ಕೆಲಸ ಮಾಡ್ತಿದ್ದ. ನೋಡು, ಈ ವಿಚಾರ ಮಾತಾಡೋದನ್ನ ದಯವಿಟ್ಟು ನಿಲ್ಸು, ನನಗೆ ಇದನ್ನ ಕೇಳ್ತಾ ಇದ್ರೆ ಭಯ ಆಗುತ್ತೆ. ಸರಿ ಬಿಡು, ನಿನ್ನಂತ ಹೇಡಿ ಹತ್ರ ಮಾತಾಡ, ಏನ್ ಪ್ರಯೋಜನ? ಏನಾಯ್ತು ಇದಕ್ಕೆ? ಸ್ವಲ್ಪ ಇಳಿದ್ ನೋಡು. ಹಾ
हलो जलकंठेश्वर हियर नानु नटराज यजमानरे नीवु हेळिदागे जाकी प्रताप कैकोट्टु 20 लक्ष रूपाय बेले बाळ चिन्नन लप्टायिसिबिट्टे वेरी गुड तक्षण नीनु इल्लिगे बंदबिडु नीनु एनु योचने माडबेड नीनु प्राणक्के रक्षणे कोडोदु ननगे सेरिद्दु स्मग्लिंग व्यापारदल्लि नन्न मेले पैपोटी माड्तार आ जाकिनु प्रताप अवर्न लूटी माडि ಅವರಿಬ್ಬರಿಗೂ ಸರಿಯಾದ ಬುದ್ಧಿ ಕಲಿಸಲಿಲ್ಲ ನನ್ನ ಹೆಸರು ಜಲಕಂಠೇಶ್ವರನೇ ಅಲ್ಲ ಸ್ವಾಗತ ವಿಶ್ವಾಸ ದ್ರೋಹಿಗೆ ಸ್ವಾಗತ ನಮ್ ಚಿನ್ನ ನೆಗರ್ಸ್ಕೊಂಡು ಈ ಹಂದಿ ಜೊತೆ ವ್ಯವಹಾರ ಮಾಡ್ತೀಯನೋ ಬಾಸ್ಟರ್ಡ್ ಆತ್ಮ ಟೇಕ್ ಹಿಮ್ ಔಟ್ ಯಾಕೆ ಇವನ್ನ ಸುಮ್ಮನೆ ಬಿಡಬಾರದು ಈಗಲೇ ಇವನ್ನ ಇಲ್ಲ ಅನ್ಸ್ಬಿಡ್ಬೇಕು ಬೇಡ ಪ್ರತಾಪ್ ಇನ್ನೊಂದು ಸಲ ಇಂತ ಹಲ್ಕಾ ಕೆಲಸ ಮಾಡಬೇಡ ಅಂತ ಎಚ್ಚರಿಕೆ ಕೊಡೋಣ ಇವನ್ ಮತ್ತೆ ಪ್ರಯತ್ನ ಮಾಡಿದ್ರೆ ಆಗ ಇವನ್ನ ಸಜೀವ ಸಮಾಧಿ ಮಾಡೋದು ನಾನೇ ಏಯ್ ಟಾಕಿ ಹೇಳ್ತಿದ್ದಾನೆ ಅಂತ ನಿನಗೆ ಪ್ರಾಣ ಭಿಕ್ಷೆ ಕೊಡ್ತಾ ಇದ್ದೀನಿ ಬಿ ಕೇರ್ಫುಲ್ एरने जन्म को प्रताप बेड़ प्रताप अवन बिट नम गैंग यारे तपद्रो और वे शिक्षे ಮುಖ್ಯಾಂಶಗಳು ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಪಾಂಡುರಂಗರಾವ್ ಅವರು ತಮ್ಮ ಹೃದಯದ ಚಿಕಿತ್ಸೆಗಾಗಿ ಇಂದು ಬೆಳಗ್ಗೆ ಅಮೆರಿಕಕ್ಕೆ ತೆರಳಿದರು ಅದಕ್ಕೆ ಮುನ್ನ ಅವರು ರಾಜ್ಯದ ಗೃಹಮಂತ್ರಿಗಳಾದ ಶ್ರೀ ಹರಿಓಂ ಅವರನ್ನು ತಾತ್ಕಾಲಿಕ ಮುಖ್ಯಮಂತ್ರಿಗಳನ್ನಾಗಿ ನೇಮಿಸಿದರು ಸಿಎಂ ಆಗಿಬಿಟ್ರು ಟೆಂಪರರಿ ಸಿಎಂ ತಾನೆ ಏ ಮುಟ್ಟಾಳ ಇನ್ ಸ್ವಲ್ಪ ದಿವಸದಲ್ಲಿ ಪರ್ಮನೆಂಟ್ ಸಿಎಂ ಆಗ್ತಾರೆ ಅದೆಲ್ಲ ಹೇಳ್ತಾರೆ ಬಾಬು ಮುಖ್ಯಮಂತ್ರಿಗಳು ಹಾರ್ಟ್ ಟ್ರೀಟ್ಮೆಂಟ್ ಗೆ ಅಂತ ಅಮೆರಿಕಾ ಹೋಗಿದಾರಲ್ಲ ಅವರು ಬದುಕ ಬರೋ ಚಾನ್ಸಸ್ ಇಲ್ಲವಂತೆ ಅವರು ಸತ್ರೆ ನಮ್ಮ ಡಾಡಿನೇ ಪರ್ಮನೆಂಟ್ ಸಿಎಂ ಅಲ್ವೇನೋ ಟ್ಯಾಕಿ ನಾನು ಡಾಡಿನ ಮೀಟ್ ಮಾಡಕ್ಕೆ ಹೋಗ್ತಾ ಇದೀನಿ ನೀನು ಬರ್ತೀಯಾ ಇಲ್ಲ ನಾನು ಆಮೇಲೆ ಬಂದು ನೋಡ್ತೀನಿ ನಾಳೆ ನಳಿನಿ ಹುಟ್ಟಿದಬ್ಬ ನಾನು ಅವಳು ನೋಡಕ್ಕೆ ಹೋಗಬೇಕು ಸರಿ ಅರ್ಥವಾಯ್ತು ನಾನು ಹೋಗಿ ಬರ್ತೀನಿ ನೀನು ಹೊಸ್ತಾನ ಬಾಬು ನಳಿನಿ ನಮ್ಮ ಮಗಳು ಎರಡನೇ ಕ್ಲಾಸಿಂದ ಮೂರನೇ ಕ್ಲಾಸಿಗೆ ಪಾಸ್ ಆಗಿದ್ದಾಳೆ ಅವಳು ತುಂಬಾ ಬುದ್ಧಿವಂತೆ ಇದನ್ನೆಲ್ಲ ಕೇಳ್ತಿದ್ರೆ ನನಗೆ ಇಷ್ಟೊಂದು ಸಂತೋಷ ಆಗ್ತಿದೆ ಜ್ಯೋತಿ ನೋಡಕ್ಕೆ ಹೇಗಿದ್ದಾಳೆ ಆರೋಗ್ಯವಾಗಿ ಇದ್ದಾಳೆ ಎಲ್ಲ ನಿನ್ನ ಹಾಗೆ ಇದ್ದಾಳೆ ನಿಂದೆ ಮುಖ ನಿಂದೆ ಕಣ್ಣು ನಿಂದೆ ತುಟಿ ಅಮ್ಮ ಎಲ್ಲಿಂದ ಕೇಳ್ತಾಳ ನಾನು ಹೋದಾಗೆಲ್ಲ ಕೇಳ್ತಾಳೆ ಅದಕ್ಕೆ ನೀವೇನು ಹೇಳ್ತೀರಾ ಅಮ್ಮ ಅಮೆರಿಕಾ ಹೋಗಿದ್ದಾಳೆ ಹೇಗೆ ಬಂದ್ಬಿಡ್ತಾಳೆ ಅಂತ ಹೇಳ್ತೀನಿ ದೇವರಿಗೆ ನನ್ನ ಮೇಲೆ ಕರುಣೆನೇ ಇಲ್ಲ ಎತ್ತು ಮಗುನ ಎತ್ತಿಕೊಳ್ಳಕಾಗಲಿಲ್ಲ ಮುಟ್ಟಾಡಕಾಗಲಿಲ್ಲ ಸಮಾಧಾನ ಮಾಡ್ಕೊಂಡು ಹೇಳಿದೆ ಜಗತ್ತಲ್ಲಿ ಯಾವಾಗಲೂ ಕತ್ತಲೇನೆ ತುಂಬಿರಲ್ಲ ಸೂರ್ಯ ಹುಟ್ಟತಾನೆ ಬೆಳಕು ಬರುತ್ತೆ ನೋಡು ನನಗೆ ಅನ್ಸುತ್ತೆ ಮುಂದಿನ ವರ್ಷ ನಿನ್ನ ಹುಟ್ಟಿದಬ್ಬನ ನಮ್ಮನೆಯಲ್ಲಿ ನಮ್ಮ ಮಗಳ ಜೊತೆ ಮಾಡ್ತೀವಿ ಅಂತ ಇದು ಸಾಧ್ಯನಾ ಅನುಮಾನ ಯಾಕೆ ನಾನು ತುಂಬಾ ದುರದೃಷ್ಟವಂತೆ ಏನು ಆಸೆ ಪಟ್ರು ಅದು ನಡೆಯಲ್ಲ ಅದು
ನಿನ್ ಭ್ರಮೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ನಾನು ಮಾತು ಹೇಳ. ನೀನೇನ್ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಅಪಾಯದ ಕೆಲಸ ಮಾಡಬೇಡಿ, ಈ ವ್ಯಾಪಾರನ ಬಿಟ್ಬಿಡಿ ಅಂತ ತಾನೆ ಹೆದರ್ಕೋಬೇಡ. ನೀ ಧೈರ್ಯವಾಗಿರು, ನಿನ್ ಸಾಗರ್ಗೆ ಯಾವ ಅಪಾಯನೂ ಬರೋದಿಲ್ಲ. ನನ್ನ ಪ್ರಾಣ ಕಾಪಾಡೋದಕ್ಕೆ ನನಗೆ ಒಳ್ಳೆ ಒಬ್ಬ ಸ್ನೇಹಿತ ಸಿಕ್ಕಿದ್ದಾನೆ. ಟೈಮ್ ಆಯ್ತು ಅಂತ ಕಾಣುತ್ತೆ, ನಾನು ಬರಲ. ಮತ್ತೆ ಯಾವಾಗ ಬರ್ತೀರಾ? ಆಗಾಗ ಬಂದು ನೋಡ್ತೀನಿ. ನಿಮ್ಗೇನಾದ್ರೂ ಅರ್ಜೆಂಟ್ ವಿಷಯ ಇದ್ರೆ ಜೈಲ್ ವಾರ್ಡನ್ ಕೆಲ್ ಕಾಗದ ಕಳಿಸು, ನಾ ಬರಲ. ಅಮ್ಮ 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 ಸಾಗರ್, ಎಷ್ಟು ದಿನ ಆಯ್ತಪ್ಪ ನಿನ್ ನೋಡಿ. ಚೆನ್ನಾಗಿದ್ಯಾ? ನಾ ಚೆನ್ನಾಗಿದ್ದೀನಮ್ಮ. ಏನು ಇದೆಲ್ಲ? ಎಲ್ಲ ಜೊತೆಗಮ್ಮ, ಚಾಕ್ಲೇಟ್, ಬಟ್ಟೆ, ಆಡಕ್ಕೆ ಆಟ ಸಾಮಾನು. ಅಲ್ಲ ಕಣೋ, ಆ ಮಗು ಇಷ್ಟೊಂದು ಖರ್ಚು ಮಾಡಿ ಇದೆಲ್ಲ ತಂದಿದ್ದೀಯಲ್ಲ, ಈ ಮಗುನ ಹೆತ್ತ ತಾಯಿಗೆ ಏನಪ್ಪ ತಂದಿದ್ದೀಯಾ? ನಾನೇ ಬಂದಿದ್ದೀನಲ್ಲಮ್ಮ. ನಿಜ ಕಣೋ, ನೀನ್ ಯಾವಾಗ್ಲೂ ಹೀಗೇ ನನ್ನ ಕಣ್ಮುಂದೆ ಇದ್ಬಿಟ್ರೆ ಸಾಕು. ಇರ್ತೀನಮ್ಮ, ಖಂಡಿತ ಇರ್ತೀನಿ. ನಾನದನ್ನ ಆ ದೇವ್ರ ಹತ್ರ ದಿನ ಪ್ರಾರ್ಥಿಸ್ತಾ ಇದ್ದೀನಿ. ಅಮ್ಮ ಜ್ಯೋತಿಯಲ್ಲಿ ಇವತ್ತು ಸ್ಕೂಲಿಗೆ ರಜೆ ಅಲ್ವಾ, ಎಲ್ಲೋ ಆಟ ಆಡ್ತಿರ್ಬೇಕು. ಸಾಗರ್, ಅವಳ ಅಪ್ಪ ಅಮ್ಮ ಫಾರಿನಿಂದ ಯಾವಾಗ ಬರ್ತಾರಪ್ಪ? ಇನ್ನೊಂದು 6 ತಿಂಗಳಲ್ಲಿ ಬಂದ್ಬಿಡ್ಬೋದಮ್ಮ. 6 ತಿಂಗಳಲ್ಲಿ ಬಂದ್ಬಿಡ್ತಾರ? ಯಾಕಮ್ಮ, ನಿಮ್ ತಂದೆನ ಕಳ್ಕೊಂಡು ನಿನ್ನಿಂದ ದೂರವಾಗಿ ಒಂಟಿಯಾಗಿದ್ದಾಗ ದೇವ್ರು ಬಂದಾಗ ಬಂತು ಆ ಮಗು. ಅದ್ರ ಹೆಸರು ಮಾತ್ರ ಜ್ಯೋತಿ ಅಲ್ಲಪ್ಪ, ಕತ್ತಲಾಗಿದ್ದೆ ಈ ಮನೆಗೂ ನನ್ನ ಮನಸ್ಸಿಗೂ ಬೆಳಕಾಗಿ ಬಂದವಳು. ಎಳೆ ಮಗುವಿನಿಂದ ಪುಟ್ಟು ಹುಡುಗಿ ಆಗೋ ತನಕ ನನ್ನ ಕಣ್ಮುಂದೆನೆ ಬೆಳೆದು ಹೃದಯ ತುಂಬಾ ತುಂಬಿಕೊಂಡ್ಬಿಟ್ಟಿದ್ದಾಳೆ. ಅವಳನ್ನು ಬಿಟ್ಟಿರೋದು ನನಗೆ ತುಂಬಾ ಕಷ್ಟವಾಗುತ್ತೆ ಸಾಗರ್. ಅದಕ್ಕೆ ಯಾಕಮ್ಮ ಅಷ್ಟೊಂದು ಅನ್ಕೋತೀಯ? ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ರಾಯ್ತು ಬಿಡಮ್ಮ. ಹೆತ್ತ ಮಗುನ್ ಬಿಟ್ಕೊಡೋದಕ್ಕೆ ಯಾವ ತಂದೆ ತಾಯಿಗಳು ತಾನೇ ಒಪ್ಕೋತಾರಪ್ಪ? ಅವ್ರು ಬಂದ್ಮೇಲೆ ನೋಡೋಣ ಬಿಡು. ಅದು ನಿಜಾನೆ. ನೀನ್ ಸ್ನಾನ ಮಾಡ್ಕೊಂಡ್ ಬಾ, ಅಷ್ಟ್ರಲ್ಲಿ ನಾನು ಅಡಿಗೆ ಮುಗಿಸ್ತೀನಿ. ಜ್ಯೋತಿ, ಏನೇ ಜ್ಯೋತಿ ಇದು? ಮೈ ಕೈ ಬಟ್ಟೆ ಎಲ್ಲ ಮಣ್ಣು ಮಾಡ್ಕೊಂಡಿದ್ಯಾ? ನಾನು ಫುಟ್ಬಾಲ್ ಆಡ್ತಿದ್ದೆ. ಇನ್ಮೇಲೆ ನೋ ಫುಟ್ಬಾಲ್. ನೀನ್ ಆಟ ಆಡಕ್ಕೋಸ್ಕರ ಏನೇನ್ ಸಾಮಾನ್ ತಂದಿದ್ದೆ ನೋಡು. ಕೈ ತಟ್ಟೋ ಬೊಂಬೆ, ಏರೋಪ್ಲೇನ್, ನಾಯಿ ಮರಿ, ಚಾಕ್ಲೇಟ್ ಫಾರ್ ಯು, ಹೊಸ ಬಟ್ಟೆ. ಮೊದ್ಲು ನೀನ್ ಕ್ಲೀನ್ ಆಗಿ ಸ್ನಾನ ಮಾಡು, ಆಮೇಲೆ ಹೊಸ ಬಟ್ಟೆ ಹಾಕು. ನಾನ್ ಸ್ನಾನ ಮಾಡಲ್ಲಪ್ಪ, ಚಳಿ ಚಳಿ ಚಳಿ. ಪಾಪು, ಚಳಿಗಳು ಏನೂ ಆಗಲ್ಲ, ಬಿಸಿಲಲ್ಲಿ ಸ್ನಾನ ಮಾಡಿಸ್ತೀನಿ ನಡಿ. ಅಬ್ಬ ಹಿಂದೆ ಕೆಲಸ ಹೇಳಬಿಡಿ. ಬೇಗ ಪರ್ಮಿಷನ್ ಇಂದ ಫೋಟೋ ತೆಗಿ ಕೊಡ್ದು. ಹೆಣ್ಣ ಫೋಟೋ ತೆಗಿಯಕ್ಕೂ ಪರ್ಮಿಷನ್ ಬೇಕಾ? ನಮ್ ಇನ್ವೆಸ್ಟಿಗೇಷನ್ ತೊಂದರೆ ಮಾಡಬೇಡಿ, ದಯವಿಟ್ಟು ಹೊರಟು ಹೋಗಿ ಪ್ಲೀಸ್. ಈ ಊರಿನ ಡೆಡ್ ಬಾಡಿಗಳಿಗೆ ಏನ್ ಕೊಡ್ತೆ? ನಡಿಯೋ, ಬೇರೆ ಯಾವ್ದಾದ್ರು ಹೆಣ್ಣದ ಫೋಟೋ ತೆಗೆದ್ರೆ. ಅಯ್ಯೋ ದೇವಡ, ವೆಂಕಟಾಚಲಪತಿ ಏನು ರೈ ಹೇಳ ಮೇಲೆ. ಎಕ್ಸ್ಕ್ಯೂಸ್ ಮಿ ಸರ್. ಅರೆ ಲಾವಣ್ಯ. ಹಾಯ್ ನರೇಶ್. ವಾಟ್ ಎ ಸರ್ಪ್ರೈಸ್, ನೀನ್ ಬೆಂಗಳೂರಲ್ಲಿ? ಹೇಗೆ, ಆದ್ರೆ ನಿನ್ನನ್ನ ಎಲ್ಲಿ ನೋಡ್ತಿರೋದು, ನನಗೆ ಆಶ್ಚರ್ಯವಾಗ್ತಿದೆ. ಮೊನ್ನೆ ತಾನೇ ಮಂಗಳೂರಿಂದ ಇಲ್ಲಿ ಟ್ರಾನ್ಸ್ಫರ್ ಆಯ್ತು. ಬೈ ದಿ ಬೈ, ಇವರು ಬಾಲಕೃಷ್ಣ ಅಂತ, ನಮ್ಮ ಪ್ರೆಸ್ ಫೋಟೋಗ್ರಾಫರ್. ಹಲೋ ಹಲೋ. ಏನಿಲ್ಲ, ಡೆಡ್ ಬಾಡಿದ ಒಂದೆರಡು ಫೋಟೋಸ್ ತೆಗಿಬೇಕು, ವಿತ್ ಯುವರ್ ಕೈಂಡ್ ಪರ್ಮಿಷನ್. ಬೈ ಆಲ್ ಮೀನ್ಸ್ ಹೋಗಿ ತಗೊಳ್ಳಿ. ಥ್ಯಾಂಕ್ ಯು ಸರ್. ಯಾರೋ ಸೇಡ್ಗೋಸ್ಕರ ಕೊಲೆ ಮಾಡಿರೋ ಹಾಗಿದೆ. ಕೊಲೆ ಆಗಿರೋದಂತೂ ನಿಜ, ಆದ್ರೆ ಸೇಡ್ಗೋಸ್ಕರ ಅಂತ ನಾನ್ ಹೇಳೋಕ್ ಆಗೋಲ್ಲ. ಇದೊಂಥರ ಪನಿಷ್ಮೆಂಟ್ ಇರಬಹುದು. ಒಬ್ಬ ಕ್ರಿಮಿನಲ್
ಇನ್ನೊಬ್ಬ ಕ್ರಿಮಿನಲ್ ಕೊಟ್ಟ ಶಿಕ್ಷೆ ಅನ್ಸುತ್ತೆ. ಸರ್, ನಾವಿನ್ ಹೊರಡ್ಬೋದಾ? ಆ ಎಸ್, ಹೋಗೋಣ. ಲಾವಣ್ಯ, ಮತ್ತೆ ಮೀಟ್ ಮಾಡೋಣ. ಸೀ ಯು. ಓಕೆ, ಥ್ಯಾಂಕ್ ಯು. ಸಾಕಷ್ಟು ಫೋಟೋಸ್ ತಗೊಂಡು. ಸರಿ, ಆ ಪೊಲೀಸ್ ಆಫೀಸರ್ ನಿಮ್ಗೆ ಗೊತ್ತು? ಬಾಂಬೆಲ್ ನನ್ನ ಜೊತೆ ಕಾಲೇಜಲ್ಲಿ ಓದ್ತಿದ್ರು. ಅಮ್ಮಾಯಿಗಾರ ಅಮ್ಮಾಯಿಗಾರ ನೇನು ಚಿತ್ರಗುಪ್ತ. ಕಾದು, ಚಂದ್ರಗುಪ್ತ ಹೋಟೆಲ್ ಮ್ಯಾನೇಜಿಂಗ್ ಪಾರ್ಟ್ನರ್ ತೇರ್ ಲಕ್ಷ್ಮಯ್ಯ. ವಾಡು ಇನ್ಸ್ಪೆಕ್ಟರ್ ಗಾರು ಚಚ್ಚಿಪೋಯಿನ ವಾಡು ಗುರಿಂಚಿ ಏನ್ ಹೇಳಿದ್ರು? ಒಬ್ಬ ಕ್ರಿಮಿನಲ್ ಇನ್ನೊಬ್ಬ ಕ್ರಿಮಿನಲ್ ಗೆ ಕೊಟ್ಟಿರೋ ಶಿಕ್ಷೆ ಅಂದ್ರು. ಐ ಸಿ ನೋಸಿ ಯು ಸಿ ವೆಂಕಟಾಚಲಪತಿ ಏನಪ್ಪ ಇದು? ಅಮ್ಮಾಯಿಗಾರು ನಿಮ್ ಹೆಸರು ತಿಳ್ಸ್ಕೋವಚ್ಚ? ಓಹೋ, ತಿಳಿಸ್ಕೋವಚ್ಚು. ಲಾವಣ್ಯ, ಇನ್ವೆಸ್ಟಿಗೇಟಿವ್ ರಿಪೋರ್ಟರ್, ಸಂಡೇ ಮಿರರ್. ನಡೆಯೋ ಹೋಗೋಣ. ಸಂಡೇ ಮಿರರ್ ರಿಪೋರ್ಟರ್, ಮಿರರ್ ಆಫ್ ಸಂಡೇ, ಬೆಲ್ಜಿಯಂ ಕರಡಿ ನಾಕು ತೆರಸು, ಈ ಭಾನುವಾರ ಕನ್ನಡಿ ಎಕ್ಕಡುಂಟುಂದಿ? ಸರ್, ಫೋನ್. ಹಲೋ ಪ್ರತಾಪ್. ಹಲೋ ಜಾಕಿ, ಹೌ ಆರ್ ಯು? ನಾವು ತುಂಬಾ ದಿವಸದಿಂದ ಕಾಯ್ತಿದ್ದ ಗೋಲ್ಡ್ ಫಿಂಗರ್ ವಿಡಿಯೋ ಇಲ್ಲಿಗೆ ಬಂದಿದೆ. ಹೋಟ್ಲಿಗೆ ಬರ್ತೀಯಾ? ಶೋರ್. ಇಂಥ ಹ್ಯಾಪಿ ನ್ಯೂಸ್ ಕೇಳಿದ್ಮೇಲೆ ಬರದೇ ಇರ್ತೀನಾ? ಇನ್ನೊಂದು ಗಂಟೆಯಲ್ಲಿ ಅಲ್ಲಿರ್ತೀನಿ. ಓಕೆ ಜಾಕಿ. ಜಲ್ಕಂಠೇಶ್ವರನ್ ಕಡೆಯವರು ನಮ್ಮ ಪ್ರತಾಪ್ನ ಕಿಡ್ನಾಪ್ ಮಾಡ್ಬಿಟ್ರು. ಯಾವಾಗ? ಈಗ ಅವನಿಲ್ಲಿ ಬರ್ತಿದ್ದಾಗ. ನಾನೇ ನೋಡಿದೆ, ಅವ್ರ ಕಡೆ ತುಂಬಾ ಜನ ಇದ್ದಿದ್ರಿಂದ ನಾನು ಬಚಾವ್ ಮಾಡಕ್ಕಾಗ್ಲಿಲ್ಲ. ಆ ಜಲ್ಕಂಠೇಶ್ವರನ್ನ ಇನ್ನುಳಿಸ್ಬಾರ್ದು. ಸರ್, ಫೋನ್. ಹಲೋ, ಯಾರೋ? ನಾನು ಜಲಕಂಠೇಶ್ವರ. ಕೌಂಟ್ರಲ್, ನಿನಗೆ ಇಷ್ಟೊಂದು ಧೈರ್ಯ ಬಂತ? ಧೈರ್ಯದ ವಿಷಯ ನನ್ನ ಹತ್ರ ಮಾತಾಡ್ತೀಯನೋ ಮಗನೇ? ನಿಜವಾಗ್ಲೂ ನಿನ್ನ ಸ್ನೇಹಿತನ ಮೇಲೆ ನಿನಗೆ ಪ್ರೀತಿ ಇದ್ರೆ ಇನ್ನು ಒಂದು ಗಂಟೆ ಕಾಲ ಅವಕಾಶ ಕೊಡ್ತೀನಿ. ಅಷ್ಟರಲ್ಲಿ ಇಲ್ಲಿಗೆ ಬಂದು ವ್ಯಾಪಾರ ಮಾತಾಡು, ಆಮೇಲೆ ನಿನ್ನ ಸ್ನೇಹಿತನ ಧಾರಾಳವಾಗಿ ಕರ್ಕೊಂಡೋಗು. ಇದೆಯಾ ತಾಕತ್ತು? ನನ್ನ ತಾಕತ್ ಏನು ಅಂತ ಅಲ್ಲಿಗೆ ಬಂದು ತೋರಿಸ್ತೀನಿ. ವೆಲ್ಕಮ್. ಜಾಕಿ ನಗ ಕರೀತಾ ಇದೆ ಅಲ್ಲಿಗೆ. ಆ ಬೇವರ್ಸಿದ ಮಗ ಅವತ್ತು ನನ್ನ ವಿಷಯದಲ್ಲಿ ಎಷ್ಟು ಕೇವಲವಾಗಿ ಮಾತಾಡ್ದ, ಇವತ್ ಬರ್ಲಿ ಅವನು ನಿನ್ನ ಫುಟ್ಬಾಲ್ ಒದ್ದಂಗ್ ಓದಿತೀನಿ.
ಏನೇನ್ ಮಾಡ್ತಿರೋದು ಜಾಕಿ? ಅವನು ನನ್ನ ಮುಗಿಸ್ಬೇಕು ಅಂತ ಪ್ರಯತ್ನ ಪಟ್ಟ, ನಾನೇ ಅವನ ಮುಗಿಸ್ಬಿಟ್ಟೆ. ಅಮ್ಮ ಮತ್ತಿಲ್ಲಿಂದ ಹೋಗೋಣ. ಹೇಳಪ್ಪ ಹೇಳು, ನಿನ್ನ ಈ ಸ್ಥಿತಿ ಕಾರಣ ಯಾರು ಅಂತ ಹೇಳಪ್ಪ. ಜಾಕಿ ಜಾಕಿ ಜಾಕಿ, ಮೊದಲು ನಾವು ಅವನ್ನ ಅರೆಸ್ಟ್ ಮಾಡ್ಬೇಕು. ಅದೇ ಸಾಧ್ಯ? ಆ ವ್ಯಕ್ತಿ ತನ್ನನ್ನು ಸಾಯಿಸಿದ್ದು ಜಾಕಿ ಅಂತ ಹೇಳಿಲ್ವಲ್ಲ. ಓ, ಸಾಯೋ ಮನುಷ್ಯ ಜಾಕಿ ಜಾತಕ ಹೇಳೋದಕ್ಕಾಗುತ್ತೆ ಏನ್ರಿ? ತನ್ನನ್ನ ತನ್ನ ಬಾಸ್ನ ತನ್ನ ಗುಂಪನ್ನ ಕೊಂದಿದ್ದು ಜಾಕಿ ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೆ ಅದು ಬರೀ ಗೆಸ್ ವರ್ಕ್ ಆಗುತ್ತೆ ಹೊರತು ಸತ್ಯ ಆಗೋಲ್ಲ. ಈ ಅರ್ಧಂಬರ್ಧ ಡೆತ್ ಸ್ಟೇಟ್ಮೆಂಟ್ ಇಂದ ನೀವು ಜಾಕಿನ ಅರೆಸ್ಟ್ ಮಾಡೋಕೆ ಖಂಡಿತ ಆಗೋಲ್ಲ. ಅದು ಅಲ್ಲದೆ ಹೋಮ್ ಮಿನಿಸ್ಟರ್ ಹರಿಹೋಮ್ ಮಗ ಪ್ರತಾಪ್ ಜಾಕಿ ಜೊತೆ ಬಹಳ ಅನ್ಯೂನ್ಯವಾಗಿದ್ದಾನೆ. ಐ ಡೋಂಟ್ ಕೇರ್. ಕರ್ತವ್ಯ ನಿಷ್ಠೆ ಅನ್ನೋದು ನಿಮ್ಮೊಬ್ಬರಿಗೆ ಮಾತ್ರನೇ ಅಲ್ಲ, ನಮಗೂ ಇದೆ. ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ಅವ್ರ ಯೋಗಕ್ಷೇಮ ನೋಡ್ಬೇಕು. ನೀವು ಮುಟ್ಬೇಕು ಅಂತ ಇರೋದು 440 ವೋಲ್ಟ್ಸ್ ಕರೆಂಟ್ ಅರಿತಾ ಇರೋ ತಂತಿ. ಸಂಬಂಧಪಟ್ಟ ವ್ಯಕ್ತಿ ಹೋಮ್ ಮಿನಿಸ್ಟರ್ ಬೇಕಾದವರು. ಸ್ವಲ್ಪ ಹುಷಾರಾಗಿರಿ. ಸರಿ ಸರ್. ಈ ಕೇಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ನೀವು ಮರ್ತು ಬಿಡಿ ಈ ವಿಷಯನ, ಯಾರಿಗೂ ಹೇಳಬೇಡಿ, ಗುಟ್ಟಾಗಿಡಿ. ಯು ಕ್ಯಾನ್ ಗೋ ನೌ. ಹಲೋ, ಎಸ್ ಸರ್, ಈಗಲೇ ಬಂದ್ಬಿಡ್ತೀನಿ ಸರ್. ನೋಡಿದ್ರ ಹೋಮ್ ಮಿನಿಸ್ಟರ್ ಫೋನ್ ಬಂದಿದೆ, ಯಾಕೆ ಅಂತ ಅರ್ಥವಾಯ್ತಲ್ಲ. ಗುಡ್ ಮಾರ್ನಿಂಗ್ ಸರ್, ಕೂತ್ಕೊಳ್ಳಿ. ಇದು ನೋಡಿ, ಇದು ಮೊದಲನೇ ಸರ್ತಿ ಅಲ್ಲ, ಹತ್ತೇ ಸರ್ತಿ ಡೆಲ್ಲಿಯಿಂದ ಬರ್ತಾ ಇರೋದು. ಗಟ್ಟಿಯಾಗಿ ಓದಿ, ಪರವಾಗಿಲ್ಲ. ಐ ರಿಗ್ರೆಟ್ ಟು ಇನ್ಫಾರ್ಮ್ ಯು ದಟ್ ದ ಹೋಮ್ ಡಿಪಾರ್ಟ್ಮೆಂಟ್ ಆಫ್ ದ ಸ್ಟೇಟ್ ಈಸ್ ನಾಟ್ ಗಿವಿಂಗ್ ಸಫಿಷಿಯಂಟ್ ಮಾರಲ್ ಸಪೋರ್ಟ್ ಟು ದಿ ಕಸ್ಟಮ್ಸ್ ಅಥಾರಿಟೀಸ್ ಟು ಪ್ರಿವೆಂಟ್ ಸಚ್ ಅಂಡ್ ಸಚ್ ಆಕ್ಟಿವಿಟೀಸ್ ಆಫ್ ಸ್ಮಗ್ಲರ್ಸ್, ಇಸ್ ಇಟ್ ನಾಟ್? ನಿಮ್ಗೆ ಆಗದೆ ಇರೋ ಯಾರೋ ರಾಜಕೀಯ ಎದುರಾಳಿಗಳು. ಶಟ್ ಅಪ್ ಐ, ಇಲ್ಲಿರೋದನ್ನೆಲ್ಲ ಮಾತಾಡ್ಬೇಡ್ರಿ. ಊರಿನ ತುಂಬಾ ದರೋಡೆ, ದಿನ ಬೆಳಗಾದ್ರೆ ಕೊಲೆ ಹಿಂಸಾಚಾರ, ಈ ಸ್ಮಗ್ಲರ್ಸ್ ಉತ್ಸವ. ನಿನ್ನೆ ತನ 6 ಜನದ ಕೊಲೆ ಆಯ್ತು, ಏನ್ ಮಾಡಿದ್ರಿ? ಆ ಸಾಯ್ತಿದ್ದವನ್ ಹೇಳಿಕೆ ಕೊಟ್ಟನಲ್ಲ, ಏನಾಯ್ತು? ಅದು ಅದಿದೆ ಸರ್. ಮತ್ ಯಾಕೆ ಆಕ್ಷನ್ ತಗೊಳ್ಳಿಲ್ಲ ನೀವು ಸರ್? ಅದರಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಮಗ, ಅವನ ಸ್ನೇಹಿತ ಇನ್ವಾಲ್ವ್ ಆಗಿದ್ದಾರೆ ಸರ್. ನಾ ನಾ ನಾ, ಐ ಡೋಂಟ್ ಬಿಲೀವ್ ಇಟ್. ನೀವು ಪೊಲೀಸ್ನವ್ರು ಯಾವಾಗ್ಲೂ ಹೀಗೇನೆ, ಏನಾದ್ರೂ ಕಟ್ಕತೆ ಕಟ್ಟಿ ಇಲ್ದಿರೋ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತೀರಿ. ಈಗ ನನ್ನ ಏನ್ ಮಾಡುವಂತೀರ ಸರ್? ಐ ಸೇ, ಅರೆಸ್ಟ್ ಸಮ್ ಪೀಪಲ್, ಕಿಕ್ ಸಮ್ ಪೀಪಲ್, ಪುಷ್ ಸಮ್ ಪೀಪಲ್ ಇನ್ ಟು ದಿ ಸೆಲ್, ಬಟ್ ಡೂ ಸಮಥಿಂಗ್. ಏನಾದ್ರೂ ಮಾಡಿ ಜನಕ್ಕೆ ನೀವು ಒಳ್ಳೆ ಕೆಲಸ ಮಾಡ್ತೀರಿ ಅಂತ ನಂಬಿಸ್ರಿ, ಹಾಗಂತ ಡೆಲ್ಲಿಗೆ ರಿಪೋರ್ಟ್ ಕಳಿಸಿ. ಓಕೆ ಸರ್. ಮಿಸ್ಟರ್ ಲಿಂಗಣ್ಣ, ನನ್ನ ತಲೆ ಮೇಲೆ ದೊಡ್ಡ ಜವಾಬ್ದಾರಿ ಬಿದ್ದಿದೆ ರೀ. ಫಾರಿನ್ ನಲ್ಲಿರೋ CM ನನ್ನ ಮೇಲೆ ಎಂಥ ನಂಬಿಕೆ ಇಟ್ಟಿದ್ದಾರೆ ಗೊತ್ತಾ? ಏನೇ ಆದ್ರೂ ನಾನು ಆ ನಂಬಿಕೆನ ಉಳಿಸ್ಕೋಬೇಕು. ನೋಡ್ರಿ, ಪದವಿಯಲ್ಲಿರೋರು ಪ್ರಾಣ ಹೋದ್ರು ಅನ್ಯಾಯ ಮಾಡಬಾರ್ದು ರೀ. ನಿಮ್ಮ ಮಾತು ನಿಜ ಸರ್. ನಿನ್ನಂಥವನ ಕೈ ಕೇಳಿ ಕೆಲಸ ಮಾಡೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಿನ್ನ ಮಗ ಮತ್ತವನ ಸ್ನೇಹಿತ ಜಾಕಿ ಜೊತೆಗೆ ನಿನ್ನನ್ನು ಜೈಲಿ ಕಳಿಸ್ಬೇಕು ಅನ್ಸುತ್ತೆ. ಅದೇನು ಮಾಡಿ, ನನ್ನ ಸರ್ವಿಸ್ ಮುಗಿತಾ ಬಂತು, ನೆಮ್ಮದಿಯಾಗಿ ರಿಟೈರ್ ಆಗಬೇಕು ಅಂತ ನನ್ನ ಆಸೆ. ಇಲ್ದಿದ್ರೆ ನಿನ್ನಂಥ ಕಟ್ಟಕನ ಮುಂದೆ ಕುರಿ ಹಾಗೆ ನಿಂತ್ಕೊತಾ ಇದ್ನ. ಆದ್ರೂ ನಾನು ರಿಟೈರ್ ಆಗೋದ್ರೊಳಗೆ ನಿನ್ನನ್ನು ನನ್ನ ದಾರಿಗೆ ತಂದೆ ಬರ್ತೀನಿ. ಶ್ರೀಲಿಂಗಣ್ಣ ಸರ್, ಇನ್ನೂ ಯಾಕೆ ಇಲ್ಲೇ ನಿಂತಿದ್ರೆ, ಹೋಗಲ್ವಿನ? ಹೋಗ್ತೀನಿ ಸರ್. ನರೇಶ್, ನಿನ್ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ನನಗೆ ಅಯ್ಯೋ ಅನ್ಸತ್ತೆ. ಹೋಗ್ಲಿ, ನಾನು ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬರೆದು, ಜಕಾಲ್ ಜಾಕಿಯ ದ್ವೇಷ, ಜಲಕಂಠೇಶ್ವರನ ನಾಶ, ಕೊಲೆಗಾರನಿಗೆ ರಕ್ಷಣೆಯ ಅಭಯ, ಸ್ನೇಹಿತನಿಗೆ ಇದೇ ಗೃಹ ಮಂತ್ರಿಯ ಮಗನ ಸಹಾಯ ಅಂತ ಒಂದು ಹೆಡ್ಡಿಂಗ್ ಕೊಡ್ಲ? ಏನ್ ಬೇಕಾದ್ರೂ ಹಾಕು, ಆದ್ರೆ ನನ್ನ ಹೆಸರನ್ನ ಮಾತ್ರ ಎಲ್ಲೂ ಹಾಕ್ಬೇಡ. ಎಲ್ಲಾದ್ರೂ ಉಂಟಾ? ಯಾವ ಇನ್ವೆಸ್ಟಿಗೇಟಿಂಗ್ ರಿಪೋರ್ಟರ್ಸ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ನ ಎಕ್ಸ್ಪೋಸ್ ಮಾಡೋದೇ ಇಲ್ಲ. ಥ್ಯಾಂಕ್ ಯು ಸರ್. ಏನ್ ತಗೋತಿಯಾ? ಎನಿಥಿಂಗ್. 2 ಸ್ಯಾಂಡ್ವಿಚ್, ಆಮೇಲೆ 2 ಲೈಮ್ ಜ್ಯೂಸ್. ಓಕೆ ಸರ್. ನರೇಶ್, ಆ ಜಾಕಿನ್ ಮೀಟ್ ಮಾಡ್ಬೇಕು ಅಂತ ಆಸೆ, ಎಷ್ಟು ಪ್ರಯತ್ನ ಪಟ್ಟರು ಸಾಧ್ಯ ಆಗ್ತಿಲ್ಲ. ಅವನ ಬಗ್ಗೆ ಯಾರನ್ನ ಕೇಳಿದ್ರು ಹೇಳಲ್ಲ. ಯಾಕೆ? ಈ ಕೆಟ್ಟ ಚಪಲ ಒಳ್ಳೇದಲ್ಲ, ಒಬ್ಬನ ಜಲಸಮಾಧಿ ನೋಡಿದ್ಯಲ್ಲ. ನನ್ನನ್ನು ಅವನು ಏನೂ ಮಾಡೋಕ್ ಸಾಧ್ಯ ಆಗಲ್ಲ. ಅವನು ನನ್ನನ್ನು ಸಮಾಧಿ ಮಾಡೋಕ್ ಮುಂಚೆ ಕತ್ತಿಗಿಂತ ಹರಿತವಾದ ನನ್ನ ಲೇಖನಿಯಿಂದ
ನಾನೇ ಅವನ ಕತೆ ಮುಗಿಸ್ಬಿಡ್ತೀನಿ. ಮೊದಲು ಇದನ್ನು ಮುಗಿಸ್. ಅಯ್ಯೋ ವೆಂಕಟಾಚಲಪತಿ ಗೋವಿಂದ ಏಮಿಟ್ರ ನಮಗತಿ? ಯಾಕೋ ಏನಾಯ್ತು? ಚೂಡು ಬಾಬು ಚೂಡು. ಯಕ್ಕಾಲ್ ಜಾಕಿ ಸ್ಯಾಂಗರ್ ವಾಸ್ ದ ರೀಸನ್ ಫಾರ್ ಜಲಕಂಠೇಶ್ವರ ಸ್ಮಾರ್ಡ. ಬರ್ದಿರೋದು ನನ್ನ ವಿಷಯ, ನಿನ್ನ ವಿಷಯ ಅಲ್ವಲ್ಲ. ಅಯ್ಯೋ ಇಂಕಾ ಉಂತಿಗುರು ಬಡ್ಕಬಡ ಓದ್ತೀನಿರು. ಸಾಗರ್ ಅಲಿಯಾಸ್ ಜಕಾಲ್ ಜಾಕಿ ವಿತ್ ಸಪೋರ್ಟ್ ಆಫ್ ಹೋಮ್ ಮಿನಿಸ್ಟರ್ ಸನ್ ಪ್ರತಾಪ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಮಗ್ಲಿಂಗ್ ಅಂಡ್ ಅಂಡರ್ ಗ್ರೌಂಡ್ ಆಕ್ಟಿವಿಟೀಸ್ ವಿಚ್ ಹಸ್ ಕಾಸ್ಟ್ ಕ್ರೈಮ್ ರೇಟ್ ಇನ್ ದ ಸ್ಟೇಟ್. ಇಟ್ ಈಸ್ ಟ್ರೈನ್ ಟು ನೋಟಿಸ್ ದಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಬಿಕಮ್ ಸೈಲೆಂಟ್ ಸ್ಪೆಕ್ಟೇಟರ್. ಯಾರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋರೆ ಈ ನ್ಯೂಸ್ ಕೊಟ್ಟಿರೋದು. ಮೊದ್ಲು ಇವಳನ್ನ ಮುಗಿಸ್ಬೇಕು. ನಿನಗೆ ಗೊತ್ತಿರೋದು ಅದೊಂದೇ, ಮಾತೆತ್ತಿದ್ರೆ ಕೊಲೆ ಕೊಲೆ. ನೀನು ಅವಳನ್ನು ಮುಗಿಸಿದ್ರೆ ಜನ ಪೇಪರ್ ಅಲ್ಲಿ ಬರ್ದಿರೋದು ನಿಜ ಅನ್ಕೋತಾರೆ. ಪಬ್ಲಿಕ್ ಎದುರು ಬಿದ್ರೆ ನಿನ್ನ ದೇವ್ರು ಕೂಡ ಕಾಪಾಡಕ್ ಹೋಗಲ್ಲ. ಓದ್ಯನೋ ಇದನ್ನ, ಓದ್ಯನೋ ಇದನ್ನ. ನಿನ್ ಬಗ್ಗೆ ನನ್ನ ಬಗ್ಗೆ ನಿನ್ ಫ್ರೆಂಡ್ ಆ ಜಾಕಿ ಬಗ್ಗೆ ಎಷ್ಟು ಕಚಡವ ಬರ್ತಿದ್ದಾರೆ ಅಂತ. ಅಪೋಸಿಷನ್ ಪಾರ್ಟಿ ಅವರು ರಣಾದ್ಗಳ ತರ ನನ್ನ ಮೇಲೆ ಬಿಡೋಕ್ ಕಾಯ್ತಿದ್ದಾರೆ. ನಾಳೆ ಅಸೆಂಬ್ಲಿಲಿ ಏನ್ ಉತ್ತರ ಹೇಳಿ? ನನ್ನ ಪಾರ್ಟಿಲೆ ಕೆಲವು ಜನ ಇಂಥ ಸಮಯಕ್ಕೆ ಕಾಯ್ಕೊಂಡು ಕೂತಿದಾರಲ್ಲ, ಅವರೆಲ್ಲ ಸೇರ್ಕೊಂಡು ಚೀಫ್ ಮಿನಿಸ್ಟರ್ ರಿಪೋರ್ಟ್ ಮಾಡಿದ್ರೆ ಏನ್ ಮಾಡ್ಲಿ? ಯಾವಾಗ ಬುದ್ಧಿ ಇಲ್ಲದ ರಿಪೋರ್ಟರ್ ಬರೆದಿರೋ ಒಂದು ಆರ್ಟಿಕಲ್ ಬಗ್ಗೆ ಇಷ್ಟೊಂದಾಗಿ ತಲೆ ಕರೆಸಿದ್ರೆ ಡಡಿ, ಅಷ್ಟಕ್ಕೂ ಈ ರಿಪೋರ್ಟ್ಗೆ ಏನ್ ಆಧಾರ ಇದೆ? ಆಧಾರ ಇಲ್ಲದ ಒಂದು ರಿಪೋರ್ಟ್ ಬಗ್ಗೆ ವಿರೋಧ ಪಕ್ಷದ ಹದ್ದುಗಳು ಹೇಗೆ ಪ್ರಶ್ನೆ ಮಾಡ್ತಾರೆ? ನೋಡ, ನೀನ್ ಪ್ರತಿಯೊಂದು ವಿಷಯನ ಬಹಳ ಹಗುರವಾಗಿ ತಗೋತೀಯ. ಅದು ನನ್ನ ಬಿಸ್ನೆಸ್ ನೇಚರ್. ಸರಿ, ಇದ್ರಲ್ಲಿ ಬರ್ದಿರೋದಲ್ಲ ನಿಜನ? ನಾನು ಮಾಡ್ತಿರೋ ಸ್ಮಗ್ಲಿಂಗ್ ಬಿಸ್ನೆಸ್ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಅದರಿಂದ ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತಿರೋದು ನಿಮಗೆ ಗೊತ್ತಿಲ್ವಾ? ಕೇವಲ ಎರಡೇ ಎರಡು ಎಕರೆ ಜಮೀನು ಇಟ್ಕೊಂಡು ಪ್ರೈಮರಿ ಸ್ಕೂಲ್ ಮೇಸ್ಟ್ ಆಗಿದ್ದ ನಿಮ್ಮನ್ನ ಒಬ್ಬ ದೊಡ್ಡ ರಾಜಕೀಯ ವ್ಯಕ್ತಿಯನ್ನಾಗಿ ಮಾಡಿ ಇವತ್ತಿನ ದಿನ ಗೃಹಮಂತ್ರಿ ಕುರ್ಚಿ ಮೇಲೆ ಕೂರಿಸಿರೋದಕ್ಕೆ ಕಾರಣ ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಹೇಳಿ ಡಡಿ, ಇದೆಲ್ಲ ನಿಜ ಅಂತ ನೀವು ಒಪ್ಕೊಳ್ಳೋದಾದ್ರೆ ಆ ಪತ್ರಿಕೆಯಲ್ಲಿ ಬರೆದಿರೋದು ನಿಜಾನೆ? ಅಂದ್ರೆ ಜಲಕಂಠೇಶ್ವರನ ಅವನ ಗುಂಪನ್ನ ನಿನ್ ಕೊಂದದ್ ನಿಜಾನ? ಹೌದು ಡ್ಯಾಡಿ, ತಿಪ್ಪೆಯಲ್ಲಿರೋ ಹುಳನ ಕಪ್ಪೆ ಕಪ್ಪೆನ ಹಾವು ಹಾವನ ಹದ್ದು ತಿನ್ನುತ್ತೆ. ಒಂದನ್ನೊಂದು ಕೊಂದು ತಿಂದ್ರೇನೆ ಅದು ಹೊಟ್ಟೆ ತುಂಬೋದು. ಯಾರ್ಯಾ ನಮ್ ವಿರೋಧ ಕಟ್ಕೊಂಡು ನಮಗ್ ಕೆಟ್ಟದನ್ನ ಬಯಸಿದ್ರೆ ಅವ್ರನ್ನ ಕೊಲ್ಲೋದೇ ನಮ್ ವ್ಯಾಪಾರ ಧರ್ಮ. ಜಲಕಂಠೇಶ್ವರ ಮತ್ತೆ ಅವನ ಗ್ಯಾಂಗ್ ನಾನು ಕೊಂದೆ. ಯಾಕೆ ಅವನ್ ನನ್ನನ್ನೇ ಕೊಲ್ಲೋದಕ್ ಪ್ರಯತ್ನ ಪಟ್ಟ? ಅದಕ್ಕೆ ಸಾಕ್ ತಿಳ್ಸು, ಬೇರೆ ಯಾರಾದ್ರೂ ಕೇಳಿಸ್ಕೊಂಡಾರು? ಹೆದರ್ಕೋಬೇಡಿ ಡ್ಯಾಡಿ, ನಾನು ಯಾವ ಸಾಕ್ಷಿ ಆಧಾರನೂ ಬಿಟ್ಟಿಲ್ಲ. ಯಾವ ಸಾಕ್ಷಿನೂ ಬಿಟ್ಟಿಲ್ಲ ಅಂದ್ಮೇಲೆ ಆ ಲೇಡಿ ರಿಪೋರ್ಟರ್ಗೆ ನಡೆದ ಘಟನೆ ಬಗ್ಗೆ ಅಷ್ಟೊಂದು ಡೀಟೇಲ್ ಬರೆಯೋಕೆ ಹ್ಯಾಕ್ ಸಾಧ್ಯ ಆಯ್ತು? ಆ ಇದ್ರಲ್ಲಿ ಯಾರ್ದೋ ಕೈವಾಡ ಇದೆ. ಈಗ ನಿಜಾಂಶ ಬಯಲಾಯಿತು ಅಂತ ಅಂದ್ರೆ ನನ್ನ ರಾಜಕೀಯ ಜೀವನಕ್ಕೆ ಇತಿಶ್ರೀ ಹಾಡ್ದಾಗೆ. ಆಮೇಲೆ ನಿನ್ನನ್ನು ನಿನ್ನ ಫ್ರೆಂಡ್ ಆ ಜಾಕಿನ ಯಾರು ಉಳಿಸೋ ಹಾಗಿಲ್ಲ. ನೋಡ, ಮೊದಲು ನಮ್ಮ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ, ಆಗಿ ವ್ಯಾಪಾರ ಅದು ಇದು ಮಾಡಿದ್ವಿ ಸರಿ, ಆದ್ರೆ ಈಗ ಈಗ ಸುಧಾರಿಸಿದೆ. ಈ ವ್ಯಾಪಾರ ಬಿಟ್ಬಿಟ್ಟು ಆ ನಿನ್ ಫ್ರೆಂಡ್ ಜಾಕಿ ಸವಾಸ ಬಿಟ್ಬಿಡು. ನಿಮ್ಮನ್ನ ಲಂಚ ತಗೊಳ್ಳೋದು ಬಿಟ್ಬಿಡಿ ಅಂದ್ರೆ ಬಿಟ್ಬಿಡ್ತೀರಾ? ಪ್ರತಾಪ್ ಸೇಂದ್ರಿ ಕಾಂಟ್ರಾಕ್ಟ್ ಸ್ನೇಹ ಬಿಟ್ಬಿಡ್ತೀರಾ? ಪ್ರತಾಪ್ ಕಿರ್ಚಬೇಡಿ ರೆಡಿ, ನಿಮ್ಮ ಹೃದಯ ಸಾಕ್ಷಿಯಾಗಿ ಹೇಳಿ, ನೀವು ರಾಜಕೀಯಕ್ಕೆ ಇಳಿದಿದ್ದು ಜನರ ಸೇವೆ ಮಾಡೋಕ ಇಲ್ಲ, ಹಣ ಲೂಟಿ ಮಾಡೋಕೆ, ನಿಮ್ಮ ಅಧಿಕಾರದ ದಹನ ತೀರಿಸ್ಕೊಳಕ್. ಈ ನಿಮ್ಮ ಆಸೆ ಪೂರೈಸಕ್ಕೆ ನಾನು ಎಷ್ಟೋ ಸಲ ಕೊಲೆ ಸುಲಿಗೆ ಮಾಡಿದ್ದೀನಿ. ಈಗ ಇದ್ದಕ್ಕಿದ್ದಾಗ ಇದನ್ನೆಲ್ಲ ನಿಲ್ಲಿಸ್ಬಿಟ್ರೆ ನಿರಾತಂಕವಾಗಿರ್ಬೋದು ಅನ್ಕೊಂಡಿದ್ದೀರಾ? ನೋ, ಈಗಲೂ ಅಷ್ಟೇ, ಮುಖ್ಯಮಂತ್ರಿಗಳು ಅಮೆರಿಕದಿಂದ ಬಂದ ಮೇಲೂ ಅಷ್ಟೇ, ನಿಮ್ಮ ಮೇಲೆ ಕತ್ತಿ ಬೀಸ ಜನ ಇದ್ದೇ ಇರ್ತಾರೆ. ನಿಮ್ಮನ್ನು ಅವರಿಂದ ರಕ್ಷಣೆ ಮಾಡಬೇಕಾದ್ರೆ ನಾ ಮಾಡ್ತಾನೇ ಇರ್ಬೇಕು. ಸರ್, ಪಾರ್ಟಿ ಪ್ರೆಸಿಡೆಂಟ್ರು ಕಮಿಟಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಸರ್. ಹಾ ಹಾ, ಈಗಲೇ ಬರ್ತೀನಿ. ನೋಡ್ತೀನೋ, ಪ್ರೆಸಿಡೆಂಟು ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಬಂದಿದ್ದಾರಂತೆ. ಈ ವಿಷಯ ಕೇಳೋಕೆ ಏನು ಮಾಡೋದು? ಜನರ ಮನಸ್ಸನ್ನ ಆ ಪತ್ರಿಕೆಯಲ್ಲಿ ಬಂದಿರೋ ರಿಪೋರ್ಟ್ ಕಡೆಯಿಂದ ಬೇರೆ ಕಡೆಗೆ ತಿರುಗಿಸ್ಬೇಕು. ಅದು ಹೇಗೆ ಸಾಧ್ಯ? ವೆರಿ ಸಿಂಪಲ್. ಅಮೆರಿಕಾದಲ್ಲಿರೋ ಮುಖ್ಯಮಂತ್ರಿಗಳ ಆರೋಗ್ಯ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಈಗ ತಾನೇ ದೆಹಲಿಯಿಂದ ಗುಪ್ತ ಸುದ್ದಿ ಬಂದಿದೆ ಅಂತ ಒಂದು ಗಾಳಿ ಸುದ್ದಿ ಹಬ್ಬಿಸಿ ಜನ ಹೊಸ ಸುದ್ದಿ ಬಗ್ಗೆ ಕಳಕಳಿ ಪಡ್ತಾ ಹಳೆ ಸುದ್ದಿನ ಮರೀತಾರೆ. ನೋಡಿದ್ರ ಡ್ಯಾಡಿ, ನಮ್ ಜಾಕಿ ಐಡಿಯಾನ ಅವನ್ ಹೇಳ್ದಾಗ ಮಾಡಿ. ಇಟ್ಸ್ ರಿಯಲಿ ಹಾಟ್ ನ್ಯೂಸ್. ಸಂಬಂಧಪಟ್ಟವನ್ನ ಇನ್ನೊಂದ್ಸಲ ವಿಚಾರಿಸ್ಬೇಕಾ? ಅವರಿಂದ ನಿಮ್ಗೆ ಯಾವ ಉತ್ತರನೂ ಸಿಗೋಲ್ಲ. ಪಾರ್ಟಿಯವರು ಇದನ್ನ ಬಹಳ ಸೀಕ್ರೆಟ್ ಆಗಿಟ್ಟಿದ್ದಾರೆ. ಡೀಟೇಲ್ ರಿಪೋರ್ಟ್ಸ್ ಇದರಲ್ಲಿದೆ. ಥ್ಯಾಂಕ್ ಯು, ನಾನ್ ಬರ್ತೀನಿ ಸರ್. ಓಕೆ. ಕರೆಂಟ್ ಹೋಗಿರ್ಬೇಕು.
ಸುಮ್ಮನೆ ಯಾಕೆ ಪ್ರಯತ್ನ ಪಡ್ತೀರಾ? ಈಗೇನ್ ಮಾಡೋದು? ಹೋಟೆಲ್ನವರು ಲಿಫ್ಟ್ ನ ಕೆಳಗಿಳಿಸಬೇಕು ಅಥವಾ ಕರೆಂಟ್ ಬರೋ ತನಕ ವೇಟ್ ಮಾಡಬೇಕು. ಸ್ವಲ್ಪ ಕನ್ನಡಿ ಕೊಡ್ತೀರಾ? ಕನ್ನಡಿನಾ? ಅದೇ ಭಾನುವಾರದ ಕನ್ನಡಿ, ಸಂಡೇ ಮಿರರ್. ಲಾವಣ್ಯ, ನೀವು ಪತ್ರಕರ್ತರ? ಹೌದು. ಕಕಾಲ್ ಜಾಕೀಸ್ ಹ್ಯಾಂಗ ವಾಸ್ ದ ರೀಸನ್ ಫಾರ್ ಜಲ್ಕಲ್ಟೇಶ್ವರಸ್ ಮರ್ಡರ್. ಮರ್ಡರರ್ ಇಸ್ ಇನ್ ಹೋಮ್ ಮಿನಿಸ್ಟರ್ ಸನ್ ಶೆಲ್ಟರ್. ಈ ರಿಪೋರ್ಟ್ ನಿಜನಾ? ನಾ ಸುಳ್ಳು ರಿಪೋರ್ಟ್ ಬರೆಯೋಲ್ಲ. ಜಲ್ಕಂಠೇಶ್ವರನ ಜಾಕಿನೇ ಕೊಂದಿದ್ದು ಅಂತ ನಿಮ್ಗೆ ಯಾಕೆ ಗೊತ್ತು? ನಿಮ್ಮಂತವ್ರಿಗೆ ಇಂಥ ರಿಪೋರ್ಟ್ ಎಲ್ಲಿಂದ ಸಿಗುತ್ತೆ? ಎಲ್ಲಿಂದನೂ ಸಿಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ತಾನೆ. ವೆರಿ ಸಾರಿ, ಅದನ್ನೆಲ್ಲ ಹೇಳಕ್ ಸಾಧ್ಯ ಇಲ್ಲ. ಹೋಗ್ಲಿ, ಜಾಕಿ ನಿಮಗೆ ಪರ್ಸನಲ್ ಗೊತ್ತಾ? ಓ ಎಸ್. ಓ ಐ ಸಿ. ನಿಮ್ಗೆ ಜರ್ನಲಿಸಂ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋ ಆಗಿದೆ. ಏನ್ ಕೆಲಸ ಮಾಡ್ತಿದ್ದೀರಿ? ಬಿಸ್ನೆಸ್. ಯಾವ ಬಿಸ್ನೆಸ್ ಅಂತ ತಿಳ್ಕೊಬಹುದಾ? ಬಿಸ್ಕೆಟ್ಸ್. ಹೋಲ್ಸೇಲ್? ಹೋಲ್ಸೇಲ್ ಉಂಟು, ರೀಟೇಲ್ ಉಂಟು. ಇನ್ನೇನಾದ್ರೂ ವಿವರ ಬೇಕಾ? ಎಕ್ಸ್ಕ್ಯೂಸ್ ಮೀ. ಎಸ್. ಮೇ ಐ ನೋ ಯುವರ್ ಗುಡ್ ನೇಮ್ ಪ್ಲೀಸ್? ಸಾಗರ್ ಅಲಿಯಾಸ್ ಜಾಕಿ. ಜಾಕಿ. ಅಮೆರಿಕಾದಲ್ಲಿರೋ ಮುಖ್ಯಮಂತ್ರಿಗಳ ಆರೋಗ್ಯ ಬಹಳ ಸೀರಿಯಸ್ ಆಗಿದೆ ಅಂತ ನೀವು ಈಗಾಗಲೇ ರಿಪೋರ್ಟ್ ಮಾಡಿರ್ಬೇಕಲ್ಲ. ಅದು ನಿಮ್ಗೆ ಗೊತ್ತು? ಹಾ, ನಾನು ನಿಮ್ಮನ್ನೇ ನೋಡಕ್ ಬಂದೆ. ಆವಾಗ ನೀವು ನ್ಯೂಸ್ ಎಡಿಟರ್ಗೆ ಈ ಸುದ್ದಿನ ಕೊಡ್ತಿದ್ದನ್ನ. ಓ, ನೀವು ನಮ್ ಫಾಲೋ ಮಾಡ್ಕೊಂಡು ಬಂದ್ರಾ? ಹೌದು. ಯಾವ ಸೋರ್ಸ್ ಇಂದ ಈ ಸುದ್ದಿನ ಸಂಪಾದನೆ ಮಾಡಿದ್ರು ಅದು ಸುಳ್ಳು ಸುದ್ದಿ ಅಂತ ಹೇಳಕ್ ಬಂದೆ. ಸುಳ್ಳು ಅಂತ ನಿಮ್ಗೆ ಹೇಗೆ ಗೊತ್ತು? ಈ ಸುದ್ದಿನ ನಾನೇ ಕ್ರಿಯೇಟ್ ಮಾಡಿದ್ದು. ನನ್ನ ಬಗ್ಗೆ, ನನ್ನ ಸ್ನೇಹಿತನ ಬಗ್ಗೆ, ಅವ್ರ ತಂದೆ ಬಗ್ಗೆ ನೀವು ಕೊಟ್ಟಿರೋ ಸೆನ್ಸೇಷನ್ ರಿಪೋರ್ಟ್ ಕಡೆ ಇರೋ ಜನಗಳ ಗಮನನ ಬೇರೆ ಕಡೆ ಸೆಳೆಯೋದಕ್ಕೆ ನಾನೇ ಹೋಮ್ ಮಿನಿಸ್ಟರ್ ಕಡೆಯಿಂದ ಈ ಸುದ್ದಿನ ಹರಡೋಗ್ ಮಾಡಿದೆ. ಇನ್ಮೇಲೆ ಜನತೆ ಗೊತ್ತಾಗುತ್ತೆ ನಿಮ್ ಪತ್ರಿಕೆಯಲ್ಲಿ ಬರೋ ಸುದ್ದಿಗಳು ಎಷ್ಟು ಸತ್ಯವಾದದ್ದು ಅಂತ. ಬಾಯ್. ಸರ್ ಸರ್ ಸರ್, ನಮಸ್ಕಾರ ಸರ್. ಇಲ್ಲಿ ನೋ ಪಾರ್ಕಿಂಗ್ ಸರ್, ಕಾರ್ ನಿಲ್ಸ್ಬಿಡಿ ಸರ್. ಕಾರ್ ಸ್ವಲ್ಪ ಟ್ರಬಲ್ ಕೊಡ್ತಾ ಇದೆ, ಹೋಗಿ ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ತೀನಿ, ಸ್ವಲ್ಪ ನೋಡ್ಕೊತಾ ಇರು. ಸರಿ ಸರ್. ಆಟೋ, ಆಟೋ. ಏಯ್, ಯಾರ್ದು ಕಾರು? ಜಾಕಿ ಸರ್ದು ಸರ್. ಜಾಕಿ ಸರ್? ಹೌದು ಸರ್, ಅವರು ಹೋಮ್ ಮಿನಿಸ್ಟರ್ ಮಗನ ಸ್ನೇಹಿತ ಅಲ್ವಾ ಸರ್? ಅದಕ್ಕೆ ಇಡಿಯಟ್. ಅವ್ನು ಯಾರು ಸ್ನೇಹಿತ ಆದ್ರೆ ನಮ್ಗೇನಯ್ಯ? ನೋ ಪಾರ್ಕಿಂಗ್ ಜಾಗದಲ್ಲಿ ಕಾರ್ ನಿಲ್ಸೋಕೆ ಹಾಕ್ಬಿಟ್ಟೆ. ಕಾರ್ ಕೆಟ್ಟೋಗಿದೆ, ಮೆಕ್ಯಾನಿಕ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳುದು ಸರ್. ಓ, ನೋ ಪಾರ್ಕಿಂಗ್ ಜಾಗದಲ್ಲಿ ಸರಿಯಾಗಿ ಅವ್ನ ಕಾರ್ ಕೆಟ್ಟ ಹೋಯ್ತಾ? ಕಾರ್ ಲಾಕ್ ಆಗಿದೆ ಸರ್. ಕಳ್ಳಯ್ಯ, ಏನಾಯ್ತು? ಗ್ಲಾಸ್ ಹಾಕಿ ಕೊಡ್ದಾಕಿದ್ದೀರಾ? ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇದ್ರು ಕಾರ್ ನಿಲ್ಸಿದ್ಯಲ್ಲ, ಅದಕ್ಕೆ. ವಾಟ್ ನಾನ್ಸೆನ್ಸ್ ಯು ಆರ್ ಡೂಯಿಂಗ್. ನೋ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನೀವು ನಿಮ್ ಜೀಪ್ ನ ನಿಲ್ಸಿದ್ದಕ್ಕೆ. ಗೆಟ್ ಇನ್ ಟು ದ ಜೀಪ್. ಯು ರೆಸ್ಪೆಕ್ಟ್ ತಮ್ಮ. ಸಾರಿ ಫಾರ್ ದಿ ಇನ್ಸಿಡೆಂಟ್ ಸರ್. ಇವರು ಇಲ್ಲಿಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿರೋ ಮನುಷ್ಯ. ನಿಮ್ಮ ವಿಷಯ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ನನ್ನ ಮೇಲೆ ಅವ್ರಿಗೇನೋ ಸೇಡಿದೆ ಅಂತ ಕಾಣುತ್ತೆ. ಕಾಕಿ ಬಟ್ಟೆ ಹಾಕೊಂಡ ತಕ್ಷಣ ಸರ್ವಾಧಿಕಾರಿ ಆಗೋಕ್ಕಾಗಲ್ಲ ಅಂತ ಅವ್ರಿಗೆ ಹೇಳಿ ಜನಗಳ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದು ಕಲ್ತ್ರೆ ಒಳ್ಳೇದು. ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನನಗೆ ಯಾವ ಭಯನೂ ಇಲ್ಲ ಅಂತ ನಿಮಗೆ ಗೊತ್ತು. ಆದರೆ ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ. ತಾವರಡಿ ಸರ್. ಹ್ಮ್,
ನರೇಶ್, ರಾಜಕೀಯ ವ್ಯಕ್ತಿಗಳ ಬೆಂಬಲ ಇರೋ ಜಾಕಿ ಅಂತ ಒಬ್ಬ ದೊಡ್ಡ ಸ್ಮಗ್ಲರ್ ಹತ್ರ ನಿಮ್ಮ ಆವೇಶ ತೋರಿಸೋದ್ರಲ್ಲಿ ಅರ್ಥ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ಅವನು ದೊಡ್ಡ ಸ್ಮಗ್ಲರ್ ಅಂತ ಗೊತ್ತಿದ್ರು ತಾವು ಅವನಿಗೆ ಅಷ್ಟೊಂದು ಮರ್ಯಾದೆ ಕೊಡೋದು ನನಗೇನೋ ಸರಿ ಅಂತ ಅನ್ಸಲಿಲ್ಲ. ಆ ಜಾಕಿನ ಯಾರು ಏನು ಮಾಡಕ್ ಆಗಲ್ಲ ಲಾವಣ್ಯ. ನಮ್ಮ ಐಜಿನೇ ಅವನ್ ಕಂಡ್ರೆ ಹೆದರ್ತಾನೆ. ಕೇಳಿದ್ರೆ ಅಸಹ್ಯ ಆಗುತ್ತೆ. ಆದ್ರೂ ಅದ್ ಸತ್ಯ. ಆದ್ರೆ ಒಂದ್ ಮಾತ್ ಮಾತ್ರ ಗ್ಯಾರಂಟಿ, ಇವತ್ತಲ್ಲ ನಾಳೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವನಾದ್ರೂ ಒಬ್ಬ ಅವನಿಗೆ ಸರಿಯಾದ ಶಾಸ್ತಿ ಮಾಡ್ತಾನೆ. ಜಾಕಿ ಎಲ್ಲಿರ್ತಾನೆ, ಯಾವ ರಹಸ್ಯ ಸ್ಥಳದಲ್ಲಿ ಕಳ್ಳ ವ್ಯಾಪಾರ ಮಾಡ್ತಾನೆ, ಯಾರ್ಯಾರ ಹತ್ರ ವ್ಯವಹಾರ ಇಟ್ಕೊಂಡಿದ್ದಾನೆ ಅಂತ ನೀನ್ ನನ್ನ ಕ್ಲೂ ಕೊಡು ಸಾಕು. ಒಂದು ಸಣ್ಣ ಸಾಕ್ಷಿ ಸಿಕ್ಕಿದ್ರೂ ಕಾಗದ ಹರಿಯೋ ಹಾಗೆ ಅವನ್ನ ಹರಿದು ಹಾಕ್ಬಿಡ್ತೀನಿ. ಶೋರ್. ಅವನ ವ್ಯವಹಾರ ಎಲ್ಲ ಹೋಟೆಲ್ ಚಂದ್ರಗುಪ್ತದಲ್ಲೇ ನಡೆಯುತ್ತೆ ಅಂತ ಕೇಳಿದೀನಿ. ಎಷ್ಟೋ ಜನ ಆ ಹೋಟ್ಲೇ ಅವನದು ಅಂತ ಹೇಳ್ತಾರೆ. ಐ ಸಿ. ಅದಿರ್ಲಿ, ಮೊದಲು ಬಿಸ್ನೆಸ್ ಫೈನಲೈಸ್ ಮಾಡಿ. ಬಿಸ್ನೆಸ್ ಫೈನಲೈಸ್ ಮಾಡೋಣ, ಬರೀ ತಿನ್ನೋದು ಕುಡಿಯೋದ ಆಯ್ತು. ಏನು ಅದು? ಅದೇ ಬಿಸ್ನೆಸ್ ಫೈನಲೈಸ್ ಮಾಡೋಣ ಅಂತಾರೆ. ಅದಿರ್ಲಿ, ಅದೇನಾಯ್ತು? ಏನಾಯ್ತು? ವೇಟ್, ಕಮಿಂಗ್. ಕಲೆ, ಸೌಂದರ್ಯ, ಯೌವನ ಮೂರು ಒಂದೇ ಕಡೆ ಸೇರೋದೇ ಅಪರೂಪ. ಚಲಜ, ನೀ ನಮ್ ಹೋಟ್ಲ್ಗೆ ಒಂದ್ ರತ್ನ. ಅಲ್ಲ ಅಲ್ಲ, ಮುಟ್ಟು ಸಿಕ್ತು. ನಮ್ ಮಾಮೂಲಿ ಡಾನ್ಸರ್ ರೀಟ್ ಆಗಿ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿ ಬಾಂಬೆಗೆ ಹೋಗಿದ್ದು ಒಳ್ಳೇದಾಯ್ತು. ಅವನು ಹೌದು ಗುರು. ಇಷ್ಟೊತ್ತು ನೀನ್ ಡಾನ್ಸ್ ಮಾಡಿ ನೂರಾರು ಜನ ಸಂತೋಷ ಪಡಿಸ್ದೆ, ಈಗ ನೀನು ಈ ನಾಲ್ಕು ಜನ ಖುಷಿ ಪಡಿಸ್ಬೇಕು. ನೀನ್ ಮೆಚ್ಕೊಂಡ್ರೆ ಒಂದೇ ರಾತ್ರಿಯಲ್ಲಿ ಸಾವಿರಾರು ರೂಪಾಯಿ ಚೆಲ್ತಾರೆ. ಐ ವಿಲ್ ಗೋ ಫಸ್ಟ್. ಕಮಾಂಡ್ ಆರ್ ರೈಟ್. ನಾನು ಮೊದಲು. ಸ್ಕೌಂಡ್ರೆಲ್ಸ್, ಮರ್ಯಾದೆಯಾಗಿ ನಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಏನೇ ಮಾಡೋದು? ಮೈ ಬಿಟ್ಕೊಂಡು ಡ್ಯಾನ್ಸ್. ಬಾಯಲ್ಲಿ ಸತಿ ಸಾವಿತ್ರಿ ಡೈಲಾಗ. ನಮ್ ಹೋಟ್ಲ್ ಕುಣಿಯಕ್ ಬಂದ ಮೇಲೆ ನಮ್ ತಾಳಕ್ಕು ಕುಣಿಲೇಬೇಕು. ಲುಕ್, ನಾನು ಅಂತವಳಲ್ಲ. ಲಕ್ಷ್ಮಯ್ಯ, ಇವಳನ್ನ ಸ್ಟೇಜ್ ಕಳ್ಸಕ್ ಮುಂಚೆ ನಮ್ ಹೋಟ್ಲ್ ಕಂಡೀಷನ್ಸ್ ಎಲ್ಲ ಹೇಳಿಲ್ವಾ? ನಾ ಚಪ್ಪೇದಿ ಬಾಬು, ಅವಳನ್ನ ಪಿಂಪನ ಕೊಡ್ಕೋ ಅಂತ. ಹಾಗಾದ್ರೆ ನಾನ್ ಪಿಂಪೇನೋ? ಹೌದು. ನೋಡು, ಮರ್ಯಾದೆಯಾಗಿ ಇವ್ರ ಜೊತೆಗೆ ಹೋದ್ರೆ ಸರಿ, ಇಲ್ಲ ಈ ನಾಲ್ಕು ಜನ ನಿನ್ನ ಒಟ್ಟಿಗೆ ಅನುಭವಿಸ್ತಾರೆ. ಪ್ರತಾಪ್ ರೇ, ನೀವ್ ಯಾಕೆ ಕಷ್ಟ ತಗೊಂಡ್ರಿ? ನಾವ್ ನಾ ಜನ ಇದೀವಿ, ನಾವ್ ನೋಡ್ಕೊತೀವಿ. ತಳ್ಳಿ ಅವಳು ನೀ ಕಡೆ ತಳ್ಳಿ ಅವಳು. ಸಾಧ್ಯ
ಪವಯ್ಯ. ಮನೆ ಬಂತು ಇಳಿರಿ. ನಮ್ಮ ಮನೆ ಇಲ್ಲೇ ಇರೋದು ಅಂತ ನಿಮ್ಗೆ ಯಾಕೆ ಗೊತ್ತು? ನಿಮ್ಮ ಮನೆ ಮಾತ್ರ ಅಲ್ಲ, ನಿಮ್ ಬಗ್ಗೆ ಎಲ್ಲ ವಿಷಯ ನನಗೆ ಗೊತ್ತು. ನೀವ್ ಯಾರು ಅಂತ ತಿಳ್ಕೋಬಹುದಾ? ಜಾಕಿ, ನನ್ನ ವಿಷಯ ತಿಳ್ಕೊಳ್ಳಕ್ಕೆ ನೀವ್ ಇಷ್ಟೊಂದು ಕಷ್ಟಪಡಬೇಕಾಗಿಲ್ಲ. ಇದು ನಮ್ಮ ಮನೆ ಅಡ್ರೆಸ್, ಯು ಕ್ಯಾನ್ ಕಮ್ ಅಟ್ ಎನಿ ಟೈಮ್. ಥ್ಯಾಂಕ್ ಯು. ಲಾವಣ್ಯ, ನೀನು ಪ್ರತಾಪಿಂದ ಕದ್ದಿಯಲ್ಲ, ಆ ಕಾರ್ಡ್ ಕೊಡು. ಇನ್ಮೇಲಿಂದ ನನ್ನ ಹತ್ರ ಇಂಥ ಆಟನೆಲ್ಲ ಇಟ್ಕೋಬೇಡ. ನಾನು ಬರೀ ಜಾಕಿ ಅಲ್ಲ, ಜಖಾಲ್ ಜಾಕಿ. ನಾನೀಗ ಪ್ರೆಸ್ ರಿಪೋರ್ಟರ್ ಆಗಿ ಬಂದಿಲ್ಲ. ಯಾವಾಗ ನೀವು ನನ್ನ ಆಪತ್ನಿಂದ ದೇವರ ಹಾಗೆ ಬಂದು ಕಾಪಾಡಿದ್ರು, ಆ ಕ್ಷಣನೇ ನನ್ನ ಅಭಿಪ್ರಾಯ ಬದಲಾಯ್ತು. ವಿಷಯ ತಿಳ್ಕೋಬೇಕು ಅನ್ನೋ ಕುತೂಹಲ ಅಷ್ಟೇ. ಯಾವ ವಿಷಯ? ನಿಮ್ಮಂತ ಒಳ್ಳೆ ಮನುಷ್ಯ ಯಾಕೆ ಸ್ಮಗ್ಲರ್ ಆದ್ರಿ? ಇಂಥ ಕ್ರಿಮಿನಲ್ಸ್ ಜೊತೆ ನಿಮ್ಗೆ ಯಾಕೆ ಸ್ನೇಹ ಆಯ್ತು? ಇದೊಂದು ಒಳ್ಳೆ ವ್ಯಾಪಾರ, ಸುಲಭ ಹಣ ಮಾಡಬಹುದು. ರಾಜಕೀಯ ವ್ಯಕ್ತಿಗಳ ಸ್ನೇಹ ಸಂಪಾದಿಸಿ ರಾಜ್ಯ ಆಳ್ತಿರೋ ಸರ್ಕಾರನ ನಮ್ಮ ಕೈಲಿ ಇಟ್ಕೋಬಹುದು. ಅದಕ್ಕೆ ನಾನು ಸ್ಮಗ್ಲರ್ ಆದೆ. ಈ ದೇಶದ್ರೋಹ ಅಲ್ವಾ? ಚುನಾವಣೆಗಳಲ್ಲಿ ಓಟ್ ಪಡೆಯೋಕ್ಕೋಸ್ಕರ ಸುಳ್ಳು ಭರವಸೆಗಳನ್ನ ಕೊಟ್ಟು ಪದವಿಗೆ ಬಂದ್ಮೇಲೆ ಜನಗಳನ್ನ ಮರೆತು ಮೆರಿತಾರಲ್ಲ, ಅದು ದೇಶ ದ್ರೋಹ ಅಲ್ವಾ? ತಮ್ಮ ಪಕ್ಷದ ಬಲನ ಹೆಚ್ಚು ಮಾಡ್ಕೊಳ್ಳೋಕ್ಕೋಸ್ಕರ ಜನಗಳ ಪ್ರತಿನಿಧಿಯಾಗಿ ಆರಿಸಿ ಬಂದವ್ರನ್ನ ಲಕ್ಷಾಂತರ ರೂಪಾಯಿ ಕೊಟ್ಕೊಂಡ್ಕೋತಾರಲ್ಲ, ಅದು ದೇಶ ದ್ರೋಹ ಅಲ್ವಾ? ಎಷ್ಟೋ ಕೋಟ್ಯಾಧಿಪತಿಗಳು ಇನ್ಕಮ್ ಟ್ಯಾಕ್ಸ್ ಕಟ್ಟದೆ ಕಳ್ಳಕ್ಕ ತೋರಿಸಿ ತಪ್ಪಿಸ್ಕೋತಾರಲ್ಲ, ಅದು ದೇಶ ದ್ರೋಹ ಅಲ್ವಾ? ನಮ್ಮ ದೇಶದ ಹಣನ ರಹಸ್ಯವಾಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟು ವ್ಯವಹಾರ ನಡೆಸ್ತಾರಲ್ಲ, ಅದು ದೇಶ ದ್ರೋಹ ಅಲ್ವಾ? ಸತ್ಯ ಹೀಗಿರುವಾಗ ನಿಮ್ಗಳು ಕಣ್ಣಿಗೆ ಸ್ಮಗ್ಲರ್ಸ್ ಮಾತ್ರ ಕ್ರಿಮಿನಲ್ಸ್ ತರ ಕಾಣಿಸ್ತಾರೆ ಅಲ್ಲ? ಹಾಗೇನಿಲ್ಲ, ಜನಕ್ಕೆ ಸರ್ಕಾರಕ್ಕೆ ಮೋಸ ಮಾಡೋರು ಎಲ್ಲರೂ ಅಪರಾಧಿಗಳೇ. ನನಗೆ ಅವ್ರ ವಿಷಯ ಎಲ್ಲ ಬೇಕಾಗಿಲ್ಲ. ಸಿವಿಲೈಸ್ಡ್ ಆಗಿ ನೀವ್ ಯಾಕೆ ಕೆಲ್ಸಕ್ಕೆ ಬಂದ್ರಿ? ತಲೆ ಮೇಲೆ ಐಸ್ ಇಡಿದನ್ನ ಬಹಳ ಚೆನ್ನಾಗಿ ಕಲ್ತಿದ್ದೀರ. ನಿಜವಾಗ್ಲೂ ಇಲ್ಲ, ಪ್ಲೀಸ್ ನನ್ನ ನಂಬಿ. ಹೇಳ್ತೀನಿ, ಜೀವನದಲ್ಲಿ ನನಗಾದ ನೋವು ನಿರಾಸೆ ಕಹಿ ಅನುಭವ ನನ್ನ ಈ ಕೆಲ್ಸಕ್ಕೆ ತಳ್ತು. ಆಗ ನನಗೆ ಹಣ ಬೇಕಾಗಿತ್ತು, ತುಂಬಾ ಹಣ ಬೇಕಾಗಿತ್ತು. ಅದರಿಂದ ಒಂದು ಜೀವನೇ ಕಾಪಾಡಬೇಕಾಗಿತ್ತು. ಹಾಗನ್ಬಿಡಿ ಸರ್, ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ಸಾಲ ಅಂತ ಕೊಡ್ಬಿಡಿ, ನಿಮ್ಮ ಹತ್ರ ಒಂದು ಕೆಲಸ ಕೊಟ್ಟು 2000 ರೂಪಾಯಿ ಅಡ್ವಾನ್ಸ್ ಕೊಡಿ ಸರ್. ಯಾ 2000 ಅಡ್ವಾನ್ಸ್ ಬೇಕಾ? ಹಾ, ಹಾಗಾದ್ರೆ ನಾ ಹೇಳಿದ ಕೆಲಸ ಮಾಡ್ತಾ? ಹೇಳಿ ಸರ್, ನೀವೇನು ಹೇಳಿದ್ರು ಮಾಡ್ತೀನಿ. ಅಚ್ಚಾ, ಇದನ್ನ ಜೋಪಾನವಾಗಿ ಈ ಅಡ್ರೆಸ್ ಗೆದ್ದು ಏ ಕಾಮ್ ತುಂಬ ಬರೋಬರ್ ಮಾಡಿದ್ರೆ 2000 ಆಯ್ಕೆ, ತಿಂಗಳಿಗೆ 10,000 ಕೊಡ್ತಾವ್. ಯಾ ಸೋಚ್ರ ಹೇ? ಏನು ಇಲ್ಲ. ಯಾಕ್ ಸರ್, ಏನಾಯ್ತು? ನಿಮ್ ಯಜಮಾನನ ಅರೆಸ್ಟ್ ಮಾಡಿದೀವಿ, ಇನ್ನು ಉಳಿದಿರೋ ನೀನೊಬ್ಬ. ಪಡಿಲ ಬ್ಯಾಗ್ ಓಪನ್ ಮಾಡು. ಅರೆಸ್ಟ್ ಮಾಡಿ ಇವನ್ನ.
ಸರ್. ಹೊರಟೋಗ್ಬಿಡಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ವೆರಿ ಗುಡ್. ನಾ ನನ್ನನ್ನು ಅರೆಸ್ಟ್ ಮಾಡಿಸಿದ್ರೆ ನಿಮ್ಮನ್ನು ಶೂಟ್ ಮಾಡ್ಬಿಡ್ತೀನಿ. ಹೆದರಬೇಡ, ನಾನು ಪೊಲೀಸ್ ವ್ಯಕ್ತಿ ಅಲ್ಲ, ನಿನ್ನ ಧೈರ್ಯನ ಮೆಚ್ಚಿದ ಒಬ್ಬ ಸ್ನೇಹಿತ. ಇನ್ಸ್ಪೆಕ್ಟರ್, ನೀವು ಹೊರಡಿ, ನಾನು ಅವನು ಕರ್ಕೊಂಡು ಹೋಗ್ತೀನಿ. ಸರ್ ಒಟ್ಟು ಬಿಡು, ಇನ್ನೊಬ್ರು ನಿನ್ನ ತಂಟೆಗೆ ಬರಲ್ಲ. ಕಮ್ ಆನ್. ಪೊಲೀಸ್ನವ್ರು ರಿವಾಲ್ವರ್ ಕಿತ್ಕೊಂಡು ಅವ್ರನ್ನೇ ಹೆದರಿಸ್ತಾ ಇದೆಯಲ್ಲ, ಎಂತ ಗುಂಡಿಗೆ ನಿಂದು. ನಾನು ಮಾಡ್ತಾ ಇರೋ ವ್ಯಾಪಾರಕ್ಕೆ ನಿನ್ನಂತ ಗಂಡೆದೆಗಳೇ ಬೇಕು. ನಾನು ಗೃಹ ಮಂತ್ರಿಗಳ ಮಗ ಪ್ರತಾಪ್. ನಿನ್ನ ಹೆಸರೇನು? ಸಾಗರ್. ಇದೇ ನನ್ನ ಸ್ಮಗ್ಲರ್ ಆದ ಕತೆ. ಪ್ರತಾಪ್ ನನ್ನ ಕೈ ಹಿಡಿದೆ ಹೋಗಿದ್ದಿದ್ರೆ ನಾನು ಜೈಲಲ್ಲಿರಬೇಕಾಗಿತ್ತು. ತೃಪ್ತಿ ಆಯ್ತಾ? ಇಲ್ಲ. ಇನ್ನು ಏನು ಬೇಕು ನಿಮಗೆ? ನಿಮ್ಮ ಕತೆ ಹೇಳುವಾಗ ಕಹಿ ಅನುಭವ ಅಂತ ಹೇಳಿದ್ರಲ್ಲ, ಅದೇನಂತ ಹೇಳ್ತೀರಾ? ಅದು ನನ್ನ ಸ್ವಂತ ವಿಷಯ, ಪ್ಯೂರ್ಲಿ ಪರ್ಸನಲ್. ಇಂಟರ್ವ್ಯೂ ಮುಗೀತು, ಇನ್ನು ನೀವು ಹೋಗ್ಬೋದು. ನಿಂತ್ಕೊಳ್ಳಿ. ನಿಮ್ಮ ಹತ್ರ ಇರೋ ಟೇಪ್ ರೆಕಾರ್ಡ್ ನೀವೇ ಕೊಡ್ತೀರಾ? ಇಲ್ಲ, ನನ್ನ ಹತ್ರ ಟೇಪ್ ರೆಕಾರ್ಡ್ ಇದೆ, ನೀವೇ ಬ್ಯಾಗ್ ಅನ್ನು ಹುಡುಕ್ ನೋಡಿ. ಅದು ನಾನು. ಅದು ನೀವು ಜಾಣೆ ಚೆಲುವೆ ಖಿಲಾಡಿ. ಒಬ್ಬ ಪ್ರೆಸ್ ರಿಪೋರ್ಟರ್ಗೆ ಇರಬೇಕಾದ ಚುರುಕುತನ ಬೇಕಾದಷ್ಟಿದೆ ನಿಮ್ಮ ಹತ್ರ. ಆದ್ರೆ ನಾನು ಜಾಕಿ, ನೀವೇ ಬರೆದ ಹಾಗೆ ಚಕಾಲ್ ಜಾಕಿ. ಐ ಆಮ್ ವೆರಿ ಸಾರಿ. ಜಾಕಿ ಮಿರರ್, ಆದಿವಾರ ಮಿರರ್, ಕೆರೆ ಕೆಟ್ ಮಾಡಿ. ಪ್ರತಾಪ್ ಅಕ್ಕಡ ನಿನ್ನ ಪಿಲಿಸ್ತುನ್ನಾಡು, ಕರ್ಕೊಂಡು ಬಾ ಅಂದ. ನಿನ್ನ ನೆಂಟು ಎಕ್ಕಡ ಪೋಯಾವು? ನಿನ್ನ ಹುಡುಕಿ ವೆದಕಿ ವೆದಕಿ ಹುಡುಕಿ ಹುಡುಕಿ. ಬಾಯ್, ಮಾತಾಡೋದಿದ್ರೆ ಒಂದ್ ಭಾಷೆಯಲ್ಲಿ ಮಾತಾಡೋ, ಇನ್ನೊಂದ್ಸಲ ಈ ಕಲಬರಕೆ ಭಾಷೆಯಲ್ಲಿ ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಸರಿ ಸರಿ, ನಿನ್ನೆ ರಾತ್ರಿ ನಮ್ಮ ಹೋಟ್ಲ್ ಒಬ್ಬ ನುಗ್ಗ್ಬಿಟ್ಟು. ಬೇಡಪ್ಪ, ಇಲ್ಲೇ ಇದೆ ಆಲ್ ಇಂಡಿಯಾ ರೇಡಿಯೋ. ಬಾ ಬಾ, ಆಮೇಲೆ ಹೇಳ್ತೀನಿ. ಓ ಗೊತ್ತಾಯ್ತು, ಅರ್ಥಮೈಂದಿ. ಪ್ರೇಮ ಕೋಸಮೈ ವಲಲ ಪಡಲ ಪಾಪಂ ಪಸಿವಾಡು, ಅಯ್ಯೋ ಪಾಪಂ ಪಸಿವಾಡು, ಅಯ್ಯಯ್ಯೋ. ಗೊತ್ತಾಯ್ತು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗತ್ತು ಹೆದರಬಾರದು. ಲಾವಣ್ಯ, ಇವನು ಸ್ವಲ್ಪ ಲೂಸು. ಸ್ವಲ್ಪ ಏನು, ಪೂರ್ತಿನೇ ಲೂಸು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮಸ್ಕಾರ. ಹಲೋ ಮಿಸ್ಟರ್ ರಾಬರ್ಟ್. ಯಾವಾಗ ಬಂದದ್ದು? ಮಾರ್ನಿಂಗ್ ಫ್ಲೈಟ್ ನಲ್ಲಿ ಬಂದೆ ಸರ್. ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಯು ಪ್ಲೀಸ್ ಕಮ್ ಅಂಡ್ ಮೀಟ್ ಮೀನ್ ಮೈ ಚೇಂಬರ್. ಸರ್. ಎಸ್ ಎಸ್, ಐ ನೋ ಐ ನೋ ಐ ನೋ, ಐ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್, ಡೋಂಟ್ ವರಿ. ಸರ್, ನಾನು ತಮ್ಮನ್ನು ಕೇಳಿದ ವಿಷಯ, ಮಿಸ್ಟರ್ ಚಟರ್ಜಿ ಅವರೇ ಪರ್ಸನಲ್ ಬಂದು ಮಾತಾಡಬೇಕು. ಹಾಂ, ನಮಸ್ಕಾರ. ಕೃಷ್ಣ ಬಾ 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 ಬಾ. ಏನೋ ಇದು, ಇಷ್ಟು ದಿವಸ ಆದ್ಮೇಲೆ. ನಡಿ ನಡಿ. ಇವತ್ತಾದ್ರೂ ಜ್ಞಾಪಕಕ್ಕೆ ಬಂತಲ್ಲ, ನಮ್ಮನ್ನ ಎಲ್ಲಿ ಮರ್ತು ಬಿಟ್ಟಿದ್ಯೋ ಅನ್ಕೊಂಡಿದ್ದೆ. ಮರ್ತು ಬಿಟ್ಟಿದ್ದಿದ್ರೆ ನಾನೆಲ್ಲಿ ಬರ್ತಿದ್ದೆ ಇಷ್ಟು ದೂರ? ನೋಡ, ಅದೇನೇ ಇರ್ಲಿ, ನೀನ್ ಇವತ್ತು ನಮ್ಮನ್ನೇ ರೆಸ್ಟ್ ತಗೊಂಡಿರೋ, ನಾನು ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡ್ ಬರ್ತೀನಿ, ಆಮೇಲೆ ಬೆಕ್ಕಾದಾಗ ಮಾತಾಡೋಣ. ಹೋಗ್ ಬನ್ನಿ, ಪರವಾಗಿಲ್ಲ. ಪ್ರತಾಪ್ ಇದ ಅಂತಾನೆ? ಪ್ರತಾಪ್ ನೋಡೋ, ನಮ್ ಕೃಷ್ಣ ಬಂದಿದ್ದಾನೆ. ಹಲೋ ಅಂಕಲ್. ಹಲೋ. ಯಾವಾಗ ಬಂದ್ರೆ? ಈಗ ತಾನೆ ಬಂದೆ. ನೀವಿಬ್ರು ಮಾತಾಡ್ತೀರಿ, ನಾನ್ ಬರ್ತೀನಿ. ಓಕೆ, ಸಿ ಯು. ಪ್ರತಾಪ್, ಮುಖ್ಯವಾಗಿ ನಾನು ನಿನ್ನ ಹತ್ರನೇ ಮಾತಾಡ್ಬೇಕು. ಏನ್ ಹೇಳಿ ಅಂಕಲ್? ನಾನ್ ಚೆನ್ನಾಗಿದ್ದ ಕಾಲದಲ್ಲಿ ನಿಮ್ ತಂದೆಗೆ ಬೇಕಾದಷ್ಟು ಸಹಾಯ ಮಾಡಿದ್ದೀರಿ. ನನಗದೆಲ್ಲ ಗೊತ್ತಿದೆ ಅಂಕಲ್. ನೇರವಾಗಿ ವಿಷಯಕ್ಕೆ ಬನ್ನಿ. ಈಗ ನಾನು ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀನಿ, ನನಗೆ ನಿನ್ ಸಹಾಯ ಬೇಕು. ಏನ್ ಸಹಾಯ ಬೇಕು ಹೇಳಿ. ನಾನೊಂದು ಬಿಸ್ನೆಸ್ ಪ್ರಪೋಸಲ್ ತಂದಿದ್ದೀನಿ. ಗಾಂಜಾ, ಹಶೀಶ್, ಬ್ರೌನ್ ಶುಗರ್, ಹೆರಾಯಿನ್, ಇದಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ. ನಮ್ಮಲ್ಲಿ ಸಾಕಷ್ಟು ಗಾಂಜಾ ಸಿಗುತ್ತೆ. ಗಾಂಜಾದಿಂದ ಹಶೀಶ್ ತಯಾರು ಮಾಡೋ ಪ್ರೋಸೆಸ್ ನನಗೆ ಚೆನ್ನಾಗಿ ಗೊತ್ತು. 1 ಕೆಜಿ ಹಶೀಶ್ಗೆ 4 ಲಕ್ಷ ರೂಪಾಯಿ ಬೆಲೆ ಇದೆ. ನಮಗ್ ಖರ್ಚಾಗೋದು ಕೇವಲ 25,000. ಈಗ ನೀನ್ ಮಾಡ್ತಿರೋ ಗೋಲ್ಡ್ ಬಿಸ್ನೆಸ್ ಗಿಂತಲೂ ಇದು 1,000 ರೂಪಾಯಿ ಬೆಟ್ರು. ಹಾಗಾದ್ರೆ ಈ ಬಿಸ್ನೆಸ್ ನೀವೇ ಸ್ಟಾರ್ಟ್ ಮಾಡಬಹುದಲ್ಲ. ಲಾಭ ಜಾಸ್ತಿ ಬರೋ ಬಿಸ್ನೆಸ್ ಮಾಡುವಾಗ ಅಪಾಯ ಜಾಸ್ತಿ ಇರುತ್ತೆ, ಶತ್ರುಗಳು ಜಾಸ್ತಿ ಇರ್ತಾರೆ. ಆದ್ರಿಂದ ನಾನೊಬ್ನೇ ಕೈ ಹಾಕೋದು ತುಂಬಾ ಕಷ್ಟ.
ರಾಜಕೀಯ ಪ್ರಭಾವ ಇರೋ ನಿನ್ನಂತ ಒಬ್ಬ ವ್ಯಕ್ತಿ ನನ್ನ ಜೊತೆಲಿದ್ರೆ ಯಾವ ತೊಂದರೆನೂ ಬರೋಲ್ಲ. ಇದರಿಂದ ನನಗೆ ಸಿಗೋ ಲಾಭ 50-50. ಇದು ನನಗೆ ಗೊತ್ತಿಲ್ಲದೆ ಇರೋ ವ್ಯಾಪಾರ, ಸ್ವಲ್ಪ ಯೋಚನೆ ಮಾಡೋದಕ್ಕೆ ಸಮಯ ಕೊಡಿ. ನೋ, ಏನೇ ಆದರೂ ಆ ಡ್ರಗ್ ಬಿಸ್ನೆಸ್ ನಮಗೆ ಬೇಡ. ಅದು ಹೊಲಸು, ಇಟ್ಸ್ ಎ ಹ್ಯೂಮನ್ ಡಿಸಾಸ್ಟರ್. ನಾವು ಮಾಡ್ತಾ ಇರೋ ಗೋಲ್ಡ್ ಬಿಸ್ನೆಸ್ ತರ ಅಲ್ಲ ಅದು. ಲಕ್ಷಾಂತರ ಜನನ ಕೊಂದು ಶಾಪ ನಮ್ಮನ್ನು ತಟ್ಟುತ್ತೆ. ಅದರಿಂದ ಎಷ್ಟೇ ಲಾಭ ಬಂದರೂ ನಮಗೆ ಬೇಡ. ನಮ್ಮಂತ ಸ್ಮಗ್ಲರ್ಸ್ ಸಮಾಜ ಕಲ್ಯಾಣದ ಬಗ್ಗೆ ಯೋಚನೆ ಮಾಡಬಾರದು. ನಮ್ಮ ಉದ್ದೇಶ ಏನೇ ಇದ್ರೂ ಹಣ ಮಾಡೋದು ಮಾತ್ರ ಆಗಿರ್ಬೇಕು. ಹಣ ಹಣ ಹಣ, ಹಣಕ್ಕೋಸ್ಕರ ತಲೆ ಎಡ್ಕೊಂಡು ಕೆಲಸ ಮಾಡಬೇಕು ಅಂತೀನೋ? ಹಾಗಲ್ಲ ಜಾಕಿ, ನಮ್ಮ ಕಡೆಯವರೊಬ್ರು ಈ ಬಿಸ್ನೆಸ್ ಪ್ರಪೋಸಲ್ ತಂದಿದ್ರು, ಅದಕ್ಕೆ ನಿನ್ನ ಅಭಿಪ್ರಾಯ ಕೇಳಿದೆ. ನಿನಗೆ ಈ ಬಿಸ್ನೆಸ್ ಬೇಡ ಅಂದ್ರೆ ನನಗೂ ಬೇಡ. ಪ್ರತಾಪ್, ನಿನಗೆ ನನಗೆ ಅಲ್ಲ, ಯಾರಿಗೂ ಈ ಬಿಸ್ನೆಸ್ ಬೇಡ. ಲಕ್ಷ್ಮಯ್ಯ, ಈ ಜಾಕಿ ಎಷ್ಟೊಂದು ಬದಲಾಗ್ಬಿಟ್ಟಿದ್ದಾನೆ. ಒಳ್ಳೆ ಮನುಷ್ಯ ಆಗಬೇಕು ಅಂತ ಏನಾದ್ರು ತೀರ್ಮಾನ ಮಾಡಿದ್ದಾನ? ಇದ್ರೂ ಇರ್ಬೋದು. ಒಬ್ಬ ಮನುಷ್ಯ ಒಳ್ಳೆನಾಗೋದಕ್ಕೂ ಕೆಟ್ಟವನಾಗೋದಕ್ಕೂ ಹೆಣ್ಣೆ ಕಾರಣ ಅಂತಾರೆ. ಇವನ್ ವಿಷಯದಲ್ಲೂ ಅದೇ ಕಾರಣ ಅನ್ಸುತ್ತೆ. ಅವನು ಪ್ರತಾಪ್ ಹೌದು. ಅವತ್ತು ನಮ್ ಬಗ್ಗೆ ಪೇಪರ್ ನಲ್ಲಿ ಬರ್ದಿದ್ಲಲ್ಲ ಒಬ್ಬ ಅಮ್ಮಾಯಿ, ಆ ಅಮ್ಮಾಯಿ ಎಪ್ಪುಡು ಆ ಜಾಕಿ ಇಂಟ್ಲೋನೇ ಉಂಟುಂದಿ. ಇವತ್ ಸಿಕ್ಕಿರೋ ಹೆಣ್ಣುಗೋಸ್ಕರ ಅವತ್ತಿಂದ ಜೊತೆಯಲ್ಲಿರೋ ಸ್ನೇಹಿತನ್ನೇ ದೂರ ಮಾಡ್ಕೋತಿದ್ದಾನೆ. ಪ್ರತಾಪ್, ನಿನಗ್ ಬುದ್ಧಿ ಇಲ್ಲ. ಅವನಿಗಿದೆ. ನೀನವನ್ನ ದೂರ ಮಾಡ್ಕೊಂಡ್ರೆ ನಿನಗೆ ಲಾಸು. ಜಾಕಿ ಬಿಸ್ನೆಸ್ ಬೇಡ ಅನ್ನಲ್ಲ, ಬುದ್ಧಿ ಯಾರಿಗಿದೆ ಅಂತ ಇನ್ ಮುಂದೆ ತೋರಿಸ್ತೀನಿ. ಏನಾಯ್ತು ನಿನಗೆ? ಪೊಲೀಸ್ ಪ್ರಾಬ್ಲಮ್ಮಾ, ಕಸ್ಟಮ್ಸ್ ಪ್ರಾಬ್ಲಮ್ಮಾ, ಯಾಕೆ ಅಪ್ಸೆಟ್ ಆಗಿದೆಯಾ? ಪ್ರತಾಪ್ ನಮ್ಗೆ ಮೋಸ ಮಾಡ್ಬಿಟ್ಟ. ಅವನು ಕೃಷ್ಣ ಸೇರ್ಕೊಂಡು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೆ. ನಿಜಾನ? ಹೌದು ಸರ್, ವಿಷಯ ತಿಳ್ಕೊಂಡೆ ಹೇಳ್ತಾ ಇದ್ದೀನಿ. ಅವ್ರ ಹೊಸ ಕ್ಯಾಂಪಲ್ಲಿ ನಮ್ಮ ಹಳೆ ಜಾಗ ರಾಕ್ಫೋರ್ಟ್ ಗಾರ್ಡನ್. ಹೇಗಿದೆ? ಆ ಪ್ಯಾಕೆಟ್ಗಳನ್ನ ಈ ಬೊಂಬೆಲಿಟ್ಟು ಪ್ಯಾಕ್ ಮಾಡೋದು. ಇಟ್ಸ್ ರಿಯಲಿ ವಂಡರ್ಫುಲ್. ಬೊಂಬೆ ಒಳಗಡೆ ಡ್ರಗ್ಸ್ ಮುಚ್ಚಿಟ್ ಕಳಿಸೋದು ಬಹಳ ಒಳ್ಳೆ ಐಡಿಯಾ. ಇಂಥ ಒಳ್ಳೆ ಐಡಿಯಾಗಳನ್ನ ಇನ್ನೂ ಎಷ್ಟೆಷ್ಟು ಕೊಡ್ತೀನಿ ನೋಡ್ತಾ ಇರು. ಆ ದುಬಾಯ್ ಹುಡುಗರ ಕೈಯಲ್ಲಿ ಇದನ್ನ ಕಳಿಸಿದ್ರೆ ಯಾರಿಗೂ ಅನುಮಾನ ಬರಲ್ವಾ? ಅವ್ರ ನೀಟ್ತನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಅವ್ರು ಯಾರಿಗೂ ಸುಳಿವು ಕೊಡಲ್ಲ, ಹೇಳದಷ್ಟು ಕೆಲಸ ಮಾಡ್ತಾರೆ ಅಷ್ಟೇ. ಕಸ್ಟಮ್ಸ್ ವಾಳ್ ಪಟ್ಕುಂಟೆ ಯಾರು ಹಿಡ್ಕೊಳ್ಳಲ್ಲ. ಒಂದ್ ವೇಳೆ ಹಿಡ್ಕೊಂಡ್ರೆ ಬಚಾವ್ ಮಾಡಕ್ಕೆ ನಮ್ ಪ್ರತಾಪ್ ಇದಾನಲ್ಲ. ಪ್ರತಾಪ್, ಪ್ರತಾಪ್, ಈ ಅನಿರೀಕ್ಷಿತ ಭೇಟಿನ ನೀನ್ ನಿರೀಕ್ಷೆ ಮಾಡಿರ್ಲಲ್ಲ. ಹೇಗ್ ನಡೀತಾ ಇದೆ ನಿನ್ ಹೊಸ ವ್ಯಾಪಾರ? ನಮ್ಮ ಹತ್ರ ಮೋಸ ವಂಚನೆಗೆ ಜಾಗ ಇಲ್ಲ. ಎಲ್ರಿಗೂ ಒಂದೇ ಕಾನೂನು. ನೀನಾಗ್ಲಿ ನಾನಾಗ್ಲಿ ಯಾರೇ ವಂಚನೆ ಮಾಡಿದ್ರು ನಮ್ಮೆಲ್ರಿಗೂ ಒಂದೇ ಶಿಕ್ಷೆ ಅಂತ ನೀನ್ ತಾನೆ ಹೇಳಿದ್ದು. ಈಗ ನೀನ್ ಮಾಡ್ತಿದ್ದು ಮೋಸ ತಾನೆ? ನಾನು ಯಾವ ಮೋಸ ವಂಚನೆಯನ್ನು ಮಾಡ್ಲಿಲ್ಲ. ನಿನಗೆ ಈ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ನೀನೇ ಹೇಳ್ದಲ್ಲ. ನಿನಗೆ ಬೇಡದಿರೋ ವ್ಯಾಪಾರ ನನಗೂ ಬೇಡ ಅಂತ ಹೇಳಿದ್ ನೀನ್ ತಾನೆ ಹೇಳಿದ್ದೆ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತೀಯ? ನೀನು ಮಾಡ್ತಾರ ಈ ಹಾಳು ವ್ಯಾಪಾರ ನಿಲ್ಲಿಸ್ಬೇಕು ಅಂತೀನಿ. ನನ್ನನ್ನ ಹೆದರಿಸ್ತೀಯ? ನಿನ್ನನ್ನು ಈ ಸ್ಥಿತಿಗೆ ತಂದೋನೆ ನಾನು. ನನ್ನ ಮೇಲೆ ಅಧಿಕಾರ ಚಲಾಸೋ ಪ್ರಯತ್ನನ ಬಿಟ್ಬಿಡು. ನೀನೇನಾದ್ರೂ ನನ್ನನ್ನ ನಿನ್ನ ಸ್ನೇಹಿತ ಅಂತ ಅನ್ಕೊಂಡಿದ್ರೆ ಅದನ್ನ ಮರ್ತು ಬಿಡು. ಯು ಆರ್ ಓನ್ಲಿ ಮೈ ಬಿಸ್ನೆಸ್ ಪಾರ್ಟ್ನರ್. ಇದನ್ನ ಈಗ್ಲಾದ್ರೂ ಹೇಳಿದ್ಯಲ್ಲ, ಇವತ್ತಿನಿಂದ ನಿನ್ ಬಿಸ್ನೆಸ್ ಅಲ್ಲಿ ನನಗೆ ಯಾವ ಸಂಬಂಧನೂ ಇಲ್ಲ. ಇಂಪಾಸಿಬಲ್. ಇದಕ್ಕಿದಾಗ ಬಂದು ಪಾರ್ಟ್ನರ್ಶಿಪ್ ಬೇಡ ಅಂದ್ರೆ ಅದನ್ನ ಒಪ್ಕೊಳಕ್ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಮಾಡ್ಕೋಬೇಕು. ನೋಡು, ಇನ್ಮೇಲಿಂದ ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ಬೇಡ ಜಾಕಿ, ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನನಗೆ ಗೊತ್ತು ನೀನ್ ಯಾಕೆ ಬದಲಾಗಿದ್ಯಾ ಅಂತ. ಆ ಲೇಡಿ ಜರ್ನಲಿಸ್ಟ್ ನಿನ್ ಮೇಲೆ ಬಲೆ ಬೀಸಿದ್ದ. ನೀನ್ ಅವಳನ್ನ ನಂಬಿದ್ರೆ ನಿನ್ನ ಸರ್ವನಾಶ ಖಂಡಿತ. ನಾಳೆಗೆ ಕತ್ತರಿಸ್ಬಿಡ್ತೀನಿ ಉಷಾ. ನಿನಗೂ ಚೆನ್ನಾಗಿ ಗೊತ್ತು ಈ ಜಾಕಿ ಜೀವನದಲ್ಲಿ ಇರೋದು ಒಂದೇ ಹೆಣ್ಣು ಅಂತ. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಈಗ ನೀನು ನಾನು ಹೇಳಿದ ಕೇಳಲೇಬೇಕು. ಮಿಸ್ಟರ್ ಪ್ರತಾಪ್, ನೀನ್ ಮಂತ್ರಿ ಮಗನೇ ಇರ್ಬೋದು, ಚಕ್ರವರ್ತಿ ಮಗನೇ ಆಗ್ಬೋದು, ಆದ್ರೆ ನೀನೊಬ್ಬ ಕೊಲೆಗಾರ. ಆದ್ರೂ ನಿನ್ ಸ್ನೇಹಕ್ಕೆ ನನ್ನ ಮರ್ಯಾದೆ ಕೊಟ್ಟೆ, ಅದಕ್ಕೀಗ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಹಣಕ್ಕೋಸ್ಕರ ಇಂಥ ನೀಚ್ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಇನ್ ನಾನು ಸುಮ್ಮನೆ ಇರೋದಿಲ್ಲ. ಮನುಷ್ಯನ ಅಣುಣುವಾಗಿ ತಿನ್ನೋ ಈ ನಿನ್ ಡ್ರಗ್ ಬಿಸ್ನೆಸ್ ನ ನಿಲ್ಲಿಸ್ತೀನಿ. ಅದ್ ನಿನ್ನಿಂದ ಸಾಧ್ಯ. ಈ ಜಾಕಿಗೆ ಅಸಾಧ್ಯವಾದದ್ದು ಯಾವ? ಸರ್, ನಿಮ್ಗೊಂದು ಲೆಟರ್ ಇದೆ. ಯಾರ್ದು? ಜೈಲರ್ ನಿಮ್ಗೆ ಕೊಡು ಅಂತ ಕೊಟ್ರು.
ನನಗೆ ನಿಮ್ಮನ್ನ ನೋಡಬೇಕು ಅನ್ನಿಸ್ತು. ಅದಕ್ಕೆ ನೋಡಾಯ್ತಲ್ಲ ಈಗ ನೆಮ್ಮದಿ ತಾನೆ? ಜೀವನದಲ್ಲಿ ಮೊದಲನೇ ಸಾರಿ ನನ್ನ ಹೆಂಡತಿಯಿಂದ ನನಗೆ ಒಂದು ಕಾಗದ ಬಂತು. ಅಕ್ಷರಗಳೆಲ್ಲ ಮುದ್ದಾಗಿತ್ತು, ಆದರೆ ವಿಷಯ ಮಾತ್ರ ಕಹಿ ಆಗಿತ್ತು. ಆತಂಕ ತಡಿಲಾರದೆ ಕಾಗದ ಬರ್ದೆ ನೀವಲ್ತೆ ಬೇರೆ ಯಾರಿದ್ದಾರೆ? ಆ ಪ್ರತಾಪ್ ನಿಮ್ಗೇನಾದ್ರೂ ಕೆಡತ್ ಮಾಡಿದ್ರೆ ನನ್ ಮಾಂಗಲ್ಯದ ಗತಿ ಏನು? ನಮ್ ಮಗುನ ಬೇರೆ ಯಾರು ನೋಡ್ಕೋತಾರೆ? ಅಂತ ಭಯಕ್ಕೆಲ್ಲ ಕಾರಣನೇ ಇಲ್ಲ. ನನಗೂ ಪ್ರತಾಪ್ಗೂ ಒಂದು ಸಣ್ಣ ಮನಸ್ತಾಪ ಅಷ್ಟೇ. ಹೇಗೋ ನಾನು ಮಾಡ್ತಿರೋ ಕೆಲಸ ನಿಂಗೆ ಇಷ್ಟ ಇಲ್ವಲ್ಲ. ನೀನ್ ಜೈಲಿಂದ ಬಿಡುಗಡೆ ಆಗಿ ಬಂದ್ಮೇಲೆ ನಾನು ಹೊಸ ಮನುಷ್ಯನಾಗಿ ನಿನ್ ಜೊತೆ ನಮ್ ಮಗು ಜೊತೆ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಸಂತೋಷ ತಾನೆ? ಅಬ್ಬ, ಎಷ್ಟು ವರ್ಷ ಆಗಿತ್ತು ನಿನ್ ನಗು ಮುಖ ನೋಡಿ. ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತಿದ್ದೆ. ನಮ್ ತಾಯಿ ಹುಷಾರಿಲ್ಲ ಅಂತ ಸುದ್ದಿ ಬಂತು. ನೀವು ಹೋಗೋರ್ನ ನೋಡ್ಕೊಂಡು ಬರ್ತೀರಾ? ಆಗ್ಲಿ ನಳಿನಿ, ಇಷ್ಟು ವರ್ಷ ನಾನು ಮಾಡ್ತಿದ್ದ ಕೆಲಸದಲ್ಲಿ ನಮ್ ಬಂಧು ಬಳಗನೆ ನೋಡ್ಕೊಳಕ್ ಆಗ್ಲಿಲ್ಲ. ಈಗ ನಾನು ನಿರಾತಂಕವಾಗಿದ್ದೀನಿ. ನಿನ್ ತಾಯಿ ಯೋಗಕ್ಷೇಮದ ಹೊಣೆ ನಂದು. ನಾನು ಬರ್ತೀನಿ ನಳಿನಿ. ಇದು ನೀವೆಲ್ಲ ಆಟ ಆಡೋದಕ್ಕೆ ನೋಡಿ, ಇದನ್ನ ನೀವೆಲ್ಲ ಹಂಚ್ಕೊಂಡು ತಿನ್ಬೇಕು. ಹೋಗಿ ಹೋಗಿ. ನಮಸ್ಕಾರ ತಾತ, ಚೆನ್ನಾಗಿದ್ದೀರಾ? ತುಂಬಾ ದಿನದಿಂದ ಇದ್ ಕಡೆ ಬರಲೇ ಇಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸಗಳಿತ್ತು. ಇನ್ಮೇಲೆ ಬರ್ತಾ ಇರ್ತೀನಿ. ಒಳ್ಳೇದಪ್ಪ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಏನ್ ಸೇತು, ತುಂಬಾ ಡಲ್ ಆಗಿದೆಯಲ್ಲ. ಏನ್ ಮಾಡೋದು ಸಾಗರಪ್ಪ, ನಮ್ ಫ್ಯಾಕ್ಟ್ರಿಲಿ ಸ್ಟ್ರೈಕ್ ಮಾಡಿದ್ವಿ ಅಂತ ನಮ್ಮನ್ನೆಲ್ಲ ಕೆಲಸದಿಂದ ತೆಗೆದಾಕ್ಬಿಟ್ರು. ಒಂದ್ ತಿಂಗಳಿಂದ ಸಂಬಳ ಇಲ್ಲದೆ ಕಣ್ ಬಿಡ್ತಿದ್ವಿ ಸಾಗರಪ್ಪ. ಯೋಚನೆ ಮಾಡ್ಬೇಡ, ನಿಮ್ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಮತ್ತೆ ನಿಮ್ಗೆ ಕೆಲಸ ಕೂಡ ಮಾಡ್ತೀನಿ. ಆಯ್ತು. ನಮಸ್ಕಾರ ಅಮ್ಮ. ಅಮ್ಮ, ನಿಮ್ಗೆ ಹುಷಾರಿಲ್ಲ ಅಂತ ತಿಳಿತು, ಅದಕ್ಕೆ ಡಾಕ್ಟರ್ ಕರ್ಕೊಂಡು ಬಂದಿದ್ದೀನಿ. ಇದು ದೇಹಕ್ಕೆ ಬಂದಿರೋ ರೋಗ ಅಲ್ಲಪ್ಪ, ಮನೋರೋಗ. ಡಾಕ್ಟರ್, ಬೆಳಿಗ್ಗೆ ರಾತ್ರಿ ಒಂದೊಂದು ಕೊಡಿ. ಡಾಕ್ಟರ್, ಯಾವ್ದಾದ್ರು ಒಳ್ಳೆ ಟಾನಿಕ್ ಇದ್ರೆ ಬರ್ಕೊಡಿ. ಬೇಡಪ್ಪ, ನಿನ್ನ ನೋಡಿದ್ದೆ ನನಗೆ ಟಾನಿಕ್, ಹೇಗ ಹುಷಾರಾಗ್ಬಿಡ್ತೀನಿ. ಸಾಗರ್, ನಳಿನಿ ನೋಡ್ಕೊಂಡು ಬಂದ್ಯಪ್ಪ? ನೋಡ್ಕೊಂಡ್ ಬಂದೆ ಅಮ್ಮ. ಇನ್ ಸ್ವಲ್ಪ ದಿನದಲ್ಲಿ ನಾನು, ನಳಿನಿ, ನಿಮ್ಮ ಮಗಳ ಜ್ಯೋತಿ ಎಲ್ಲ ಒಟ್ಟಿಗೆ ಇಲ್ಲಿಗೆ ಬರ್ತೀವಿ. ನಾನೇ ನಿಮ್ ಮನೆಗೆ ಬರ್ಬೋದಾಗಿತ್ತು, ಆದ್ರೆ ನನ್ನ ಓಡಾಟ ಗಮನಿಸೋಕ್ಕೆ ಜನ ಇದ್ದಾರೆ, ಅದಕ್ಕೆ ನಿಮ್ಮನ್ನ ಇಲ್ಲಿ ಕರೆಸ್ತೆ. ತಗೊಳ್ಳಿ ಈ ಫೋನ್ ನಂಬರ್ಸ್, ಇಲ್ಲಿಗೆ ಬರೋ ಮೆಸೇಜ್ಗಳು, ಇಲ್ಲಿಂದ ಹೋಗೋ ಮೆಸೇಜ್ಗಳನ್ನ ಟ್ಯಾಪ್ ಮಾಡಿ ನನಗೆ ಬಂದು ತಿಳಿಸ್ಬೇಕು. ಸರ್, ಇದರಲ್ಲಿ ನಮ್ಮ ಗೃಹ ಮಂತ್ರಿ ಹರಿಓಂ ನಂಬರು ಇದೆ. ಹೌದು, ಆದರೆ ಮಂತ್ರಿಗಳಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಹಾಗೆ ಆ ಪ್ರತಾಪನ ಬಿಸ್ನೆಸ್ ವಿಷಯನೂ ನನಗೆ ಬೇಕಾಗಿಲ್ಲ. ನನ್ನ ವಿರೋಧವಾಗಿ ನಡೆಯುವ ಮಾತುಕತೆಯನ್ನು ತಿಳ್ಕೋಬೇಕು ಅಷ್ಟೇ. ಯಾಕೆ ಕಷ್ಟನಾ? ನೀವಿಂಥ ಸಹಾಯನ ಹಿಂದೆ ನನಗೆ ಎಷ್ಟೋ ಸಲ ಮಾಡಿದ್ದೀರಾ. ಆಗ ಮಾಡಿರಬಹುದು, ಆದರೆ ಈಗ ಕಷ್ಟ. ಹಲೋ, ಪ್ರಕಾಶ್, ನೀನು ದುಬೈ ಏರ್ಪೋರ್ಟ್ ನಲ್ಲಿ ಇಳಿತಿದ್ದ ಹಾಗೆ ನಿನ್ನ ಹತ್ರ ಒಬ್ಬ ಮನುಷ್ಯ ಬಂದು ಆರ್ ಯು ಫ್ರಮ್ ಗಾರ್ಡನ್ಸ್ ಅಂತ ಕೇಳ್ತಾನೆ, ಅದಕ್ಕೆ ನೀನು ಎಸ್ ಅಂತ ಹೇಳ್ಬೇಕು. ಅವನು ನಿಂಗೊಂದು ಡಾಲರ್ ತೋರಿಸ್ತಾನೆ, ಆ ಡಾಲರು ನಿನ್ನ ಹತ್ರ ಇರೋ ಡಾಲರ್ ಎರಡು ಒಂದೇ ತರ ಇದ್ರೆ ಈ ಸೂಟ್ ಕೇಸ್ ನ ಅವನಿಗೆ ತಲುಪಿಸ್ಬಿಡು. ಸರಿ ಸರ್. ಒಂದ್ ವೇಳೆ ನೀನ್ ಸಿಕ್ಕಾಕೊಂಡ್ರೆ ಈ ಸೂಟ್ ಕೇಸ್ ನ ಯಾರು ಕಳಿಸಿದ್ದು ಅಂತ ಹೇಳ್ತೀಯಾ? ಇದನ್ನ ಕಳಿಸಿದ್ದು ಜಾಕಿ ಅಂತ ಹೇಳ್ತೀನಿ. ಗುಡ್, ಅದಕ್ಕಿಂತಲೂ ಒಂದು ಮಾತು ಜಾಸ್ತಿ ಆಡ್ಕೊಡ್ತು. ನಿನ್ ಪೇಪರ್ಸ್, ಟಿಕೆಟ್ ನಮ್ಮ ಹೋಟೆಲ್ ರಿಸೆಪ್ಷನ್ ಅಲ್ಲಿ ಇದೆ, ಅದನ್ನ ಕಲೆಕ್ಟ್ ಮಾಡ್ಕೊ. ಟೇಕ್ ದಿಸ್. ಓಕೆ ಸರ್. ಹಲೋ, ಈಸ್ ಇಟ್ ಸಿಐ ಆಫ್ ನರ್ಕೋಟಿ ಸ್ಪೆಷಲ್ ಬ್ರಾಂಚ್? ಒನ್ ಇನ್ಫಾರ್ಮೇಶನ್, ನಾಳೆ ದುಬೈ ಫ್ಲೈಟ್ ನಲ್ಲಿ ಪ್ರಕಾಶ್ ಅನ್ನೋ ಒಬ್ಬ ವ್ಯಕ್ತಿ ಪ್ರಯಾಣ ಮಾಡ್ತಿರ್ತಾನೆ, ಅವನ ಹತ್ರ ಇರೋ ಸೂಟ್ ಕೇಸ್ ತುಂಬಾ ಓಪಿಎಂ ಇರುತ್ತೆ. ಹೌದು, ಎ ಬ್ರೌನ್ ಮ್ಯಾನ್ ವಿತ್ ಬಿಯರ್ಡ್ಸ್. ಸಾರಿ, ನಿಮ್ಗೆ ಅವ್ನು ಹಿಡಿಯಕ್ ಇಷ್ಟ ಇದ್ರೆ ಹಿಡೀರಿ. ಅವನ್ ಜಾಕಿಯ ಹೆಸರು ಹೇಳಿದ್ರೆ ಸರಿ, ಪೊಲೀಸ್ ನೋಡ್ಕನೆ ಲೇಟ್ ತಿಂದು ನಿಜ ಹೇಳ್ಬಿಟ್ರೆ ಗತಿ ಏನ್ ಅಂಕಲ್? ಪ್ರತಾಪ್, ಇಷ್ಟೇ ನಾನು ನಿನ್ನ ಅರ್ಥ ಮಾಡ್ಕೊಂಡಿರೋದು. ನೋಡ್ತಿರು, ನಾಳೆ ಇಷ್ಟೊತ್ತಿಗೆ
ನಿನ್ನ ಜಾಕಿ ಕಂಬಿ ಎಣಿಸ್ತಿರ್ತಾನೆ. ಇವತ್ತು ಎರಡೇ ಫೋನ್ ಕಾಲ್ ಮಾಡಿದ್ದು, ಅದು ಒಬ್ಬನೇ ಮನುಷ್ಯ. ಒಂದು ಹೋಟೆಲ್ ಸಭೆಗೆ ಪ್ರಕಾಶನ ವ್ಯಕ್ತಿಗೋಸ್ಕರ, ಎರಡನೇದು ಸಿಎ ನರ್ಕೋಟಿಕ್ ಸ್ಪೆಷಲ್ ಬ್ರಾಂಚ್ಗೆ. ಏನ್ ಮಾತಾಡಿದ್ರು? ವಿಚಾರ ತುಂಬಾ ತಮಾಷೆ ಆಗಿತ್ತು. ದಟ್ ಓಲ್ಡ್ ಮ್ಯಾನ್ ಕೃಷ್ಣ ಪ್ರಕಾಶ್ ಅನ್ನೋ ವ್ಯಕ್ತಿ ಕೈಲಿ ಓಪಿಯಂ ಕೊಟ್ಟು ದುಬೈಗೆ ಹೋಗು ಅಂತ ಕಳಿಸಿ ಅವನೇ ಆ ವಿಷಯ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟ. ಆತ್ಮ ಸರ್, ಈಗ ಪ್ರಕಾಶ್ ಅನ್ನ ಪೊಲೀಸ್ನವ್ರು ಹಿಡಿದ್ರೆ ಅವನೇನ್ ಹೇಳ್ತಾನೆ? ಇದನ್ ಕಳಿಸಿದ್ದು ಜಾಕಿ ಅಂತಾನೆ. ಕರೆಕ್ಟ್. ಮೋದಿ ಕೃಷ್ಣನ ಮೆದುಳು ಈ ಕೆಲಸ ಮಾಡಕ್ ಶುರು ಮಾಡಿದೆ. ಯಾರ್ ಕಳ್ಸಿದ್ದಿದ್ನ? ಜಾಕಿ. ನಿಜ ಬಗಳು? ಜಾಕಿ ಜಾಕಿ. ಬಡ್ಡಿ ಮಗನೇ, ವಿಷ ಸರ್ಪ ಕೂಡ ಕೆಡಕಿದ್ರೆ ಮಾತ್ರ ಕಚ್ಚಕ್ ಬರುತ್ತೆ. ನೀನ್ ಅದಕ್ಕಿಂತ ಘೋರವಾದ ವಿಷಕ್ರಿಮಿ. ನಿನಗೆ ತಾಕತ್ ಇದ್ರೆ ನೇರವಾಗಿ ನನ್ನ ಹತ್ರ ಬಂದು ಗುದ್ದಾಡು. ಅದನ್ನು ಬಿಟ್ಟು ಮೋಸದಿಂದ ನನ್ನ ಪೊಲೀಸ್ನವ್ರ ಕೈಲಿ ಹಿಡ್ಕೊಳಕ್ ನೋಡ್ತೀಯಾ? ನಿನಗಿಂತ ನಮ್ ಪ್ರತಾಪೇ ಎಷ್ಟೋ ವಾಸಿ. ನನ್ನ ಶತ್ರುನ ಒಂದೇ ಸಲ ನೇರವಾಗಿ ಗುಂಡಿ ಇಟ್ಕೊಂಡು ಬಿಡ್ತಾನೆ ಅಲ್ವಾ ಪ್ರತಾಪ್? ಎಕ್ಸಾಕ್ಟ್ಲಿ. ಈಗ ನೀನೇ ನನ್ನ ಶತ್ರು, ನಿನ್ನನ್ನು ನಾನು ಗುಂಡಿಟ್ಟ ಕೊಲ್ಲೋದು. ಅದು ನಿನ್ನ ಕೈಯಿಂದನೂ ಸಾಧ್ಯ ಇಲ್ಲ, ನಿಮ್ಮಪ್ಪನ ಕೈಯಿಂದನೂ ಸಾಧ್ಯ ಇಲ್ಲ. ಆದ್ರೆ ನಿನ್ನನ್ನು ಸುಲಭವಾಗಿ ಕೊಂದು ಬಿಡ್ತಿದ್ದೆ. ಆದ್ರೆ ಏನು ಮಾಡ್ಲಿ, ಸ್ವಲ್ಪ ದಿನನಾದ್ರೂ ನಾನು ನಿನ್ನ ಸ್ನೇಹಿತರಾಗಿದ್ವಿ. ಪ್ರತಾಪ್, ನಿನಗೆ ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನೊಂದ್ಸಲ ಈ ತರ ಆಟ ಕಟ್ಟಕ್ ಪ್ರಯತ್ನ ಪಟ್ರೆ ನಿನ್ನ ಕೊನೆಗಳಿಗೆ ಹತ್ರ ಬರ್ತಾ ಇದೆ ಅಂತಾನೆ ಅರ್ಥ. ಬಿ ಕೇರ್ಫುಲ್. ಇನ್ನೊಂದ್ಸಲ ನನ್ನನ್ನು ಕೆಣಕಿದ್ರೆ ನಿನ್ನ ಸೀಳು ಬಿಡ್ತೀನಿ. ಅಂಕಲ್ ಇದೆ ಒಕ್ಕ ಜನ್ಮಮ್ಮ, ಪಕ್ಕದಲ್ಲೇ ರಿವಾಲ್ವರ್ ಇದೆ, ತಗೊಂಡು ಆತನಿ ಚಂಪು ಕೂಡುದು. ನೀವು ಮಗವಾಡ ಲಕ್ಷ್ಮಯ್ಯ, ಅಂಕಲ್ ಏನಾದ್ರೂ ಅಂದ್ರೆ ಒದ್ ಬಿಡ್ತೀನಿ. ಅನ್ನಲ್ಲ ಬಾಬು, ಅನ್ನಲ್ಲ. ನಿಮ್ ಅಂಕಲ್ಲು ವೀರುಡು, ಧೀರುಡು, ಅಗ್ಗಿರಾಮುಡು, ದೊಂಗರಾಮುಡು, ಸಿಕ್ಕುಲೇಲಿ ರಾಮುಡು. ಅಂಕಲ್, ಜಾಕಿ 6 ವರ್ಷ ನನ್ನ ನೆರಳಲ್ಲೇ ಇದ್ದವನು. ಅವನ ಮುಂದೆ ಯಾರು ಬುದ್ಧಿವಂತಿಕೆ ನಡೆಯೋದಿಲ್ಲ. ನಾವು ಚಾಪೆ ಕಳೆದು ನುಸುಳಿದ್ರೆ ಅವನ್ ರಂಗೋಲೆ ಕಳೆದು ನುಸುಳ್ತಾನೆ. ಅಂತವನೀಗ ನಮ್ ಶತ್ರು ಆಗಿದ್ದ. ನಾವು ಇಷ್ಟೊಂದು ಲಾಭ ಕೊಡೋ ಈ ವ್ಯಾಪಾರನ ನಿರಾತಂಕವಾಗಿ ನಡೆಸಬೇಕು ಅಂದ್ರೆ ಏನು ಮಾಡಬೇಕು ಅಂತ ನನಗ್ ಗೊತ್ತು. ನಾಳೆ ಅವನ ಗತಿ ಏನಾಗುತ್ತೆ ಅಂತ ನೀನೇ ನೋಡ್ತೀನಿ. ಅನೇಕ ವಿಷಯಗಳನ್ನ ನಾವು ಆಫೀಸಲ್ಲಿ ಮಾತಾಡಕ್ ಆಗೋದಿಲ್ಲ. ಎಷ್ಟೇ ರಹಸ್ಯವಾಗಿಟ್ರು ಲೀಕ್ ಆಗ್ಬಿಡುತ್ತೆ. ಅದಕ್ಕೆ ನಾನು ನಿಮ್ಮನ್ನ ಮನೆ ಕರೆಸಿದ್ದು. ನೋಡಿ, ನಾನೊಂದು 2-3 ದಿವಸ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನಾನಿಲ್ಲದೇ ಇರುವಾಗ ನೀವೊಂದು ಮುಖ್ಯವಾದ ಕೆಲಸ ಮಾಡಬೇಕು. ಹೇಳಿ ಸರ್. ಹೋಮ್ ಮಿನಿಸ್ಟರ್ ಆಗ ಪ್ರತಾಪ್ಗೂ ಅವನ ಸ್ನೇಹಿತ ಜಾಕಿಗೂ ಜಗಳ ಆಗಿ ಪರಸ್ಪರ ಶತ್ರುಗಳಾಗ್ಬಿಟ್ಟಿದ್ದಾರೆ. ಈ ಕೃಷ್ಣ ಅಂತ ಗಾಂಜಾ ದೊರೆ ಇದಾನಲ್ಲ, ಅವನು ಮಂತ್ರಿಗಳ ಮಗನಿಗೆ ಮಂತ್ರಿ ಆಗಿದ್ದಾನೆ. ನೋಡಿ, ನಿಮ್ಮ ಹಳೆ ಕೋಪ ತೀರಿಸ್ಕೊಳ್ಳೋದಿಕ್ಕೆ ಇಸ್ ಎ ವಂಡರ್ಫುಲ್ ಆಪರ್ಚುನಿಟಿ. ಆ ರಾಜ್ಫೋರ್ಟ್ ಗಾರ್ಡನ್ ಮೇಲೆ ರೈಡ್ ಮಾಡಿ ಅಲ್ಲಿರೋ ಗಾಂಜಾ ಗುಂಪನ್ನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿ ಕ್ಯಾರಾಸ್ ದೆಮ್ ಟು ದ ಮ್ಯಾಕ್ಸಿಮಮ್. ಅವ್ರ ಶತ್ರು ಬೇಲ್ ಸಿಕ್ಕುವಲ್ಲ, ಬಿಕಾಸ್ ಇಟ್ಸ್ ಎ ನಾನ್ ಬೇಲಬಲ್ ಅಫೆನ್ಸ್. ಅರಿವಂ ಕೂಡ ಊರಲಿಲ್ಲ. ತಾತ ಬೇಡ್ಕೊಂಡು ಬಿಡಬೇಡಿ, ಬೇಕಾದ್ರೆ ತಪ್ಪನ್ನೆಲ್ಲ ನನ್ನ ಮೇಲೆ ಹಾಕಿ. ಈ ಆಪರೇಷನ್ ಹಿಂದೆ ಜಾಕಿ ಕೈವಾಡ ಇದೆ. ಅವನು ಡೆಲ್ಲಿಯಿಂದ ಇನ್ಫ್ಲೂಯೆನ್ಸ್ ತಂದು ಪೊಲೀಸ್ ರೈಡ್ ಮಾಡಿಸಿದಾನೆ ಅಂತ ಸುದ್ದಿ ಹಬ್ಬಿಸ್ಬಿಡಿ. ನಾವು ಮಾಡ್ತಿರೋ ಕೆಲಸಕ್ಕೆ ಇದೆಲ್ಲ ಯಾಕೆ ಸರ್? ಕಾರಣ ಇದೆ ಮಿಸ್ಟರ್ ನರೇಶ್. ಹರಿಹೋಮ್ಗೆ ಮಗ ಅಂದ್ರೆ ಪ್ರಾಣ. ಅವನ ಒಂದು ಕಣ್ಣು ಹೋದ್ರೆ ಇವನಿಗೆ 2 ಕಣ್ಣು ಹೋದಾಗೆ. ಇವತ್ತು ಪ್ರತಾಪನಿಗಿರೋ ಒಬ್ಬನೇ ಒಬ್ಬ ಎದುರಾಳಿ ಅಂದ್ರೆ ಜಾಕಿ. ಈ ಸುದ್ದಿಯಿಂದ ಅವರಿಬ್ಬರ ದ್ವೇಷ ಜಾಸ್ತಿಯಾಗಿ ಹೊಡೆದಾಡ್ ಸಾಯ್ತಾರೆ. ಹರಿಹೋಮ್ ದುಃಖ ತಡ್ಕೊಳಕ್ ಸಾಧ್ಯವಿಲ್ಲದೆ ನೀರಿನಿಂದ ಹೊರಗಡೆ ಬಂದ ಮೀನಿನ ಹಾಗೆ ಬಿಲಿ ಬಿಲಿ ಒದ್ದಾಡ್ತಾನೆ. ಅದನ್ನ ನೋಡಿ ನಾನು ನಿಮ್ಮ ವೈಯಕ್ತಿಕ ದ್ವೇಷ ತೀರಿಸ್ಕೊಳ್ಳಕ್ಕೆ
ನಮ್ ಯೂನಿಫಾರ್ಮ್ ಉಪಯೋಗಿಸೋದು ತಪ್ಪಲ್ವಾ ಸರ್? ನನಗೆ ಗೊತ್ತಿದೆ ರೀ, ಆದ್ರೆ ಅವತ್ತು ನನ್ನ ಜೂನಿಯರ್ಸ್ ಮುಂದೆ ನನ್ನನ್ನು ಅವಮಾನ ಮಾಡ್ದ, ಮಾತ್ನಲ್ಲೇ ಕೊಂದ. ಮಿಸ್ಟರ್ ನರೇಶ್, ನನ್ನ ಹೆಂಡತಿ ಸತ್ತ ಮೇಲೆ ಮತ್ತೆ ಕಣ್ಣಲ್ಲಿ ನೀರು ಹಾಕಿದ ಅವತ್ತೆ. ಐ ಆಮ್ ನಾಟ್ ಟೇಕಿಂಗ್ ಲಾ ಇನ್ ಟು ಮೈ ಹ್ಯಾಂಡ್ಸ್, ಬಟ್ ನನ್ನ ಬುದ್ಧಿಶಕ್ತಿಯನ್ನು ಬಳಸಿ ಅವನ ಮೇಲೆ ಸೇರಿ ತೀರಿಸ್ಕೋಬೇಕು ಅಂತಿದ್ದೀನಿ ಅಷ್ಟೇ. ಆದ್ರೆ ಅದು ಸರ್, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ಸ್, ಪ್ಲೀಸ್ ಕ್ಯಾರಿ ಆನ್ ಮೈ ಆರ್ಡರ್ಸ್. ಓಕೆ ಸರ್. ಹಲೋ, ನಾನು ಎಸ್ ಐ ರಾವ್ ಮಾತಾಡೋದು. ಏನ್ ವಿಷಯ? ಇವತ್ತು ರಾಕ್ಫೋರ್ಟ್ ಗಾರ್ಡನ್ ನ ರೈಡ್ ಮಾಡ್ತಾರೆ. ವಾಟ್ ರೈಡ್? ನೀನ್ ಮಾತಾಡ್ತಿರೋದು ಸಾಗರ್? ಓ ನೀನಾ? ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂತೂ ನಾವು ಸುಮ್ನೆ ಇದ್ರು ನೀನ್ ಸುಮ್ನೆ ಇರಲ್ಲ, ಏನಾದ್ರೂ ಕಿತಾಪತಿ ಮಾಡ್ತಾನೆ ಇರ್ತೀಯ. ಬ್ಲಡಿ ಫೋಲ್, ನಂಬದ್ರೆ ನಂಬ ಬಿಟ್ರೆ ಬಿಡು. ಪೊಲೀಸ್ ದೋರ್ ನಿನಗೂ ನನಗೂ ಇಬ್ಬರಿಗೂ ಶತ್ರುಗಳೇ, ಅದಕ್ಕೆ ಇನ್ಫಾರ್ಮೇಶನ್ ಕೊಟ್ಟೆ. ಸಂತೋಷ. ಫೋನ್ ಚೇಸಿಂದಿ ಜಾಕಿ? ವೆಂಟನೆ ಪ್ರತಾಪ್ಗೆ ಫೋನ್ ಚೇಯಿ. ನಿನಗ್ ಬುದ್ಧಿ ಇದೆಯೇನು? ಪ್ರತಾಪ್ ಕೈ ಕೆಳಗಡೆ ಕೆಲಸ ಮಾಡೋ ಪೊಲೀಸ್ನವರು ಪ್ರತಾಪ್ ಕ್ಯಾಂಪನ್ನೇ ರೈಡ್ ಮಾಡ್ತಾರೇನೋ ಮುಟ್ಟಾಳ. ಅಯ್ಯೋ ವೆಂಕಟ ಚಲಪತಿ, ಮನ ಗ್ರಹಚಾರ ಬಾಗಲೇಕಾಪೋತೆ ಪ್ರತಾಪೇ ಪ್ರತಾಪ್ ಕ್ಯಾಂಪ್ ನೀ ರೈಡ್ ಚೇಸ್ತಾರು ಪೆದ್ದ ಮುಟ್ಟಾಳ. ನಿಮ್ಮವರೆಲ್ಲ ಬ್ಯಾಕ್ ಡೋರ್ ಇಂದ ಹೋಗಿ ಮಂಜು ಬನ್ನಿ, ಬೇಗ ಕಮಾನ್ ಹರಿಯಪ್ಪ. ಬಿಡಯ್ಯ, ನಮ್ ದೊಡ್ಡ ಮನುಷ್ಯ, ನೋಡಿದ್ರೆ ಗೊತ್ತಾಗುತ್ತೆ ಬಾರಯ್ಯ. ಬಿಡ್ರಿ ನನ್ನ, ನೀನವ್ರ ಕೆಲ್ಸ ಹೋಮ್ ಮಿನಿಸ್ಟರ್ ಕೊಡಕು ಪ್ರತಾಪ್ ಲೇದಾ? ಅವನು ಪ್ರಾಣ ಸ್ನೇಹಿತ. ಪ್ರತಾಪನ್ ಸ್ನೇಹಿತ ಅಂದ್ಮೇಲೆ ನಿನ್ನ ವಾಲ್ಗ ಸಮೇತ ಮರ್ಯಾದೆ ಕೊಟ್ಟು ಕರ್ಕೊಂಡು ಹೋಗ್ಬೇಕು. ಬಿಚ್ಚ ಬಟ್ಟೆ, ಬಿಚ್ಚ ಬಟ್ಟೆ, ಶೋ ಬಿಚ್ಚು, ಬಿಚ್ಚ ಶೋ. ಅಯ್ಯೋ ಅಮ್ಮ, ತುಂಬ್ಕೊಳ್ಳೋದ್ನೆಲ್ಲ ದೇವ್ರ ಏನ್ ಡ್ರೈವ್ ಕೊಡುವ? ಅಯ್ಯೋ ಭಗವಂತ ದೇವ್ರ, ಈ ಪ್ರತಾಪ ಬಿಚ್ಚಿ ಏಮಹೇಂದ್ರ. ಎತ್ಕೊಳ್ಳೋ ಬೇಗ ಎತ್ಕೊಳ್ಳೋ, ನಾಕ್ ಅಳವಾಟ್ಲೇದಂಡಿ. ಅಳ್ಬೇಕು ಅಂತ ಅಳ್ವ ಸ್ಟೇಷನ್ ಮಾಡಿಸ್ತೀನಿ, ಎತ್ಕೊಳ್ಳೇದಂಡಿ ಸಿಂಬಿ ಸ್ಟೇಷನ್ ಅಲ್ಲಿ ಕೊಡ್ತೀನಿ, ಎತ್ಕೊಳ್ಳೋ. ನಾ ಪರಿಸ್ಥಿತಿ ಏಮಹೇಂದ್ರ, ತಿರುಪತಿ ವೆಂಕಟ ಆಚಲಪತಿ ಗೋವಿಂದ. ಉಂಡಿ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್? ಓಕೆ ಥ್ಯಾಂಕ್ ಯು. ಏನಂತೆ? ಡೆಲ್ಲಿಲೇನ್ ಸಿಕ್ಕೋ ಸ್ವಲ್ಪ ತಡ ಆಗುತ್ತಂತೆ. ಓ ಡ್ಯಾಮ್ ಇಟ್. ಮಿಸ್ ರಾಜಗೋಪಾಲ್, ಅವ್ರನ್ನ ಬಿಡ್ಸ್ಕೊಂಡ್ ಬರೋದಕ್ಕೆ ಬೇರೆ ಏನಾದ್ರೂ ದಾರಿ ಇದೆಯಾ? ಇಲ್ಲ ಪ್ರತಾಪ್, ಇಟ್ಸ್ ಎ ನಾನ್ ಬೇಲೇಬಲ್ ಅಫೆನ್ಸ್. ಓ ಗಾಡ್. ರೇಡ್ ಮಾಡಿದ ಪೊಲೀಸ್ ಆಫೀಸರ್ನ ನೀವು ಮೀಟ್ ಮಾಡಿದ್ರ? ಎಲ್ಲರನ್ನೂ ಮೀಟ್ ಮಾಡಿದೆ. ಏನ್ ಹೇಳ್ತಾರೆ? ಅನ್ಅಫಿಷಿಯಲ್ ರಿಪೋರ್ಟ್ ಪ್ರಕಾರ ಇದರಲ್ಲಿ ಜಾಕಿ ಕೈವಾಡ ಇದೆ ಅಂತಾರೆ. ಜಾಕಿನ? ಹೌದು, ಡೆಲ್ಲಿಲಿ ತುಂಬಾ ದೊಡ್ಡ ಕಡೆಯಿಂದ ಇನ್ಫ್ಲುಯೆನ್ಸ್ ತಂದು ಐಜಿನ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳಕ್ ಮಾಡಿದ್ದಾರೆ. ಈಗ ನಾವೇನ್ ಮಾಡೋದು? ಅದೇ ನನಗೂ ಅರ್ಥವಾಗ್ತಾ ಇಲ್ಲ. ಐಜಿಯವರ ಆಜ್ಞೆ ಪ್ರಕಾರ ರೈಡ್ ಆಗಿರೋದ್ರಿಂದ ಬೇರೆ ಪೊಲೀಸ್ ಆಫೀಸರ್ಸ್ ಎಲ್ಲ ಏನ್ ಮಾಡೋಕ್ಕೂ ಹೆದರ್ತಾ ಇದ್ದಾರೆ. ಪ್ರತಾಪ್, ಹೇಗೂ ನಿಮ್ ತಂದೆ ಡೆಲ್ಲಿಲಿ ಇದ್ದಾರೆ, ಐಜಿನೂ ಅಲ್ಲೇ ಇದ್ದಾರೆ. ಅವರಿಬ್ರು ಒಂದ್ಸಲ ಮೀಟ್ ಮಾಡಿದ್ರೆ ಸಮಸ್ಯೆ ಸುಲಭವಾಗಿ ಬಗೆಹರಿಯ. ಹಲೋ ಡೆಲ್ಲಿ ಕಾಲ, ಹಲೋ, ಇಸ್ ಇಟ್ ಕರ್ನಾಟಕ ಗೆಸ್ಟ್ ಹೌಸ್? ಪುಟ್ ಮೀ ಆನ್ ಟು ಹೋಮ್ ಮಿನಿಸ್ಟರ್ ಪ್ಲೀಸ್. ಬನ್ನಿ ಬನ್ನಿ ಬನ್ನಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಬೇರೆ ಚಾಯ್ ಲೇಯಣ ಜಿ ಸಾಬ್. ಅಬ್ಬ, ಡೆಲ್ಲಿಲಿ ಈ ಸೀಸನ್ ತುಂಬಾ ಚಳಿ ಅಲ್ವಾ? ಯಾಕ್ರಿ ಬಹಳ ಒರಿಡಾಗಿ ಕಾಣ್ತೀರಿ? ಬನ್ನಿ ಬನ್ನಿ. ಎಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ರಿಟೈರ್ ಆಗೋಕೆ ಇನ್ನು ಆರೇ ತಿಂಗಳಿದ್ರು, ಉಳ್ಕೊಳಕ್ ಒಂದ್ ಮನೇನು ಕಟ್ಸ್ಕೊಳಿಲ್ಲ ಅಂತ ತಾನೆ? ಕೂತ್ಕೊಳ್ಳಿ. ಮಿಸ್ಟರ್ ಲಿಂಗಣ, ನಮ್ ಸರ್ಕಾರ ಒಂದು ಹೊಸ ಪೇಪರ್ ಮಿಲ್ ಪ್ರಾರಂಭ ಮಾಡಬೇಕು ಅನ್ನೋ ಯೋಜನೆ ಹಾಕೊಂಡಿದೆ. ಅದ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಿಮ್ಮನ್ನ ನೇಮಕ ಮಾಡಬೇಕು ಅನ್ಕೊಂಡಿದ್ದೀನಿ. ಎಸ್, ಇದ್ರ ಬಗ್ಗೆ ನಾನು ಸಿ ಎಂ ಹತ್ರನು ಮಾತಾಡ್ತೀನಿ ಕೂಡ. ಆ್ಯಂಡ್ ಯು ನೋ ವೆರಿ ವೆಲ್ ಸಿ ಎಂ ನನ್ನ ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ. ಸುಮಾರು ಒಂದು ಎರಡು ಸರ್ 10,000 ಜನಕ್ಕೆ ಉದ್ಯೋಗ ಕಲ್ಪಿಸ್ಕೊಡುವಂತ ದೊಡ್ಡ ಪ್ರಾಜೆಕ್ಟ್. ಆದ್ರೆ ಎಂ ಡಿ ಅಂದ್ರೆ
ನೀವೇ ಫೈನಲ್ ಡಿಸೈಡಿಂಗ್ ಅಥಾರಿಟಿ. ತಗೊಳ್ಳಿ, ಇರೋ ಅವಕಾಶ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಬಹಳ ಬೇಗನೆ ಒಟ್ಟಿಯಾಧಿಪತಿ ಆಗ್ಬಿಡ್ಬಹುದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಿಸ್ಟರ್ ಲಿಂಗಣ್ಣ, ನನಗೆ ಯಾರ ಮೇಲೂ ದ್ವೇಷ ಅಸೂಯೆ ಇಲ್ಲಪ್ಪ. ಏನೋ ಕೋಪದೊಳಗೆ ಒಂದು ನಾಲ್ಕು ಮಾತು ಆಡಿದ್ರೆ ದಯವಿಟ್ಟು ಅದನ್ನ ಮನಸ್ಸು ಕಚ್ಕೋಬೇಡಿ. ಪರವಾಗಿಲ್ಲ ಸರ್, ಅದನ್ನೆಲ್ಲ ನಾನು ಯಾವಲ ಮರ್ತ್ಬಿಟ್ಟೆ. ಹಾಂ, ನನಗೆ ನನ್ನ ಮಗ ಅಂದ್ರೆ ಬಹಳ ಪ್ರೀತಿ, ತುಂಬ ಅಟ್ಯಾಚ್ಮೆಂಟ್. ಅವನ ಮನಸ್ಸಿಗೆ ಸ್ವಲ್ಪ ನೋವು ಆದರೂ ನನ್ನ ಕೈನಲ್ಲಿ ತಡ್ಕೊಳಕ್ಕಾಗೋಲ್ಲ. ಇದೊಂದು ವಿಷಯದಲ್ಲಿ ನಾನು ಬಹಳ ಸ್ವಾರ್ಥಿ. ನನಗೂ ಅಷ್ಟೇ ಸರ್, ನಿಮ್ಮ ಮಗನ ಬಗ್ಗೆ ಯಾವ ಕೆಟ್ಟ ಅಭಿಪ್ರಾಯನೂ ಇಲ್ಲ, ಬಹಳ ಒಳ್ಳೆ ವ್ಯಕ್ತಿ. ಗುಡ್. ನನ್ನನ್ನು ಅರ್ಥ ಮಾಡ್ಕೊಂಡಿರೋ ನಿಮ್ಮಂತ ಅಧಿಕಾರಿಗಳ ಬಗ್ಗೆ ತುಂಬಾ ವಿಶ್ವಾಸ. ಪೇಪರ್ ಮಿಲ್ ಬಗ್ಗೆ ನೀವು ಆಫರ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಾನು ಬರ್ತೀನಿ ಸರ್. ಅಂದಾಗೆ ನಮ್ಮ ಪ್ರತಾಪ್ ಬೆಂಗಳೂರಿಂದ ಫೋನ್ ಮಾಡಿದ್ದ, ಅವನದೇನೋ ಒಂದು ಸಣ್ಣ ಪ್ರಾಬ್ಲಮ್ ಇದೆಯಂತೆ, ಅದನ್ನ ನೀವೇ ಸಾಲ್ವ್ ಮಾಡೋಕೆ ಸಾಧ್ಯ ಅಂತ ಹೇಳ್ದ. ನೀವು ಬೆಂಗಳೂರಿಗೆ ಹೋಗಿ ಅವನ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡಿ. ಆಯ್ತು ಸರ್. ಹಾಂ, ನಾನು ಬರ್ತೀನಿ. ಒಳ್ಳೇದು, ಆಗಿದ್ದಾಗೋಯ್ತು. ಅದನ್ನ ಮರ್ತ್ಬಿಡಿ ಅಂಕಲ್. ನಾನೇನು ಮೊದಲನೇ ಸಲ ಲಾಕಪ್ಗೆ ಹೋಗಿಲ್ವಲ್ಲ, ಬೇಕಾದಷ್ಟು ಸಲ ಹೋಗಿದ್ದೀನಿ. ಆದ್ರೆ ನಿನ್ನಂತ ಒಂದ್ ಜೊತೆ ಬಿಸ್ನೆಸ್ ಮಾಡುವಾಗ್ಲೂ ಹೀಗಾಯ್ತಲ್ಲ ಅಂತ ಬೇಸರ ಅಷ್ಟೇ. ಐ ಆಮ್ ಸಾರಿ ಅಂಕಲ್, ಇನ್ಮೇಲೆ ಹೀಗಾಗಲ್ಲ. ಈಗ ಐ ಜಿ ಪಿನೂ ನಮ್ಮ ಮಾತು ಕೇಳ್ತಾನೆ. ಇದಕ್ಕೆಲ್ಲ ಯಾರ್ ಕಾರಣ ಅಂತ ನನಗೆ ಕೊನೆ ಗಳಿಗೆ ಎಣಿಸ್ತಾ ಇರುವಂತ ಅವ ಜಾಕಿ ನನಗೆ ಹೇಳದ್ನಲ್ಲ, ಯಾರ್ ಕೊನೆ ಆಗುತ್ತೆ ಅಂತ ಇವತ್ತು ನಾನ್ ತೋರಿಸ್ತೀನಿ. ಇಟ್ಸ್ ರಿಯಲಿ ಗ್ರೇಟ್ ನ್ಯೂಸ್. ನೀವು ಪ್ರತಾಪ್ ಸಹವಾಸ ಬಿಟ್ರಿ ಅಂದ್ರೆ ನಂಬೋಕಾಗ್ತಿಲ್ಲ. ಸಹವಾಸ ಏನು, ಆನಿಸ್ಟ್ ವ್ಯಾಪಾರನ ಬಿಟ್ಬಿಟ್ಟೆ. ಇನ್ಮೇಲಾದ್ರೂ ನಮ್ಮ ದೇಶದ ಸತ್ಪ್ರಜಾಗ್ ಬಾಳ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮುಗಿಸ್ಲಿಲ್ವಾ ರಾಸ್ಕಲ್? ನನ್ನ ಪ್ಲಾನ್ ಹಾಳು ಮಾಡಿದ ನಿನ್ನನ್ನು ಮೊದಲು ಮುಗಿಸ್ಬೇಕು. ಓದಿದ್ಯೇನೋ ಇದ್ರ ಬರ್ದಿರೋದೆಲ್ಲ ಓದಿದ್ಯೇನೋ? ಹೋಮ್ ಮಿನಿಸ್ಟರ್ ಅಟೆಂಪ್ಟ್ಸ್ ಆನ್ ಜಾಕಿಸ್ ಲೈಫ್, ಹೋಮ್ ಮಿನಿಸ್ಟರ್ ಇನ್ವಾಲ್ವ್ ಇನ್ ಕಿಲಿಂಗ್ ಆಫ್ ಜಲಕಂಠೇಶ್ವರ್ ಅಂಡ್ ಇಸ್ ಗ್ಯಾಂಗ್, ಹೋಮ್ ಮಿನಿಸ್ಟರ್ ಸನ್ಸ್ ನ್ಯೂ ಫ್ರೆಂಡ್ ಗಾಂಜಾ ಕೃಷ್ಣ ಸೀರಿಯಲ್ 1, 2, 3. ಇದನ್ನೆಲ್ಲ ನೆನೆಸ್ಕೊಂಡು ಹೊಟ್ಟೆ ಉರಿಯುತ್ತಲ್ಲೋ. ಈ ಹುಡುಗಿಗೆ ಆ ಜಾಕಿ ಹೀರೋ ಆಗ್ಬಿಟ್ಟ, ನಾನು ನೀನು ವಿಲಂಗಳ ಆಗ್ಬಿಟ್ಟೇನ? ನಾವು ಅವಳಿಗೆ ಬುದ್ಧಿ ಕಲಿಸ್ಲೇಬೇಕು. ಡ್ಯಾಡಿ, ಆ ಎಡಿಟರ್ನ ಕರೆಸಿ, ಬಾಯಿ ಮುಚ್ಚಿಸ್ಬಿಡ. ಹಾ, ಮುಂದಿನ ವಾರನೇ ಹಣ ಕೊಟ್ಟು ಬಾಯಿ ಮುಚ್ಚೋದು ಗೃಹಮಂತ್ರಿಗಳ ಪ್ರಯತ್ನ ಅಂತ ದೊಡ್ಡ ದೊಡ್ಡ ಕ್ಯಾಪ್ಷನ್ ಅಲ್ಲಿ ಬರೀತಾಳೆ. ಲೇ, ನಾನಾಗ್ಲೇ ಆ ಲೇಡಿ ರಿಪೋರ್ಟರ್ ಬಗ್ಗೆ ಎಲ್ಲ ವಿಚಾರಿಸಿದ್ದೀನಿ ಕಣೋ. ಅವಳು ಮೈಸೂರು ಮಾಧವರಾಯರ ಮಗಳು, ಮಾಧವರಾವ್ ಒಬ್ಬ ದೊಡ್ಡ ಫ್ರೀಡಂ ಫೈಟರ್. ಅದನ್ನೆಲ್ಲ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ? ಆ ಪತ್ರಿಕೆಗೆ ಒಂದು ದಾರಿ ಕಾಣಿಸ್ಬೇಕು ಅಷ್ಟೆ. ಏನ್ ಬೇಕಾದ್ರೂ ಮಾಡು, ನಿನ್ನ ಹತ್ರ ಹಣ ಇದೆ, ಜನಗಳು ಇದ್ದಾರೆ. ಎಕ್ಸ್ಕ್ಯೂಸ್ ಮೀ, ಲಾವಣ್ಯ ಅನ್ನ ನೀವೇ ತಾನೆ? ಹೌದು, ನೀವು? ಹೋಟೆಲ್ ಚಂದ್ರಗುಪ್ತದಿಂದ ಪ್ರತಾಪ್ಗೊಂದು ಫೋನ್ ಬಂದಿತ್ತು ಸರ್. ಐ ಸಿ. ಆಮೇಲೆ ದ ಮಿರರ್ ಆಫ್ ಸಂಡೆ ಹ್ಯಾಸ್ ಬೀನ್ ಕಾಟ್ ಅನ್ನೋದು ಮೆಸೇಜು, ಕೀಪ್ ಇಟ್ ವಿತೌಟ್ ಬ್ರೇಕಿಂಗ್ ಅಂತ ಪ್ರತಾಪ್ ಹತ್ರ ಕೊಟ್ಟ. ಥ್ಯಾಂಕ್ ಯು ಜಾರ್ಜ್. ನಿನ್ನ ಕೈಯಲ್ಲಿ ಕಾಗದ ಪೆನ್ ಇದೆ ಅಂತ ಮನಸ್ಸಿಗೆ ಬಂದಿದ್ದೆಲ್ಲ ಬರೀತ್ಯಾ? ಪ್ರತಾಪ್ ಸುಮ್ಮನೆ ಹೊಡಿತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಇವಳು ಹೀಗೆ ಬಿಟ್ರೆ ಬರಿತಾನೆ ಇರ್ತಾಳೆ. ಒಂದೇ ಸಲ ಮುಗಿಸ್ಬಿಡು. ಹಲೋ ಪ್ರತಾಪ್, ನಿಮ್ ಡ್ಯಾಡಿ ಬಂದಿದ್ದಾರಂತೆ, ರಿಸೆಪ್ಷನ್ ಅವ್ರು ಕಾಯ್ತಿದ್ದಾರಂತೆ. ಡ್ಯಾಡಿ ಇಲ್ಲಿಗೆ ಬಂದಿದ್ದಾರ? ಬಂದೆ.
Where is dad? Illi sir. Lavanyalli. चीफ मिनिस्टर आरोग्य सुधारे इंथ पर्स्थिति अड़ी नोड्री सर कृष्ण पोलिस रिपोर्ट कल बेड़ अंत डाक्टर अलग प्रताप बरले हुषारप इले चना नोडको निवेन योजने भाग चुस्कान लक्ष्मय हुबारंते अलो गलाटे अंत रेप रावच्चु बंद कूडले मीट मा सर स्वारस्यक न्यूज सिक्बिड्तु जर्नलिस्ट लावण्य किडनैप्ड जाकी रेस्क्यूड अंत तन हेडलाइन नन्ने किडनैप माडिद्रु अंत बर्कोंड्रे यारु नंबल्ल इर्विन वेलेस दो ऑल माइट अंत ओंदु नावेल इदे अदरल्लि एडिटर क्यारेक्टर दिनक्कोंदु सेन्सेशनल न्यूज़ न कल्पने माड्कोंडु पत्रिकेयल्लि बरेतिर्तने जन नन्नु हागे तिळ्कोंड्रे छे 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 ओळ्ळे हीरो चांस कळ्कोंबिट्टे आ आर्टिकल नल्लि नानु ताने कथानायक आग्तिद्दे हागाद्रे हीरो जाकीय साहस अंत ओंदु आर्टिकल बरिल्ल अय्यय्यो अंत पब्लिसिटी ननगे बेकागिल्ल नीवु तुंबा ओळ्ळेयवरु याको येनो निमन कंड्रे ननक तुम्बा इष्ट याक नक्ता इदिरा येनो खुशी आयतु नान पत्रिकेल बरीली बरीदे इरली नी मात्र नन हीरो ने निम हीरो नाले ऊर्ग होगता इदारे याके नाले नम तंदे डेथ एनिवर्सरी अदक्के निम तंदे एन मार्तिद्रो खादी ग्रामोद्योगदल्ली केलस मार्तिद्रो अवरिगे नी ओब्रे मगना फॉर्चुनेटली याक हागंतिरा नाव तुंबा बडवरु ननन साकक अवरु तुंबा कष्टपट्टरु ಬದಕಿರೋವರೆಗೂ ಬಡತನದ ಬೆಂಕಿಲಿ ಬೆಂದು ಸತ್ತ ಮೇಲೆ ನಾನಿಟ್ಟ ಬೆಂಕಿಲಿ ಬೂದಿ ಆಗೋದ್ರು ನಿಮ್ಮ ತಾಯಿ ಅವರ ಹಳ್ಳಿಲೇ ಇದ್ದಾರೆ ಅಲ್ಲಿ ಯಾಕ ಅವರು ಒಬ್ಬರನ್ನೇ ಬಿಟ್ಟಿದ್ದೀರಾ ಅವರಿಗೆ ಹಳ್ಳಿ ಬಿಡಕ್ಕೆ ಇಷ್ಟ ಇಲ್ಲ ನಾನು ಸಂಸಾರಿ ಆಗೋವರೆಗೂ ನಮ್ಮ ತಂದೆ ಬಾಡಿದ ಮನೆಲೇ ಇರಬೇಕು ಅಂತ ಅವರ ಆಸೆ ನೀವು ಯಾವಾಗ ಸಂಸಾರಿ ಆಗೋದು ಆಗ್ತೀನಿ ಇಷ್ಟಲ್ಲೇ ಚೆನ್ನಾಗಿದೆಯಾ
ಈ ಹುಡುಗಿ ಯಾರು ಅಂಕಲ್ ಈ ಹುಡುಗಿ ಯಾರು ಈಕೆ ನನ್ನ ಸ್ನೇಹಿತೆ ನಮ್ಮ ಮನೆಗೆ ಬಂದಿರೋ ಅತಿಥಿ ನಿಮ್ಮ ಹೆಸರೇನು ಲಾವಣ್ಯ ಅಂತ ನೀವು ತುಂಬಾ ಚೆನ್ನಾಗಿದ್ದೀರ ನೀವಿಬ್ರು ಗಂಡ ಅತಿಥಿಯಾದ ಇದ್ದೀರ ಜೊತೆ ಬರ್ತಾ ಬರ್ತಾ ನಿನ್ನ ಬಾಯಿ ತುಂಬಾ ದೊಡ್ಡದಾಗ್ತಾ ಇದೆ ಇಲ್ವಲ್ಲ ನನ್ನ ಬಾಯಿ ಸಣ್ಣಕ್ಕಿದೆ ನೋಡು ಸಾಗರ್ ಅಮ್ಮ ಈಕೆ ಲಾವಣ್ಯ ಅಂತ ಪತ್ರಕರ್ತೆ ಮೈಸೂರಲ್ಲಿ ಮಾಧವರಾಯರಂತ ಸ್ವಾತಂತ್ರ್ಯ ಹೋರಾಟಗಾರಿದ್ದಲ್ಲ ಅವರ ಮಗಳು ಹೌದಪ್ಪ ನಮಸ್ಕಾರ ನಮಸ್ಕಾರ ಅಮ್ಮ ಇವರ ತಂದೆಯವರಿದ್ದಾಗ ಮಾಧವರಾಯರ ವಿಷಯ ಯಾವಾಗಲೂ ಹೇಳ್ತಾನೆ ಇರ್ತಿದ್ರು ನೀನು ಬಂದಿದ್ದು ತುಂಬಾ ಸಂತೋಷ ಜ್ಯೋತಿ ಅಂಕಲ್ ಸ್ನಾನ ಕರ್ಕೊಂಡು ಹೋಗು ಬನ್ನಿ ಅಂಕಲ್ ಸ್ನಾನಕ್ಕೆ ಹೋಗೋಣ ಆ ನಾನು ಬೆಳಗಿನ ಸ್ನಾನ ಮಾಡ್ಕೊಂಡು ಬಂದಿದ್ದೆ ಅಯ್ಯೋ ಬನ್ನಿ ಅಂಕಲ್ ಮೈಯೆಲ್ಲ ಧೂಳಾಗಿದೆ ತುಂಬಾ ತುಂಟಿ ಹೋಗಮ್ಮ ನೀನು ಒಳಗೆ ಹೋಗು ನಾನು ಹೋಗಿ ಶಾಸ್ತ್ರಗಳನ್ನು ಕರ್ಕೊಂಡು ಬರ್ತೀನಿ ಅವನು ಸ್ನಾನ ಆದ ತಕ್ಷಣ ನೀನು ಸ್ನಾನ ಮಾಡಿಬಿಡು ಆಯ್ತು ನೋಡು ಲಾವಣ್ಯ ಸಂಕೋಚ ಪಟ್ಕೋಬೇಡ ಇದು ನಿಮ್ಮನೇನೇ ಅನ್ಕೋ ಹೌದು ಹೌದು ಇನ್ಮೇಲೆ ಇದು ಆಂಟಿ ಮನೆನೇ ಅಮ್ಮ ಬೇಡ ಸ್ವಲ್ಪ ಹಾಕ್ಸ್ಕೊಮ್ಮ ಅಮ್ಮ ಮೊಸರು ತಂದು ಹಾಕು ತಗೊಂಡು ಬರ್ತೀನಪ್ಪ ಲಾವಣ್ಯ ನಮ್ಮ ಅಮ್ಮನ ಕೈನ ಊಟ ಅಂದ್ರೆ ನಳಪಾಕ ಇದ್ದಂಗೆ ಸ್ವಲ್ಪ ಸ್ವಲ್ಪ ತಿನ್ನು ಜಾಸ್ತಿ ಆಗುತ್ತೆ ಪ್ಲೀಸ್ ಸ್ವಲ್ಪ ಹಾಕ್ಸ್ಕೊಮ್ಮ ಅಮ್ಮ ಬೇಡಮ್ಮ ಸ್ವಲ್ಪ ಹಾಕ್ಸ್ಕೊಮ್ಮ ಒಳ್ಳೆ ಜೋಡಿ ಕಣ ಏನಮ್ಮನೆ ಹೇಳ್ತಿರೋದು ನಿಜನೇ ಹೇಳ್ತಿದ್ದೀನಿ ನಾನು ನಿರ್ಧಾರ ಮಾಡಾಯ್ತು ಈ ಹುಡುಗಿ ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿದಾಳೆ ಈ ಸಲ ನೀನು ಊರಿಗೆ ಹೋಗುವಾಗ ನನ್ನೂ ಜೊತೆ ಕರ್ಕೊಂಡು ಹೋಗು ಅವರ ಮನೆಗೆ ಬಂದು ದೊಡ್ಡವರ ಹತ್ರ ಮಾತಾಡ್ತೀನಿ ಅದಾಗಲ್ಲಮ್ಮ ಯಾಕಪ್ಪ ನೀನು ಬೇರೆ ಯಾರನ್ನಾದರೂ ಮದುವೆ ಮಾಡ್ಕೋಬೇಕು ಅಂತಿದ್ದೀಯಾ ಇಲ್ಲಮ್ಮ ನನ್ನ ಜೀವನದಲ್ಲಿ ಇರೋದು ಒಂದೇ ಹುಡುಗಿ ಹೋಗ್ಬಿಟ್ಟಿನಮ್ಮ ಹೋಗ್ಬಿಟ್ಟಮ್ಮ ದೇವರು ಒಳ್ಳೇದು ಮಾಡ್ಲಿ ಆಗಾಗ ಬರ್ತಾ ಇರಮ್ಮ ಯಾರ ಫೋಟೋನ ಅದು ನಿನ್ ಪರ್ಸ್ನಲ್ ಇಟ್ಕೊಂಡಿರೋದು ಯಾರ್ದಿಲ್ಲಮ್ಮ ಅದು ನನ್ನ ಹತ್ರನೇ ಏನು ಮುಚ್ಚುಮರೆ ಕೊಡೋ ಇಲ್ಲಿ ಯಾರಪ್ಪ ಇವಳು ಇಷ್ಟು ದಿನ ಮುಚ್ಚಿಟ್ಟಿದ ಸತ್ಯನ ಈಗ ಹೇಳ್ತಾ ಇದ್ದೀನಮ್ಮ ಅವಳು ಜ್ಯೋತಿ ತಾಯಿ ಏನಂದೆ ಹೌದಮ್ಮ ನಿನ್ನ ಸೊಸೆ ಸಾಗರ್ ಯಾಕೋ ಹೀಗ್ ಮಾಡ್ದೆ ನಿನ್ನ ಸ್ವಂತ ಮಗಳನ್ನ ಬೇರೆಯವರ ಮಗು ಅಂತ ಇಷ್ಟು ದಿವಸ ಯಾಕೋ ಸುಳ್ಳು ಹೇಳ್ದೆ ಜ್ಯೋತಿ ಜ್ಯೋತಿ ನೀನ್ ನನ್ನ ಮೊಮ್ಮಗಳಮ್ಮ ನಿಮ್ ಮಗಳು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡಿ ಸಾಗರ್ ನನ್ನ ಸೊಸೆ ಎಲ್ಲಿದ್ದಾಳೆ ಹೇಳಪ್ಪ ಜೈಲಿನಲ್ಲಿದ್ದಾಳಮ್ಮ ಹೌದಮ್ಮ ಈ ಕಹಿ ವಿಷಯನ ಜ್ಯೋತಿಗೂ ನಿನಗೂ ತಿಳಿಸಿ ನನ್ನ ಹಾಗೆ ನೀವು ಕೊರಗದೇ ಇರಲಿ ಅಂತ ಹೇಳಿಲ್ಲ ನಾನು ನಳಿನಿ ಪ್ರೀತಿಸ್ತಿದ್ದಾಗ ಬಡತನನೇ ನಮ್ಮ ಆಸ್ತಿ ಆಗಿತ್ತು ನಾನು ಕೆಲಸ ಇಲ್ಲದೆ ಅಲಿತಾ ಇದ್ದೆ ಒಂದು ನಾಲ್ಕ ಸಂಪಾದನೆ ಮಾಡಿದ್ಮೇಲೆ ಈ ವಿಷಯ ನಿನಗೆ ಹೇಳಿ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೆ ಆದರೆ ನಾನು ಅನ್ಕೊಂಡಿದ್ದೆ ಒಂದು ವಿಧಿ ನಡೆಸಿದ್ದ ಇನ್ನೊಂದು ರೌಡಿ ರಾಜಪ್ಪ ನಳಿನಿನ ಎಳ್ಕೊಂಡು ಹೋಗ್ತಿದ್ದ ರೌಡಿ ರಾಜಪ್ಪನ ಹಾ
ರಾಕ್ಷಸ ನನ್ನ ಮಾನ ಭಂಗ ಮಾಡಕ್ ಪ್ರಯತ್ನ ಪಟ್ಟ ಇವನ್ನ ಕೊಂದಿದ್ದು ನಾನೇ ಕಾನ್ಸ್ಟೇಬಲ್ ಅರೆಸ್ಟರ್ ರೌಡಿ ರಾಜಪ್ಪ ಸಾಧಾರಣ ವ್ಯಕ್ತಿಯಲ್ಲ ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳಿಗೆ ಬೇಕಾದವನು ಅವನ ಕಡೆಯವರು ಹಣ ಚೆಲ್ಲಿ ಸೇಡಿನ ಕಟ್ಟು ಕತೆ ಕಟ್ಟಿ ಕೇಸನ್ನು ಹಿಂದೆ ಮುಂದೆ ಮಾಡಿದ್ರು ನಾನು ಬಡವ ನನಗೆ ಯಾರ ಸಹಾಯನೂ ಇರಲಿಲ್ಲ ನಳಿನಿನ ಕಾಪಾಡಬೇಕು ಅಂತ ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಯ್ತು ನಳಿನಿಗೆ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸ್ತು ಗಲ್ಲುಗೇರ್ಸೋದಕ್ಕೆ ಮೊದಲು ನಳಿನಿ ತನ್ನ ಕಡೆ ಆಸೆ ಹೇಳಿದ್ದು ಇದುವರೆಗೂ ಎಲ್ಲೂ ಯಾವ ಹೆಣ್ಣು ಕೇಳಿದ್ರಂತ ಬಯಕೆನ ಕೇಳಿ ಆ ಜೈಲರ್ ಕೂಡ ಆಶ್ಚರ್ಯ ಆಯ್ತು ನನ್ನ ಕುತ್ತಿಗೆಗೆ ತಾಳಿದಾರ ಬಿದ್ಮೇಲೇನೆ ನೇನಿನ ಹಗ್ಗ ಬೀಳ್ಬೇಕು ಸಾಗರ್ ನ ಮದುವೆ ಆಗಬೇಕು ನೋ ನೋ ಅದು ಸಾಧ್ಯನೇ ಇಲ್ಲಮ್ಮ ನನಗೆ ತಂದೆ ಇಲ್ಲ ಸಾವಿನ ಎದುರು ಅನಾಥಿಯಾಗಿ ನಿಂತಿರೋ ನನಗೆ ನೀವೇ ದೇವರು ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ ನನ್ನನ್ನು ಕರುಣೆಯಿಂದ ನೋಡಿ ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳಬೇಡಿ ನಿಮ್ಮ ಕೈ ಮುಗಿತೀನಿ ಸರಿ ಅಮ್ಮ ಇದರ ಬಗ್ಗೆ ನಾನು ಮೇಲಧಿಕಾರಿಗಳ ಹತ್ರ ವಿಚಾರಿಸ್ತೀನಿ ಸಾಗರನು ಕರೆಸಿ ಮಾತಾಡ್ತೀನಿ ನಾವು ಕಲ್ಲು ಗೋಡೆಗಳ ಮಧ್ಯೆ ಇದ್ರೂ ನಮ್ಮ ಮನಸ್ಸು ಕಲ್ಲಲ್ಲ ಅಪರೂಪವಾದ ನಳಿನಿ ಆಸೆ ಕರುಣೆ ತೋರಿಸಿ ಮೇಲಧಿಕಾರಿಗಳು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಕೈದಿಗಳೆಲ್ಲ ಮದುವೆ ನೋಡಬೇಕಂತ ತುಂಬಾ ಆಸೆಯಲ್ಲಿದ್ದಾರೆ ನೀವೇನು ಹೇಳ್ತೀರಾ ನಳಿನಿ ಆಸೆನೇ ನನ್ನ ಆಸೆ ಅವಳ ಸಂತೋಷನೇ ನನ್ನ ಸಂತೋಷ ಸಾಗರ್ ಹೋಗಪ್ಪ ಮಾಡಬಾರ್ದು ಸರಿ ಸರ್ ಬದುಕಬೇಕು ಅನ್ನೋ ಆಸೆ ಇದ್ರೆ ಬಾಯಿ ತೆಗಿಬೇಡ ಯು ಡರ್ಟಿ ಮ್ಯಾನ್ ಕೈಯಲ್ಲಿ ಅಧಿಕಾರ ಇದೆ ಅಂತ ಪೊಲೀಸ್ ಅಂತ ಬಿಟ್ಟು ಬಡವರ ಗುಡ್ಸನ್ನ ಕಿತ್ತಾಕಿಸ್ತೀಯಾ ಏಯ್ ಆ ಬಡ ಜನಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಈ ಜಾಕಿ ಒಬ್ಬ ಇದ್ದಾನೆ ಅಂತ ಮರ್ತು ಬಿಟ್ಟಿಯಾ ಕಮಾನ್ ಐಜಿಗೆ ಫೋನ್ ಮಾಡು ಯಾವ ಪೊಲೀಸರು ಆ ಗುಡ್ಸನ್ನ ಕಿತ್ತು ಹಾಕಿದ್ರೋ ಮತ್ತೆ ಅವರೇ ಕಟ್ಕೊಡ್ಬೇಕು ಅಂತ ಆರ್ಡರ್ ಮಾಡು ಕಮಾನ್
ಹಲೋ ಮಿಸ್ಟರ್ ಲಿಂಗಣ್ಣ, ಇದು ಬಹಳ ಹಿಂಸೆ ಕೆಲಸ ಸರ್. ನೀವು ಆ ಗುಡಿಸಲನ್ನ ನೆಲಸಮ ಮಾಡು ಅಂತ ಹೇಳಿದಾಗ್ಲೆ ನಾ ಹೇಳಿದೆ, ಬೇಡ ಸರ್, ಅವ್ರು ಬಡವರು, ಅವ್ರ ಮನಸ್ಸು ನೋಯಿಸಿದ್ರೆ ನಮ್ಗೆ ಒಳ್ಳೇದಾಗೋದಿಲ್ಲ ಅಂತ. ಈಗೇನಾಯ್ತು, ತಿರುಗಿ ಬೆಳಗಾಗೋದೊಳಗೆ ಆ ಗುಡಿಸಲನ್ನೆಲ್ಲ ಸರಿಯಾಗಿ ಕಟ್ಸು ಅಂತ ನೀವೇ ಹೇಳ್ತಾ ಇದ್ದೀರಾ. ನಾನೇನ್ ಮಾಡಕ್ಕಾಗತ್ತೆ, ಈ ಎರಡು ಆರ್ಡರ್ಗಳನ್ನ ಕೊಟ್ಟವರು ಗೃಹಮಂತ್ರಿಗಳೇ, ಅವ್ರ ಮಾತು ಕೇಳ್ತಿರ್ತಾನೆ ನಾವು ಸೀಟಲ್ಲಿ ಕೂತಿರೋದು. ಹೋಮ್ ಮಿನಿಸ್ಟರ್ ಜೊತೆ ನಿಮ್ ಸಂಬಂಧ ಈಗ ಹೇಗಿದೆ ಸರ್? ಬಹಳ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ನಾನು ಡೆಲ್ಲಿನಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೆ. ಅದರ ಫಲ ಏನು ಅಂದ್ರೆ, ರಿಟೈರ್ ಆದ್ಮೇಲೆ ಹಣ ಸಂಪಾದನೆ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಏನೇನು ಮನಸ್ತಾ ಇದ್ದೀರಿ? ಯು ಹ್ಯಾವ್ ಮೈ ಆರ್ಡರ್ಸ್, ಹೊರಡಿ. ಹೋಗ್ತೀನಿ ಸರ್, ನೀವು ಹೋಗು ಅಂದಾಗ ಹೋಗ್ತೀನಿ, ಬಾ ಅಂದಾಗ ಬರ್ತೀನಿ, ಹೇಳಿದ ಕೆಲಸ ಮಾಡ್ತೀನಿ. ಎಷ್ಟೇ ಆದ್ರೂ ನಾನು ನಿಮ್ ಸಬಾಡಿನೇ. ಬಟ್ ಐ ಪಿಟಿ ಯು. ಹಲೋ, ಗುಡ್ಸ್ಲೆಲ್ಲ ಕಟ್ಟಿದ್ದಾಯ್ತಾ? ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ನಿದ್ದೆ ಹಾಳು ಮಾಡಿದ್ದಕ್ಕೆ ಐ ಆಮ್ ಸಾರಿ. ಈ ಟ್ಯಾಬ್ಲೆಟ್ ತಗೊಂಡು ಚೆನ್ನಾಗಿ ನಿದ್ದೆ ಮಾಡಿ. ಪೊಲೀಸ್ ಕರೆಯೋ ಪ್ರಯತ್ನ ಮಾಡಬೇಡಿ, ಬಂದಾರಿಲಿ ಹೋಗೋದು ನನಗೆ ಚೆನ್ನಾಗಿ ಗೊತ್ತು. ಬರ್ತೀನಿ. ಏನ್ರಿ ಇದು? ನನ್ನ ರಾಜೀನಾಮೆ. ರಾಜೀನಾಮೆ ಯಾಕೆ? ರಾಜಕೀಯ ವ್ಯಕ್ತಿಗಳ ತಾಳಕ್ಕೆ ತಕ್ಕನ ಕುಣಿತಾ ಇರೋ ನಿಮ್ಮಂತ ಅಧಿಕಾರಿಗಳ ಕೈ ಕೆಳಗೆ ಕೈಗೊಂಬೆ ಆಗಿ ದುಡಿಯೋದಕ್ಕಿಂತ ಒಂದ್ ಸಲೂನ್ ಇಟ್ಕೊಂಡು ಜೀವನ ನಡೆಸಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ಬೋದು. ಗುಡ್ ಬೈ ಪ್ರತಾಪ್. ನಾ ತಪ್ಪು ಮಾಡ್ಬಿಟ್ಟೆ, ನಿಮ್ ತಂದೆ ನಿನ್ಗೆ ಆ ವಿಷಯ ಹೇಳ್ಬೇಡ ಅಂದ್ರು ನಾನು ಚೆಪ್ಪೇಶಾನು. ಆತರ ಪಡ್ಬೇಡ. ಎಲ್ಲಿ ಹೋಗ್ತಿದ್ಯಾ? ನಮ್ಮ ಅಪ್ಪನಿಗೆ ರಿವಾಲ್ವರ್ ತೋರಿಸೋಷ್ಟು ಧೈರ್ಯ ಬಂತ ಆ ಸ್ಕೌಂಡ್ರಲ್ ಜಾಕಿಗೆ. ಇವತ್ತು ಅವನ ಕತೆ ಮುಗಿಸ್ಬಿಡ್ತೀನಿ. ಪ್ರತಾಪ್ ಎಲ್ಲಿಗೆ ಹೋಗ್ತಿದ್ಯಾ? ಬನ್ನಿ ಹೇಳ್ತೀನಿ. ಜಾಕಿ ಎಲ್ಲಿ? ಗೊತ್ತಿಲ್ಲ ಸರ್. ಆತ್ಮ ಮೇಲಿದ್ದಾರೆ. ಮನೆಯಲ್ಲಿಲ್ಲ. ಎಲ್ಲ ಹೋಗಿದ್ದಾನೆ ನನಗೆ ಗೊತ್ತಿಲ್ಲ. ಅವ್ರ ತಾಯಿ ಮನೆಗೆ ಹೋಗಿದ್ದಾರೆ. ಜ್ಯೋತಿ, ಅಮ್ಮನ್ ನೋಡ್ಕೊಂಡು ಬರ್ತೀವಲ್ಲ? ಅಪ್ಪ you
ಹೌದ? Hello, Mr. Pat. Ah, hi. Many happy returns of the day. Thank you very much. Please join the party. Namaskar, Andy. Namaskar. Thank you. Hello, sir. Oh, hi. Many, many happy returns of the day, Mr. Pratap. Thank you very much, sir. Sir, Jackie Mello on the candidate. ಅವನು ಯಾವ ನಮ್ಮ ಮೇಲೆ ಬಿಡ್ತಾನೋ ಹೇಳಕ್ಕಾಗಲ್ಲ. ಡೋಂಟ್ ವರಿ ಮಿಸ್ಟರ್ ಪ್ರತಾಪ್, ನಾನಿಲ್ಲಿರೋವರೆಗೂ ನೀವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ತುಂಬಾ ದೊಡ್ಡದೊಂದು ಪಾರ್ಸಲ್ ಬಂದಿದೆ, ಲೈಫ್ ಸೈಜ್ದು. ಮೆಲ್ಲಿಗೆ 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 ಬಾಬು, ಚಾಲಾ ಪೆದ್ದದಿ. ಯಾರು ಕಳಿಸಿದ್ದಿದ್ದಲ್ಲ, ಇಟ್ ಈಸ್ ಫ್ರಮ್ ಕೃಷ್ಣ ಅಂಕಲ್. ಪಾರ್ಟಿ ಬರೋಕ್ ಆಗ್ಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಪ್ರೆಸೆಂಟೇಶನ್ ಕಳ್ಸಿಕೊಟ್ಟಿದ. ಏನಿದೆ ನೋಣ, ಓಪನ್ ಮಾಡು. ಏನಾ? ಯಾಕೆ ಅಲ್ಲ, ಮೊದಲು ಕೇಕ್ ಕಟ್ ಮಾಡಿ ಆಮೇಲೆ ಓಪನ್ ಮಾಡೋಣ. ಯಾಕೆ ಬಾಂಬಿದೆ ಅಂತ ಹೆದರಿಕೆ ಏನು? ಇಲ್ಲ, ಹಾಗಾದ್ರೆ ಓಪನ್ ಮಾಡು, ನೋಡೋಣ. ವೆಂಕಟಾಚಲಪತಿ, ನೀವೇನಾದ್ರೂ ಕ್ಷಿಂಚಾಲಿ. ವೆಂಕಟಾಚಲಪತಿ, ಏಮಯ್ಯಾ ಈ ಘೋರಮು? ನನ್ನ ಹಳೆಯ ಮಿತ್ರನೇ, ನಿನ್ನ ಹುಟ್ಟಿದ ಹಬ್ಬಕ್ಕೆ ಕಾಣಿಕೆಯಾಗಿ ನಿನ್ನ ಹೊಸ ಮಿತ್ರನನ್ನೇ ಕಳುಹಿಸಿದ್ದೇನೆ. ಇಂದಿನಿಂದ ನಿನ್ನ ದಿನಗಳನ್ನು ಎಣಿಸು ಜಾಕಿ. ಡ್ಯಾಡಿ, ಅವನ ಅರೆಸ್ಟ್ ಮಾಡಿಸಿ, ಮೊದಲು ಅವನ ಅರೆಸ್ಟ್ ಮಾಡಿಸಿ. ಅರೆಸ್ಟ್ ದಟ್ ಬ್ಲ್ಯಾಕ್ ಕಾರ್ಡ್. ಇನ್ಸ್ಪೆಕ್ಟರ್ ಸರ್, ಇನ್ನೊಂದು ಗಂಟೆ ಒಳಗೆ ಅವನು ಲಾಕಪ್ ನಲ್ಲಿರ್ಬೇಕು. ಡ್ಯಾಡಿ, ಅವನು ತುಂಬಾ ಅಪಾಯಕಾರಿ ಮನುಷ್ಯ, ಅವನ ತಕ್ಷಣ ಅರೆಸ್ಟ್ ಮಾಡ್ತಿದ್ರೆ ಇದೇ ನನ್ನ ಕಡೆ ಹುಟ್ಟಪ್ಪ ಆಗುತ್ತೆ. ಎಲ್ಲ ಕಡೆ ಸರ್ಚ್ ಮಾಡಿ, ಗೋ. ಎಲ್ಲ ನಿಮ್ಮ ಯಜಮಾನ್ರು? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಯಾಕೆ ಎಲ್ಲಿ? ನನಗೆ ಗೊತ್ತಿಲ್ಲ ಸರ್. ಯಾವಾಗಲೂ ನಿಮ್ಮ ಹಣೆಗೂ ದೇವ್ರ ಹಣೆಗೂ ನನಗೆ ಗೊತ್ತಿಲ್ಲ ಸರ್. ಲಾವಣ್ಯ, ಅವರು ನೋಡಿ ಒಂದು ವಾರ ಆಯ್ತು. ಜಾಕಿ, ನಿನ್ ಧೈರ್ಯದ ಬಗ್ಗೆ, ನಿನ್ ಒಳ್ಳೆತನದ ಬಗ್ಗೆ ಲಾವಣ್ಯ ನನಗೆಲ್ಲ ಹೇಳಿದಾಳೆ. ನಿನ್ಗೆ ಯಾವ ರೀತಿ ಸಹಾಯ ಮಾಡೋದಕ್ಕೂ ನಾನು ಸಿದ್ಧ. ಪೊಲೀಸ್ನವರು ನನಗೋಸ್ಕರ ಎಲ್ಲ ಕಡೆ ಹುಡುಕ್ತಿದ್ದಾರೆ.
ಆದರೆ ಅವರು ಖಂಡಿತ ನಿಮ್ಮನೆ ಬರಲ್ಲ. ಜ್ಯೋತಿನ ಲಾವಣ್ಯನ ಕೆಲ ಒಪ್ಪಿಸ್ತಾ ಇದ್ದೀನಿ. ಇವರಿಬ್ಬರು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಜಾಕಿ, ಇವ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ನಿಮ್ ಮುಂದಿನ ಗುರಿ ಏನು? ಅದು ಸದ್ಯದಲ್ಲೇ ಗೊತ್ತಾಗುತ್ತೆ. ಜ್ಯೋತಿ ಅಳ್ಬಾರ್ದಮ್ಮ, ಯಾವಾಗ್ಲೂ ನಿಮ್ಮ ಅಪ್ಪನ ತರ ಧೈರ್ಯವಾಗಿರ್ಬೇಕು. ನೋಡು, ಆಂಟಿ ಹತ್ರ ಹೋಗಮ್ಮ. ನಾನು ಹೋಗ್ತೀನಿ ಲಕ್ಷ್ಮಯ್ಯ. ನಾಳೆ ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ. ಆ ಜಾಕಿ ಅರೆಸ್ಟ್ ಆದ್ಮೇಲೆ ವಾಪಸ್ ಬರ್ತೀನಿ. ನೀನು ಅಂತೆ, ನಾ ಜನ್ಮಭೂಮಿ ಆಂಧ್ರಕ್ಕೆ ಹೊರಟು ನಾನು, ನೀವು ಅಮೆರಿಕ ನಿಂಚಿ ಹೊಚ್ಚಿನ ತರುವಾತ ನೀನು ಹೊಸ್ತಾನು. ನಾಳೆ ಬೆಳಗ್ಗೆ 7:30ಗೆ ಮನೆಯಿಂದ ಹೊರಡಬೇಕು. ಮನೆಯಿಂದ ಏರ್ಪೋರ್ಟ್ ವರೆಗೂ ಪಕ್ಕಾ ಪೊಲೀಸ್ ಬಂದೋಬಸ್ತ್ ಇರಬೇಕು. ಐ ವಾಂಟ್ ದ ಸ್ಪೆಷಲ್ ಸ್ಕ್ವಾಡ್ ಟು ಎಸ್ಕಾರ್ಟ್ ದಿ ಕಾರ್ಕೇಟ್. ನೋ ಲೂಪ್ ಹೋಲ್ಸ್. ಜಾಕಿ ಬರ್ತಿ, ನೀನು ಹೊರಡಿ. ಮಿಸ್ಟರ್ ಪಿ ಎ, ನೀವು ಹೋಗ್ಬೋದು. ಸರ್, ನೀವೇನು ಯೋಚನೆ ಮಾಡಬೇಡಿ. ನಾಳೆ ನಿಮ್ಮ ಮಗ ಸೇಫ್ ಆಗಿ ಅಮೆರಿಕ ತಲುಪ್ತಾರೆ. ನಿಮಗೆ ಜಾಕಿ ವಿಷಯ ಇನ್ನೂ ಗೊತ್ತಿಲ್ಲ ಮಿಸ್ಟರ್ ಲಿಂಗಣ್ಣ. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನೀವೇನು ಭಯಪಡಬೇಕಾಗಿಲ್ಲ. ನಾಳೆ ಬೆಳಿಗ್ಗೆ ಅವರವರೆಗೆ ಸರಿಯಾಗಿ ಇಲ್ಲಿರ್ತೀನಿ. ಗುಡ್ ನೈಟ್ ಸರ್. ಗುಡ್ ನೈಟ್. ಒಂದು ಸೊಳ್ಳೆನೂ ಸೇರದೇ ಇರೋಷ್ಟು ಸೆಕ್ಯೂರಿಟಿ ಏರ್ಪಾಡು ಮಾಡಬೇಕಂತೆ. ನಾಳೆ ಫಸ್ಟ್ ಫ್ಲೈಟ್ಗೆ ಅಮೆರಿಕಾಗೆ ಹೋಗ್ತಾ ಇದ್ದಾರೆ. ಯಾವ ವಿ ಐ ಪಿ ಕೊಡದೇ ಇರೋಷ್ಟು ರಕ್ಷಣೆನ ಕೊಡ್ಬೇಕಂತೆ. ಪ್ಯಾಸೆಂಜರ್ಸ್ ಅಲ್ಲದೆ ಬೇರೆ ಯಾರನ್ನು ಏರ್ಪೋರ್ಟ್ ಒಳಗಡೆ ಬಿಡಬಾರ್ದಂತೆ. ಸಾಗರ್, ರಿಸ್ಕ್ ತಗೋಬೇಡ ಪ್ಲೀಸ್. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಡ್ಯಾಡಿ, ಐ ಆಮ್ ರೆಡಿ. ಸರ್, ನಾವೇನು ಹೊರಡೋಣವಾ? ಬನ್ನಿ. ಓಕೆ. ಓಕೆ ಸರ್. ಪಧಾರೆ.
ಒಳಗ್ ಡ್ಯಾಡಿ ಇದಾರಲ್ಲ ಸಿಗರೇಟ್ ಸೇದೋಣ ಅಂತ ಬಂದೆ. ಎಲ್ಲಿ ನಮ್ಮ ಅಮ್ಮ ಅಂತ ಕೇಳ್ತಿದ್ಯಲ್ಲ ನೋಡಿ, ಇವಳೆ ನಿಮ್ಮಮ್ಮ. ನಳಿನಿ, ಈಕೆ ಲಾವಣ್ಯ ಅಂತ. ಅವ್ರ ನರೇಶ್ ನನ್ನ ಜೀವನದಲ್ಲಿ ಸಂಪಾದಿಸಿದ ಒಳ್ಳೆ ಸ್ನೇಹಿತರು. ಜ್ಯೋತಿನ ಚೆನ್ನಾಗಿ ನೋಡ್ಕೋ.